ರೆಡಿ ಮಾಡಿಟ್ಟಿದ್ದೀನಿ, ನೀವು ಮಾತ್ರ ಮಾಡಿದ್ರೆ ಬೇರೆ ಇಲ್ಲದ ಮೇಲೆ ಬೇಕಾಗ್ತಾ ಇತ್ತು, ಎಲ್ಲ ಕ್ಲೀನಾಗಿ ರೆಡಿ ಮಾಡಿಟ್ಟಿದ್ದಾರೆ. ಪ್ಲೇಟಲ್ಲಿ ಒಂದು ನಿಮಿಷ ಕೊಟ್ಟ ಅವಧಿಯಲ್ಲಿ ಯಾರು ಹೆಚ್ಚು ಉತ್ಪನ್ನಗಳನ್ನು ಇದ್ದಾರೆ 300 ಗ್ರಾಮಿನ ಹಣ್ಣು ನಿಮಗೆ ಕೊಡ್ತಾರೆ, ನಮ್ಗೆ ಗೊತ್ತಾಗತ್ತೆ. ಅದರಿಂದ ಜಾಸ್ತಿ ತಿನ್ನಿ, ಸಾಧ್ಯ ಆದರೆ ಅಕ್ಕಪಕ್ಕದಲ್ಲಿ ಇರ್ತದೆ ನಿಮ್ಮ ಹಣ್ಣು, ಸಾಧ್ಯ ತಿನ್ನಿ. ನಾವಿಲ್ಲಿ ನೋಡ್ತಾ ಇರ್ತೇವೆ, ಜಡ್ಜಸ್ ಇದ್ದಾರೆ ಕಣ್ಣಿಗೆ ಕೂಡ ವಿನ್ನರ್ಸ್. ನಯನಾ ಮೇಡಮ್ ಅವರನ್ನೊಂದಿಗೆ ಇದ್ದಾರೆ. ನೀವು ಒಂದು ಹೇಗೆ ಅನಿಸಿದ್ದು ಈ ಪುತ್ತೂರಿನ ಒಂದು ಹಲಸು ಮೇಳ, ಒಂದು ಅನುಭವನ? 3 ದಿವಸದಿಂದ ನಡೀತಾ ಇದೆ ಹಲಸಿನ ಮೇಳ, ಬಹಳ ಚೆನ್ನಾಗಿ ಮೂಡಿ ಬರ್ತಾ ಉಂಟು. 3 ದಿವಸದಿಂದ ನಾನು ಇವತ್ತು ಬಂದದ್ದು ಮಾತ್ರ, ಬೇರೆ ಕಾರಣದಿಂದ ಹೊರಗಿದ್ದೆ. ಆದರೂ ನಾನು ಸುದ್ದಿಯವರ ನ್ಯೂಸ್ ನೋಡ್ತಾ ಇದ್ದೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಹಲಸಿನ ಹಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲ ಖಾದ್ಯಗಳು ಇಲ್ಲಿದೆ. ಒಂದು ವೇಳೆ ಮನೆಯಲ್ಲಿ ಮಾಡದೇ ಇದ್ದ ಹೆಂಗಸರಿಗೂ ಇಲ್ಲಿ ಬಂದು ರುಚಿ ನೋಡ್ಬೋದು ಅಂತ ನನಗೆ ಅನಿಸ್ತಾ ಉಂಟು. ಬ್ಯುಸಿ ಇರುವಂಥ ಈ ಶೆಡ್ಯೂಲ್ನಲ್ಲಿ ಹೆಚ್ಚಿನ ಹೆಂಗಸರು ಮಾಡುವುದಿಲ್ಲ, ಆದರೆ ಇಲ್ಲಿ ಬಂದರೆ ಒಮ್ಮೆ ಎಲ್ಲದನ್ನು ತಿಂದು ಹೋಗ್ಬೋದು. ಎಲ್ಲ ಥರದ ಖಾದ್ಯಗಳು, ಹಪ್ಪಳ, ಸೆಂಡಿಗೆ, ಐಸ್ ಕ್ರೀಮ್, ಎಲ್ಲ ಇದನ್ನೆಲ್ಲ ಹೆಂಗಸರು ಮನೆಯಲ್ಲಿ ಮಾಡೋದಿಲ್ಲ. ಕೆಲವೊಂದು ಬೆಳಕೈ ಪತ್ರ ಬೆಳಕೈ ಇದೆ ಏನಾದರೂ ಅಂತ ಗಟ್ಟಿ ಮಾಡ್ತೇವೆ, ಕೆಲವೊಂದು ಖಾದ್ಯಗಳು ಮಾಡ್ತೇವೆ. ಆದರೆ ಇಲ್ಲಿ ಹಲ್ವಾ ಉಂಟು, ಎಲ್ಲ ನಾವು ಟೇಸ್ಟ್ ನೋಡಿದ್ದೇವೆ. ಭಾರಿ ಖುಷಿ ಆಯ್ತು ನನಗೆ. ಸುಧಾ, 7 ವರ್ಷದಿಂದ ಇಲ್ಲಿ ನಡೀತಾ ಉಂಟು, ನಾನು ಯಾವಾಗಲೂ ವರ್ಷವೂ ನಾವು ಇಲ್ಲಿ ಬರ್ತಾ ಇದ್ದೇವೆ. ಅದು ಈ ಸಾರಿ ನನಗೆ ಮತ್ತೆ ಕೂಡ ಸ್ವಲ್ಪ ಖುಷಿ ಆಯಿತು. ತಿಂಡಿ ಜಾಸ್ತಿ ಉಂಟಂತ ಅನಿಸಿತು ಅಲ್ಲ, ಹೋದ ವರ್ಷದ ಮರ್ತು ಹೋಗಿದೆ ಅಂತ ಗೊತ್ತಿಲ್ಲ ನನಗೆ. ಆದರೂ ತುಂಬ ಖುಷಿ ಆಯ್ತು ನನಗೆ. ಇದು ವರ್ಷವು ಜೆ ಸಿ ಅವರು ನಡೆಸ್ತಾ ಇದ್ದಾರೆ, ಇನ್ನೂ ಮುಂದೆ ಇದು ಎಲ್ಲ ಸಂಘಟನೆಗಳನ್ನು ಸೇರಿ ನಡೆಯುವಂತಾಗಲಿ ಅಂದರೆ. ಒಮ್ಮೊಮ್ಮೆ ನನಗೆ ಅನ್ನಿಸ್ತಾ ಉಂಟು, ಈ ನಮ್ಮ ಈ ಸ್ಪರ್ಧೆಗಳು ಮತ್ತು ಈ ಹಲಸಿನ ಹಣ್ಣುಗಳು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಇಂಥ ಒಂದೊಂದು ಪ್ರೋಗ್ರಾಮ್ ಆದರೆ ಒಳ್ಳೆಯದು. ಯಾಕೆಂದರೆ ಹಳ್ಳಿಗಳಿಗೆ ಇದರ ವಿಷಯ ಏನು ಗೊತ್ತಿರುವುದಿಲ್ಲ, ಅವರ ಹಲಸಿನ ಹಣ್ಣು ಕೂಡ ಆಗ ಈ ಮಾರುಕಟ್ಟೆಗೆ ಬರ್ಬೋದಂತ ನನಗೆ ಅನ್ನಿಸ್ತಾ ಉಂಟು. ಮುಂದಕ್ಕೆ ಇದು ಎಲ್ಲ ಕಡೆ ವಿಸ್ತಾರವಾಗಲಿ ಅಂತ ನಾನು ಹೇಳ್ತಾ ನನ್ನೆರಡು ಮಾತು ನಿಲ್ಲಿಸ್ತದೆ ಒಂದನೆಗೆ. ಓಕೆ, ನೀವು ಒಂದು ಹೇಗೆ ಅನ್ನಿಸಿತು ನಿಮಗೆ ಒಂದು ಮೇಳದ ಈ ಕಾರ್ಯಕ್ರಮಗಳು, ವಿವಿಧ ಸ್ಟಾಲ್ಗಳು, ಫುಡ್ ಕೋರ್ಟ್ನಲ್ಲಿ ಐಟಮ್ಸ್ಗಳೆಲ್ಲ ಹೇಗೆ? ತುಂಬ ಚೆನ್ನಾಗಿತ್ತು. ತುಂಬ ಎಲ್ಲಿ ಹಲಸಿನ ಮೇಳ ಉಂಟು ಅಲ್ಲಿ ನಾವು ಒಂದು ಟೀಮ್ ಹೋಗ್ತಾ ಇರ್ತೇವೆ. ಸಡ್ಡಿಗೆ ಅಂಥದ್ದು ಎಲ್ಲ ನಾವು ಮನೆಯಲ್ಲಿ ಮಾಡೋದಿಲ್ಲ ಅಲ್ಲ, ಹಾಗೆಯೇ ಇಲ್ಲಿ ಬಂದು ತಗೊಂಡು ಹೋಗೋದು. ಮತ್ತು ಕೆಲವೆಲ್ಲ ವೆರೈಟಿ ಫ್ರೈ ಐಟಮ್ಸ್ ಎಲ್ಲ ಇರ್ತದೆ, ಇದ್ರೆ ಕಬಾಬ್ ಇದ್ದು ಅದು ಯಾವುದು ಇದು ಚಿಕನ್ ತಿಂದಾಗೆ ಆಗ್ತದೆ ಇಲ್ಲಿ ಹಲಸಿದ್ದು, ಮಂಚೂರಿ ಎಲ್ಲ ಇದೆ. ತುಂಬ ಚೆನ್ನಾಗಿತ್ತು. ಮತ್ತು ಇಂಥ ಒಂದು ಗೇಮ್ಸ್ ಎಲ್ಲ ಯಾವಾಗಾದರೂ ನಾವು ಪಾರ್ಟಿಸಿಪೇಟ್ ಮಾಡೋದಲ್ಲ, ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಫಸ್ಟ್ ಟೈಮ್ ಬರೋದು ಹಲಸಿನ ಮೇಳಕ್ಕೆ? ಓಕೆ. ನಾನು ಫಸ್ಟ್ ಟೈಮ್ ಬರೋದು ಹಲಸಿನ ಮೇಳಕ್ಕೆ. ಆಗ ಇರೋ ತಿಂಡಿ ಎಲ್ಲ ತಿಂದೆ, ಈಗ ಎಂತ ತಿಂದನೇ ಗೊತ್ತಿಲ್ಲ. ಅದೇ ಪಾರ್ಟಿಸಿಪೇಟ್ ಮಾಡಬೇಕಂತ ಬಂದು ಬರುವಾಗ ಮನಸ್ಸಿತ್ತ ಬೇಡ ಅಂತ ಹೇಳಿದ್ದೆ ಪೆಲಕ ಇದೆ ಹೆಂಚಿನ ತೂರು ಅಂತ ಹೇಳಿದ್ರೆ ನೀವು ಒತ್ತಾಯದಲ್ಲಿ ಬಂದ್ರ ನಿಮ್ಮ ಖುಷಿಯಲ್ಲೇ ಬಂದ್ರ ನೀವು ನಿಮ್ಮ ಖುಷಿಯಲ್ಲೇ ಬಂದೆ ಅಲ್ಲ, ಅಪ್ಪ ಅಮ್ಮನ ಒತ್ತಾಯ ಮಾಡಿ ಕರ್ಕೊಂಡು ಬಂದದ ಪಡ್ತಾರೆ ಸರ್. ಬಟ್ ಈಗ ಈಗಿನ ಕಾಲದಲ್ಲಿ ಶುಗರ್ ಎಲ್ಲರಿಗಿರುವ ಕಾರಣ ಅದನ್ನು ಆ ಮರದಲ್ಲೇ ಕೊಳ್ತೋಗುವಂತಹ ಸಂದರ್ಭ ಇದು ಜಾಸ್ತಿಯೇ ಇದೆ ಹಳ್ಳಿಗಳಲ್ಲಿ. ಆದರೆ ಈ ಹಲಸಿನ ಸೊಳ್ಳೆಯಿಂದ ಇಷ್ಟೆಲ್ಲ ಐಟಮ್ಗಳು ಮಾಡಲಿಕ್ಕೆ ಆಗ್ತದೆ ಅನ್ನೋದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದ ನಂತರ ನಾವು ನೋಡಿದ್ದೆವು ಏನೆಲ್ಲ ಐಟಮ್ ಮಾಡ್ಬೋದು, ಅದರಲ್ಲಿ ಕೆಲವಾದರೂ ನಾವು ಮನೆಯಲ್ಲಿ ಹೋಗಿ ಮಾಡುವ ಅಂತೇಳಿ ಖುಷಿಯಲ್ಲಿ ಇಲ್ಲಿ ಬಂದು ಖುಷಿ ಆಯಿತು. ಹಲಸಿನ ತೊಳೆಗಳನ್ನು ಇಲ್ಲಿ ಇಟ್ಟಿದ್ದಾರೆ, ಪ್ಲೇಟಲ್ಲಿ ಹಾಕಿಟ್ಟಿದ್ದಾರೆ. ಅದನ್ನು ಅವರು 1 ನಿಮಿಷದ ಕಾಲಾವಧಿಯಲ್ಲಿ ಒಂದು ನಿಮಿಷ ಕೊಟ್ಟರೆ ಇನ್ನೊಂದು ಪ್ಲೇಟ್ ಕೊಡಬೇಕಾಗ್ಬೋದು. ಮುಗಿಸಿದರೆ ಯಾರಾದರೂ ಅದನ್ನು ಧ್ವಂಸ ಮಾಡಿದರೆ ಅದಕ್ಕಿಂತ ಮೊದಲೇ 30 ಸೆಕೆಂಡ್ನ ಮೊದಲೇ ಯಾರು ಬೇಗ ಅದನ್ನು ಫಿನಿಶ್ ಮಾಡಿದ್ದಾರೆ ಅಂತೇಳಿ ನೋಡಬೇಕಾಗತ್ತೆ. ನೀವು ಹೂ ಫಿನಿಶ್ಡ್ ಫಸ್ಟ್, ಇಲ್ಲಾಂದರೆ ಇನ್ ಕೇಸ್ ಉಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಉಳಿದಬೇಡಿ. ಸುಧಾಕರಣ್ ಅವರನ್ನ ಮೇಲೆ ಕರೀದು ಒಳ್ಳೇದು ನಮಗೆ, ಥರ್ಡ್ ಅಂಪೈರ್ ಆಗಿ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಬೇರೆ ಆಗ್ತಾ ಉಂಟು. ಹೌದು, ಹೆಚ್ಚು ಕಮ್ಮಿ ಮಾಡ್ತೇನೆ, ವೈರಲ್ ಆಗ್ಬೇಕು. ಸುದ್ದಿ ಮೀಡಿಯಾ ಬಳಗ ನಮ್ಮ ಜೊತೆ ಇದೆ, ವಿಡಿಯೋ ಆಗ್ತಾ ಇದೆ, ಆಗಲಿಲ್ಲ ಸಮಯವನ್ನು ನಮ್ಮ ಜೆ ಸಿ ವೇಣುಗೋಪಾಲ್ ಮತ್ತು ನೇಹ ಅವರಲ್ಲಿ ಫಿಕ್ಸ್ ಮಾಡ್ತಾರೆ. ಗ್ರೌಂಡ್ ರೆಡಿ ಆಗಿದೆ, ರಂಗಸ್ಥಳ ರೆಡಿ ಆಗಿದೆ, ಇನ್ನು ಕುಣಿಲಿಕ್ಕೆ ಮಾತ್ರ ಬಾಕಿ. ಎಸ್, ತಿನ್ನಲಿಕ್ಕೆ ಮಾತ್ರ ಬಾಕಿ. 7 ಜನ ಸ್ಪರ್ಧಿಗಳು ಹಲಸಿನ ಹಣ್ಣನ್ನು ತಿನ್ನುವಂಥ ಒಂದು ಸ್ಪರ್ಧೆ, 7 ಜನ ಮಹಿಳಾ ಸ್ಪರ್ಧಿಗಳು ವೇದಿಕೆಯಲ್ಲಿದ್ದಾರೆ. ಕೈ ಕಾಲಿಗೆ ಕೈ ರೆಡಿ ರೆಡಿ ಮೂವತ್ತು ಸೆಕೆಂಡ್ಗಳ ಒಂದು ಅದ್ಭುತ ಆಟ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ, 30 ಸೆಕೆಂಡ್ಗಳು ಮಾತ್ರ ಇರೋದು. ಅಜ್ಜ
ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು. ಸ್ಟಾಪ್ 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 ಸ್ಟಾಪ್. ಸ್ಕೇಲ್ ಸ್ಕೇಲ್ ರೆಡಿ. ಆಗಮಿಸಿದ ಎಲ್ಲ ಹಲಸು ಪ್ರಿಯರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿಮಗೂ ಕೂಡ ಸ್ವಾಗತಗಳು ಜೆ ಸಿ ಮೋಹನಕ್ಕೆ. ಇವರು ನಮ್ಮ 2024 ಜೆ ಸಿ ಐ ಪುತ್ತೂರಿನ ಅಧ್ಯಕ್ಷರು. ಜೆ ಸಿ ಐ ಪುತ್ತೂರು, ಜಿ ಎಲ್ ಆಚಾರ್ಯ ಜುವೆಲ್ಲರ್ಸ್ ಪುತ್ತೂರು, ಅಡಿಕೆ ಪತ್ರಿಕೆ ಪುತ್ತೂರು, ನವತೇಜ ಟ್ರಸ್ಟ್ ಪುತ್ತೂರು ಜಂಟಿಯಾಗಿ ಸಂಘಟಿಸುವಂಥ ಹಲಸು ಮೇಳ 2024 ಇದರ 3 ದಿವಸಗಳ ಚಿಕ್ಕ ನೋಟವನ್ನು ಈಗ ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ನಮ್ಮ ನವತೇಜದ ಒನ್ ಆಫ್ ದ ಟ್ರಸ್ಟಿ ಶ್ರೀ ವೇಣುಗೋಪಾಲ್ ಎಸ್ ಜೆ, ನವನೀತ ನರ್ಸರಿ ಪುತ್ತೂರು. ಈ 7ನೇ ವರ್ಷದ ಹಲಸು ಹಣ್ಣು ಮೇಳದ ಒಂದು ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಸುಹಾಸ್ ಅವರು ಹೇಳಿದ ಹಾಗೆ ಸುಮಾರು 7 ವರ್ಷ ಹಿಂದೆ ಒಂದು 3 ಜನ ಸೇರಿ ಒಂದು ಕಾರ್ಯಕ್ರಮ ಆಗಬೇಕು, ಅನಂತಣ್ಣಂದೊಂದು ಮುತುವರ್ಜಿ ಊರಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು, ಮೇಳ ಆಗಬೇಕು ಅಂತ ನಾವು ಹೊರಟಿದ್ದು. ಆಮೇಲೆ ಹಂತ ಹಂತವಾಗಿ ಒಂದು ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳ್ಬೋದು, ಹಂತ ಹಂತವಾಗಿ ಅದಕ್ಕೆ ಒಂದು ಕಲ್ಪನೆ ಕೊಟ್ಟು ಅದಕ್ಕೊಂದು ದೃಷ್ಟಿ ಕೊಟ್ಟು ಧ್ಯೇಯ ಇಟ್ಟು ಅದನ್ನು ಬೆಳೆಸ್ಕೊಂಡು ಅದಕ್ಕೆ ಒಂದು ಪೂರಕವಾದ ಒಂದು ಅಡಿಪಾಯ ಮಾಡಲಿಕ್ಕೆ ಮತ್ತು ಶಾಶ್ವತ ಅಡಿಪಾಯ ಮಾಡಲಿಕ್ಕೆ ನವತೇಜ ಅನ್ನುವ ಒಂದು ಟ್ರಸ್ಟನ್ನು ನಾವು ರಿಜಿಸ್ಟರ್ ಮಾಡಿ ಈಗ ಅದರ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಇದೀಗ ನಾವು 7ನೇ ವರ್ಷದ 7ನೇ ಆವೃತ್ತಿ ಹಲಸು, ಮೊದಲು ಹಲಸು ಮೇಳ ಅಂತ ಶುರುವಾಗಿದ್ದು ಆಮೇಲೆ ಹಲಸು ಹಣ್ಣು ಮೇಳ ಅಂತ ರೂಪುಗೊಂಡು ಈಗ 7ನೇ ಆವೃತ್ತಿಯಲ್ಲಿ ನಾವಿದ್ದೇವೆ. ಅದರ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾಳ ಖುಷಿ ಆಗ್ತಾ ಇದೆ. ಇದಕ್ಕೆ ದೃಷ್ಟಿ ಏನಂದರೆ ಅಥವಾ ಒಂದು ನಮಗೆ ಕಲ್ಪನೆ ಏನಿತ್ತಂದರೆ ಹಲಸು ಅನ್ನೋದು ಸಾಂಪ್ರದಾಯಿಕ ಒಂದು ಸ್ಥಳೀಯ ಬೆಳೆ ಮತ್ತು ಸಾರ್ವತ್ರಿಕವಾಗಿ ಇರುವಂಥ ಬೆಳೆ, ಆದರೆ ಒಂಥರ ನೆಗ್ಲೆಕ್ಟ್ ಆದಂಥ ಬೆಳೆಯಾಗಿದೆ. ಅದಕ್ಕೆ ಇರುವ ಗೌರವವನ್ನು, ಅದರಲ್ಲಿ ಇರುವಂಥ ಉಪಯೋಗವನ್ನು ಮತ್ತು ಅದರಲ್ಲಿ ಭವಿಷ್ಯಕ್ಕೆ ಇರುವ ಅವಕಾಶಗಳನ್ನು ಸ್ಥಳೀಯ ಸಮುದಾಯದಲ್ಲಿ ಪ್ರಚಾರ ಮಾಡಲಿಕ್ಕೆ, ಅರಿವು ಮೂಡಿಸಲಿಕ್ಕೆ ಮತ್ತು ಅದಕ್ಕೆ ಪ್ರೋತ್ಸಾಹ ಸಿಗಲಿಕ್ಕೆ ಈ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು. ಅದನ್ನು ಬೆಳೆದಾಗ ನಾವೆಲ್ಲರೂ ಕೃಷಿಕರೇ, ಸಾವಯವ ಕೃಷಿಕರು, ಅದರ ಜೊತೆ ನಾವು ಕೃಷಿ ಉದ್ಯಮದಲ್ಲಿ ತೊಡಗಿಸಿಕೊಂಡವರು. ಆಗ ನಮಗೆ ಮತ್ತೊಂದು ಮನವರಿಕೆ ಆಗಿದೆ ಏನಂದರೆ, ಬರೀ ಹಲಸಲ್ಲ, ನಮ್ಮ ಊರಿನಲ್ಲಿ ಬೇಕಾದಷ್ಟು ಹಣ್ಣುಗಳಿದೆ, ಸಾಂಪ್ರದಾಯಿಕವಾಗಿ ಸ್ಥಳೀಯ ಹಣ್ಣುಗಳು ಬೇಕಾದಷ್ಟು ಇದೆ, ಲೋಕಲ್ ಆ್ಯಂಡ್ ನೇಟಿವ್ ಫ್ರೂಟ್ ವೆರೈಟೀಸ್. ಜೊತೆಗೆ ಈ ನಮ್ಮ ಕನ್ವೆನ್ಷನಲ್ ಫಾರ್ಮಿಂಗಲ್ಲಿ, ಕೃಷಿಯಲ್ಲಿ ಅಡಿಕೆ, ತೆಂಗು, ಮೆಣಸು, ಹೆಚ್ಚಂದರೆ ಗೇರು ಮತ್ತು ಕೊಕ್ಕೋ ಇದು ಮಾತ್ರ ಸೀಮಿತವಾಗಿತ್ತು. ಇವತ್ತಿನ ಕಾಲಕ್ಕೆ ಮತ್ತು ಭವಿಷ್ಯಕ್ಕೆ ಅಗತ್ಯವಾಗಿ ನಮ್ಮ ಊರಿನಲ್ಲಿ ಹಣ್ಣು ಬೆಳೆಯ ಕೃಷಿ ಬೆಳಿಬೇಕು, ಬಹು ಬೆಳೆ ಪದ್ಧತಿ ಆಗಬೇಕು, ನೈಸರ್ಗಿಕವಾಗಿ ಸಂರಕ್ಷಣೆಯನ್ನು ಮನಸ್ಸಲ್ಲಿಟ್ಕೊಂಡು ಸಮೃದ್ಧಿ ಪರ ಕೃಷಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮತ್ತು ನಮ್ಮ ಈ ಟ್ರಸ್ಟನ್ನು ನಾವು ಒಂದು ರೂಪಿಸಿದ್ದು. ಈಗ ನಾವು 7ನೇ ವರ್ಷದಲ್ಲಿ ಇರುವಾಗ ನಮ್ಮ ಒಂದು ಈ ಮೇಳದ ಒಂದು ಆಯೋಜನೆಯಲ್ಲಿ ಹೇಗಿದೆ ಅಂದರೆ, ಸ್ವಾಗತ ಮಾಡಲಿಕ್ಕೆ ಗಿಡ ಮತ್ತು ಬೀಜಗಳು, ಬೇರೆ ಬೇರೆ ಹಣ್ಣು ತಳಿಗಳ ಗಿಡಗಳು ಮತ್ತು ಬೀಜಗಳನ್ನು ಶುರು ಮಾಡಿ ಮತ್ತೆ ಬರುವವರಿಗೆ, ಸಾರ್ವಜನಿಕರಿಗೆ ಅಥವಾ ಹಲಸು ಹಣ್ಣು ಪ್ರಿಯರಿಗೆ ಹಣ್ಣುಗಳನ್ನು ಭೇಟಿ ಮಾಡಿಸಿ ಸಕಾಲಿಕ ವಿವಿಧ ಹಣ್ಣುಗಳನ್ನು ಪರಿಚಯ ಮಾಡುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ವರ್ಷ ಕ್ಲೈಮೇಟಿನ ಒಂದು ವ್ಯತಿರಿಕ್ತ ಪ್ರಭಾವದಿಂದಾಗಿ ಹಣ್ಣುಗಳ ಇಳುವರಿ ಸ್ವಲ್ಪ ತಡವಾಗಿದೆ. ಆದ್ದರಿಂದ ಹೆಚ್ಚಿನ ವಿವಿಧ ತಳಿಗಳ ಒಂದು ಹಣ್ಣುಗಳನ್ನು ನಾವು ಈ ವೇದಿಕೆಗೆ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಆದರೆ ಖಂಡಿತವಾಗಿ ಅದಕ್ಕೆ ಒಂದು ಪ್ರೋತ್ಸಾಹ ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಆದಷ್ಟು ಈ ಸಂದರ್ಭದಲ್ಲಿ ಸಿಗುವಂಥ ಕಾಡು ಮಾವು ಇರ್ಬೋದು, ಹಲಸು ಇರ್ಬೋದು, ಹಲಸಿನಲ್ಲಿ ಬೇರೆ ಬೇರೆ ತಳಿಯ ಹಲಸುಗಳಿರ್ಬೋದು ಮತ್ತು ಸ್ಥಳೀಯವಾಗಿ ಲಭ್ಯ ಇರುವಂಥ ಬೇರೆ ಬೇರೆ ಹಣ್ಣುಗಳನ್ನು ನಾವು ಹಣ್ಣುಗಳ ಒಂದು ವಿಭಾಗದಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಹಾಗೆ ನಾವು ಮುಂದೆ ಬಂದರೆ ನಮ್ಮದಿಲ್ಲಿ ಹೆಚ್ಚಿನ ಗಮನ ಇರುವಂಥದ್ದು ಹಣ್ಣು ಅಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಸೊ ಹಣ್ಣು ಅಲ್ಲಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡ್ತಾ ಇರುವಂಥ ಸ್ಥಳೀಯ ಹಳೆ ಮತ್ತು ಹೊಸ ಉದ್ಯಮಗಳನ್ನು ಆಹ್ವಾನ ಮಾಡಿ ನೀವು ಕೂಡ ಬನ್ನಿ, ನಿಮ್ಮ ಏನು ಉತ್ಪತ್ತಿಗಳಿದೆ ಅಥವಾ ನಿಮ್ಮ ಏನು ಪ್ರಾಡಕ್ಟ್ಸ್ ಇದೆ ಇದನ್ನು ಪುತ್ತೂರಿನಲ್ಲಿ ಪರಿಚಯ ಮಾಡಿ ಮತ್ತು ಅದಕ್ಕೆ ಪ್ರಚಾರ ಕೊಡಿ ಅನ್ನೋ ಉದ್ದೇಶದಿಂದ ಅಂತಹ ಒಂದು ಮಳಿಗೆಗಳನ್ನು ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೇವೆ.
ಅದನ್ನು ಮುಂದುವರೆದು ಸಮಗ್ರ ಕೃಷಿ ಅಭಿವೃದ್ಧಿ ಆಗಬೇಕಂದ್ರೆ ಕೃಷಿ ಉದ್ಯಮ ಕೂಡ ಬೆಳಿಬೇಕು. ಸೊ ಕೃಷಿ ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಹೊಸ ಮತ್ತು ಹಳೆ ಸ್ಥಾಪಿತವಾಗಿರುವಂತಹ ಉದ್ಯಮಗಳನ್ನು ನಾವು ಇಲ್ಲಿ ಸೇರಿಸಿಕೊಂಡು ಮುಂದೆ ಅದರ ಜೊತೆಗೆ ಸ್ಥಳೀಯ ಒಂದು ಗ್ರಾಹಕರ ಒಂದು ಫೀಡ್ಬ್ಯಾಕ್ ಆಧಾರದಲ್ಲಿ ನಾವು ಒಂದಿಷ್ಟು ವ್ಯಾಪಾರ ಮಳಿಗೆಗಳನ್ನು ಕೂಡ ಇಲ್ಲಿ ಸೇರಿಸಿಕೊಂಡಿದ್ದೇವೆ. ಮತ್ತು ಮುಖ್ಯವಾಗಿ ನಮ್ಮ ಒಂದು ಉದ್ದೇಶದಲ್ಲಿ ಇರುವಂಥದ್ದು ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ಥಳೀಯ ಬೆಳೆಗಳ ಆಧಾರಿತವಾಗಿ ಸೀಸನ್ ಆಧಾರಿತವಾಗಿ ನಮ್ಮ ಆಹಾರ ಪದ್ಧತಿಗಳು ಮೊದಲಿಂದ ಇತ್ತು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಮಗೆ ಸೀಸನಲ್ಲಿ ಏನು ಸಿಗ್ತದೆ, ಯಾಕಂದರೆ ಹೆಚ್ಚಿನ ಬೆಳೆಗಳಿಗೆ ಬೆಲೆ ಇಲ್ಲ ಈಗ, ಹಾಗಿರುವಾಗ ಆ ಬೆಳೆಗಳೆಲ್ಲ ಮಾಯ ಆಗಿದೆ. ಆದ್ರೂ ನಮ್ಮ ಸಕಾಲಿಕವಾಗಿ ನಮ್ಮ ಊರಿನಲ್ಲಿರುವಂತಹ ಒಂದು ಹಣ್ಣು ಆಧಾರಿತ ಏನೆಲ್ಲ ಆಹಾರಗಳಿತ್ತು, ಆಹಾರ ಪದ್ಧತಿಗಳಿತ್ತು, ಅದಕ್ಕೆ ಒಂದು ಪ್ರೋತ್ಸಾಹ ಮತ್ತು ಪರಿಚಯ ಈಗಿನ ಜನತೆಗೆ ಅಥವಾ ಈಗಿನ ತಲೆಮಾರಿಗೆ ಮತ್ತು ಮುಂದಿನ ತಲೆಮಾರಿಗೆ ಅದು ಮುಂದುವರಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿಶೇಷವಾದ ಆಹಾರ ಮೇಳವನ್ನು ಮಾಡಿದ್ದೇವೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಆಹಾರ ಸ್ಟಾಲ್ಗಳಿದೆ, ಅದರಲ್ಲಿ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ ನಾವು ಹೇಳಬೇಕು ಅಂತಿದ್ರೆ ಕೊಕ್ಕೋ ನಮ್ಮ ಪುಣಚದ ಗ್ರ್ಯಾಂಡ್ ಪಾಸ್ ಫಾರ್ಮ್ ನವೀನ್ ಶಾಸ್ತ್ರಿ ಅವರು, ಪುಣಚದ ಗ್ರ್ಯಾಂಡ್ ಪಾಸ್ ಫಾರ್ಮಿನ ನವೀನ್ ಶಾಸ್ತ್ರಿ ಅವರ ಗ್ರ್ಯಾಂಡ್ ಇದು ಕೊಕ್ಕೋ ಸಂಸ್ಕರಣೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು, ಅವರು ಈ ಮಾಹಿತಿಯನ್ನು ಕೂಡ ನಿನ್ನೆ ಹಂಚಿಕೊಂಡಿದ್ದಾರೆ. ಹೇಗೆ ನಾವು ಮನೆಯಲ್ಲೇ ವಿವಿಧ ಕೊಕ್ಕೋ ತಿಂಡಿಗಳನ್ನು ಅಥವಾ ಏನು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಇದೆಲ್ಲ ಹೇಗೆ ಮಾಡೋದು ಅನ್ನೋದು ಅದನ್ನು ಪ್ರದರ್ಶನ ಮತ್ತು ತೋರಿಸಲಿಕ್ಕೆ ಅವರು ಅವರ ಕೌಂಟರ್ ಹಾಕಿದರೆ, ಹಲಸಿನ ವಡಪಾವ್ ಮತ್ತು ಹಲಸಿನ ಜ್ಯೂಸ್ ಕೂಡ ಈ ಸಲ ಹೆಚ್ಚಿನ ಅಂಶ ಪ್ರಥಮ ಬಾರಿಗೆ ನಮ್ಮ ಈ ಮೇಳಕ್ಕೆ ಬಂದಿರ್ತದೆ. ಇದೇ ರೀತಿ ಸಾಂಪ್ರದಾಯಿಕ ತಿಂಡಿಗಳ ಜೊತೆ ವಿವಿಧ ವಿನೂತನ ರೀತಿಯ ಒಂದು ತಿಂಡಿಗಳನ್ನು ಕೂಡ ಪರಿಚಯ ಮಾಡುವಂಥದ್ದು, ಅದರ ಮುಖಾಂತರ ಈ ಹಣ್ಣುಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು ಈ ಒಂದು ಪ್ರಯತ್ನ ಕೂಡ ನಮ್ಮಿಂದ ಈ ಕಾರ್ಯಕ್ರಮದಲ್ಲಿ ಆಗಿದೆ. ಈಗಾಗಲೇ 3 ದಿವಸ ಬಹಳಷ್ಟು ಸಾವಿರಾರು ಮಂದಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದ ಇದೆಲ್ಲ ವಿಭಾಗಗಳನ್ನು ನೋಡಿ ಆನಂದಿಸಿ ಮತ್ತೆ ಹರಡಿ ಅದನ್ನು ಅಥವಾ ಮೀಡಿಯಾ ಮುಖಾಂತರ ಬಂದ ಒಂದು ಪ್ರಚಾರ ಏನಿದೆ ಅದನ್ನು ನೋಡಿ ಕೂಡ ಇಲ್ಲಿಗೆ ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ಈ ಜನರು ಪುತ್ತೂರಿನ ಒಂದು ಸಾರ್ವಜನಿಕ ಬಂಧು ಬಾಂಧವರು ಕೃಷಿ ಮತ್ತು ಹಲಸು ಪ್ರಿಯರು ನಮಗೆ ಕೊಟ್ಟ ಪ್ರೋತ್ಸಾಹಕ್ಕೆ ನಾವು ಯಾವಾಗಲೂ ಆಭಾರಿಯಾಗಿದ್ದೇವೆ. ಈಗ ನಾವು ಈ ಹಲಸು ಆಗಲಿ ಹಣ್ಣು ಆಗಲಿ ಸಾಂಪ್ರದಾಯಿಕ ಬೆಳೆಗಳಾಗಲಿ ಹೊಸತನವಾಗಲಿ ಕೃಷಿಯಲ್ಲಿ ಅದು ಏನಿದ್ರೂ ಹೆಚ್ಚಿನಂಶ ನಮ್ಮ ಪುತ್ತೂರಿನ ಹೆಮ್ಮೆ ಅಂದರೆ ಅಡಿಕೆ ಪತ್ರಿಕೆ ಮತ್ತು ಶ್ರೀಪಾಡ್ರೆಯವರು. ಅಡಿಕೆ ಪತ್ರಿಕೆ ಒಂದು ಮಾಧ್ಯಮದ ಮುಖಾಂತರ ಶ್ರೀಪಾಡ್ರೆಯವರು ಕಳೆದ ಒಂದು 20 ವರ್ಷದಿಂದ ಬೇರೆ 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 ನಶಿಸಿ ಹೋಗಿ ಅಥವಾ ನೆನಪಿಲ್ಲದ ಅಥವಾ ಎದುರು ಇದ್ರೂ ಅದಕ್ಕೆ ಅದರ ಮೌಲ್ಯ ತಿಳುವಳಿಕೆ ಇಲ್ಲದ ಒಂದು ಬೆಳೆಗಳನ್ನು ಗುರುತಿಸಿ ಅವರ ಒಂದು ಆಂದೋಲನ ಅವರ ಮಾಧ್ಯಮದ ಮುಖಾಂತರ ಒಂದು ಆಂದೋಲನ ಮಾಡ್ತಾ ಬಂದಿದ್ದಾರೆ. ಇದೀಗ ಪ್ಯಾಷನ್ ಫ್ರೂಟ್ ಕಡೆ ಅವರ ಗಮನ ಬಂದಿದೆ. ಹಲಸನ್ನು ರೆವಲ್ಯೂಷನೈಸ್ ಇಲ್ಲಿ ಅಲ್ಲ, ಭಾರತದಲ್ಲಿ ಅದಕ್ಕೆ ಒಂದು ರೆವಲ್ಯೂಷನರಿ ಒಂದು ಘಟ್ಟವನ್ನು ತೋರಿಸಿದೆ ಅಡಿಕೆ ಪತ್ರಿಕೆ ಶ್ರೀಪಾಡ್ರೆಯವರು ಅಂತ ಹೇಳ್ಬೋದು. ಈಗ ಏನಾಗಿದೆ ಅಂದರೆ ಜನರು ಅವರ ಫಾಲೋವರ್ಸ್ ಆಲ್ ಓವರ್ ಇಂಡಿಯಾ ಇದ್ದಾರೆ. ನಾನು ಯಾವುದೋ ಒಂದು ಉತ್ತರ ಭಾರತದಲ್ಲಿ ಒಂದು ತರಬೇತಿ ಹೋದಾಗ ಅಲ್ಲಿ ಕೂಡ ನಮಗೆ ನೀವು ಪುತ್ತೂರಿನವರ ನೀವು ಶ್ರೀಪಾಡ್ರೆ ಗೊತ್ತುಂಟ ಅಂತ ಕೇಳಿದರು. ಅವರ ಅನುಯಾಯಿಗಳು ಇಡೀ ದೇಶದಲ್ಲಿ ಮತ್ತು ಹೊರಗಡೆ ಇದ್ದಾರೆ. ಆದರೆ ನಮಗೆ ಯಾಕೆ ಖುಷಿ ಅಂದರೆ ಈ ಕೃಷಿಯಲ್ಲಿ ಬಹುಬೆಳೆ ಕೃಷಿಯಲ್ಲಿ ಅದರಲ್ಲಿ ಮುಖ್ಯವಾಗಿ ಹಣ್ಣುಗಳಿಗೆ ಒಂದು ಮೌಲ್ಯ ಮತ್ತು ಪ್ರೋತ್ಸಾಹ ಕೊಡಲಿಕ್ಕೆ ಈಗ ನಾವು ಏನು ಮಾಡ್ತೇವೆ ಅಂದರೆ ಅಡಿಕೆ ಪತ್ರೆಯಲ್ಲಿ ಹೊಸ್ತು ನೆಕ್ಸ್ಟ್ ಕ್ರಾಪ್ ಯಾವುದನ್ನು ಶ್ರೀಪಾಡ್ರೆಯವರು ಟಾರ್ಗೆಟ್ ಮಾಡ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ. ನಾವು ಏನು ಬೆಳಿಬೋದು ಮತ್ತು ಇದರಲ್ಲಿ ಮೌಲ್ಯವರ್ಧನೆ ಮುಖ್ಯವಾಗಿ ಅಥವಾ ಸಂಸ್ಕರಣೆ ಏನು ಮಾಡ್ಬೋದು ಅನ್ನೋ ವಿಚಾರಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ಸಂಶೋಧನೆ ಮಾಡಿ ನಮಗೆ ಎಲ್ರಿಗೂ ಹಂಚಿಕೊಳ್ತಾ ಇರುವಂಥದ್ದು ಅವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾರಂಭದಲ್ಲಿ ಇದ್ದರು ನಡುವಲ್ಲಿ ಇದ್ದರು ಮುಖ್ಯವಾಗಿ ಇವತ್ತು ನಮ್ಮ ಜೊತೆ ಸೇರಿಕೊಂಡಿರೋದು ಬಹಳ ಒಂದು ನಮಗೆ ಒಂದು ಖುಷಿಯಾಗಿರುವಂಥ ವಿಷಯ. ಅದನ್ನು ಕೂಡ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಇಡೀ ವೇದಿಕೆಯಲ್ಲಿ 3 ದಿವಸದಲ್ಲಿ ನಾವು ಒಂದು ಅನುಭವ ಸಿಕ್ಕಿ ನಾವೊಂದು ಮೆಸೇಜ್ ಒಂದು ಸಾರಾಂಶ ಹೇಳುದಿದ್ರೆ ಈ ಒಂದು 3 ದಿವಸದ ಅನುಭವದಲ್ಲಿ ನಮಗೆ ಸಿಕ್ಕಿದ್ದು ಕೃಷಿಯಲ್ಲಿ ಸಂರಕ್ಷಣೆ ನಮ್ಮಲ್ಲಿರುವಂಥ ಬೆಳೆಗಳ ಅದು ಸ್ಥಳೀಯ ಸಾಂಪ್ರದಾಯಿಕ ಬೆಳೆಗಳ ಹಣ್ಣುಗಳ ಸಂರಕ್ಷಣೆ ನೈಸರ್ಗಿಕ ಪ್ರಾಕೃತಿಕ ಸಂರಕ್ಷಣೆ ಅದರ ಜೊತೆ ಸಮೃದ್ಧಿ ಆಗಬೇಕಂದ್ರೆ ಬಹು ಬೆಳೆ ಅದರಲ್ಲೂ ಬೇರೆ ಬೇರೆ ಹಣ್ಣು ಬೆಳೆಗಳನ್ನು ಬೆಳೆಸುವಂಥದ್ದು ಸರಿಯಾದ ರೀತಿಯಲ್ಲಿ ಬೆಳೆಸುವಂಥದ್ದು ಸರಿಯಾದ ತಳಿಗಳನ್ನು ಆಯ್ಕೆ ಮಾಡಿ ಬೆಳೆಸುವಂಥದ್ದು ಅದರ ನಂತರ ಸಂಸ್ಕರಣೆ. ಯಾಕೆಂದರೆ ಯಾವಾಗ ಬೆಲೆ ಆಧಾರಿತವಾಗಿ ಕೃಷಿಕ ಸೋಲ್ತಾನೆ ಅವನ ಅಂಥ ಕೃಷಿಕನಿಗೆ ಖಂಡಿತವಾಗಿ ಶಕ್ತಿ ಕೊಡುವಂಥದ್ದು ಸಂಸ್ಕರಣೆ.
ಮೌಲ್ಯವರ್ಧನೆ ಆಗಿರ್ಬೋದು, ಸಂಸ್ಕರಣೆ ಆಗಿರ್ಬೋದು. ಇದು ಇದರ ಜೊತೆ ನಾವು ನಿನ್ನೆಯ ಮಾತುಕತೆಯಲ್ಲಿ ಬಂದ ಬಹಳ ದೊಡ್ಡ ವಿಷಯ ಅಂದರೆ ಕೃಷಿಕರಲ್ಲಿ ಒಕ್ಕೂಟ ವ್ಯವಸ್ಥೆ, ಕೋಆಪರೇಷನ್ ಅಥವಾ ಕಲೆಕ್ಟಿವ್ ವ್ಯವಸ್ಥೆ ಸೇರಿ ನಾವೆಲ್ಲರೂ ಸೇರಿದರೆ ಇನ್ನೂ ಉತ್ತಮ ರೀತಿಯ ಒಂದು ವ್ಯವಸ್ಥೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಕೃಷಿಯಲ್ಲಿ ಮಾಡ್ಬೋದು ಅನ್ನೋ ಒಂದು ಒಂದು ಮೆಸೇಜ್ ಏನಿದೆ ಇದನ್ನು ನಾವು ಈ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಅನುಭವದಿಂದ ನೋಡಿ ಕಲಿತಂಥ ವಿಷಯಗಳು. ಹಾಗೆ ಮುಂದುವರಿಸ್ತಾ ಹೇಳೋದಿದ್ರೆ ನಮ್ಮ ಈ ಮೇಳದಲ್ಲಿ ಬಹಳಷ್ಟು ಉದ್ಯಮಗಳಿದೆ, ಆದರೆ ಒಂದೆರಡು ಉದ್ಯಮಗಳನ್ನು ನಾನು ಗುರುತಿಸಲಿಕ್ಕೆ ಇಷ್ಟಪಡ್ತೇನೆ. ದೂರದ ಕೊಲ್ಲಂಯಿಂದ, ಸಾಧಾರಣ ತಿರುವನಂತಪುರಮಿನ ಹತ್ತಿರ ದೂರದ ಕೊಲ್ಲಂಯಿಂದ ಒಬ್ಬಂಟಿಯಾಗಿ ಅವರ ಇಡೀ ಏನು ಅವರು ಸಂಸ್ಕರಣೆ, ಹಲಸಿನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧಿತ ಉತ್ಪನ್ನಗಳೇನಿದೆ ಅದನ್ನು ಇಲ್ಲಿಗೆ ತಗೊಂಡು ಬಂದಿರುವಂಥ ಕಾಚೂಸ್ ಮುಜೀದ್ ಬಾಯ್ ಬಹಳ ಒಂದು ಎಲ್ಲರೂ ಚಪ್ಪಾಳೆ ಕೊಟ್ಟು ಅವರು ಅಷ್ಟು ದೂರದಿಂದ ಬಂದು ಮೂರು ದಿವಸ ಕೂಡ ಅವರು ನಗಾಡಿಕೊಂಡು ಒಬ್ಬರೇ ಕೂತ್ಕೊಂಡು ನಮ್ಮ ಪುತ್ತೂರಿ ಜನತೆಗೆ ಅವರ ಪ್ರೊಡಕ್ಟ್ಸನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾವು ನಮ್ಮ ಬೆಂಗಳೂರಿನ AKR ಈಕೋ ಶಾಪ್ನ ಬ್ಯಾಂಬೂ ಏನು ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಉಂಟು ಅದನ್ನು ಕೂಡ ಇಲ್ಲಿ ತಂದಿದ್ದಾರೆ, ನಿಮ್ಮನ್ನು ಕೂಡ ಗುರುತಿಸ್ತಾ ಇದೆ. ಹಾಗೆ ನಮ್ಮ ಖಂಡಿತವಾಗಿ ಗ್ರ್ಯಾಂಡ್ ಪಾಸ್ ಫಾರ್ಮ್, ನಮ್ಮವರೇ ಆಗಿರುವಂಥ ಗ್ರ್ಯಾಂಡ್ ಪಾಸ್ ಫಾರ್ಮಿನ ಕೊಕ್ಕೋ ಏನು ಉತ್ಪಾದನೆ ಮತ್ತು ಅದರ ಸಂಸ್ಕರಣೆ ಉಂಟು ಅದನ್ನು ಕೂಡ ಇಲ್ಲಿ ಪರಿಚಯ ಮಾಡಿಸಿ ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ, ಮುಖ್ಯವಾಗಿ ನಾವು ಮುಂದೆ ಹೋಗಬೇಕಂದ್ರೆ ನಮ್ಮ ಮೀಡಿಯಾದವರು, ಸುದ್ದಿ ಸಂಸ್ಥೆ ಇರ್ಬೋದು ಮತ್ತು ಇತರ ಮೀಡಿಯಾದವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲಿಂದ ಇಲ್ಲಿವರೆಗೆ ಹಂತ ಹಂತವಾಗಿ ನಮ್ಮ ಏನೆಲ್ಲ ನಮ್ಮ ಪ್ರಯತ್ನಗಳಿದೆ ಅದನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಮತ್ತು ಪುತ್ತೂರಿನ ಎಲ್ಲ ಮತ್ತು ಸುತ್ತಮುತ್ತಲಿನ ಎಲ್ಲ ಬಂಧು ಬಾಂಧವರಿಗೆ ಅದನ್ನು ಮುಟ್ಟಿಸಿದ್ದೀರಿ, ತಲುಪಿಸಿದ್ದೀರಿ, ನಿಮ್ಮನ್ನು ಕೂಡ ನೆನೆಸ್ಕೊಂಡು ಈ ನವತೇಜ ಇರಲಿ ಅಥವಾ ನಮ್ಮ ಈ ಹಲಸು ಹಣ್ಣು ಮೇಳ ಇರಲಿ, ನಮ್ಮ ಒಂದು ಗುರಿ ಇಷ್ಟೇ, ನಮ್ಮ ಊರಿನಲ್ಲಿ ಕೃಷಿಯ ಒಂದು ಆರ್ಥಿಕ ವ್ಯವಸ್ಥೆ ಬೆಳಿಬೇಕು, ಇನ್ನೂ ಗಟ್ಟಿಯಾಗಬೇಕಂದ್ರೆ ಪ್ರಥಮವಾಗಿ ಸಂರಕ್ಷಣೆ, ಪ್ರಕೃತಿಯ ಸಂರಕ್ಷಣೆ ಮಾಡಿಕೊಂಡು ಸ್ಥಳೀಯ ಬೆಳೆಗಳನ್ನು, ಹಣ್ಣು ಬೆಳೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅದರ ಜೊತೆ ಸಮೃದ್ಧ ಕೃಷಿ, ಬಹು ಬೆಳೆ ಹಣ್ಣುಗಳ ಸಮೃದ್ಧ ಕೃಷಿ ಮಾಡಿಕೊಂಡು ಹಾಗೆ ಸಂಸ್ಕರಣೆ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟುಕೊಂಡು ಅದರಲ್ಲಿ ಉದ್ಯಮಶೀಲತೆಗೆ ಅವಕಾಶ ಮಾಡಿಕೊಂಡು ಮತ್ತು ನಮ್ಮದೇನು ಪದ್ಧತಿಗಳಿದೆ, ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಿದೆ ಅದನ್ನು ಕೂಡ ಬೆಳೆಸಿಕೊಂಡು ಮುಂದುವರಿದರೆ ಖಂಡಿತವಾಗಿ ನಮ್ಮ ಒಂದು ಕೃಷಿ ಆಧಾರಿತ ಏನು ಆರ್ಥಿಕ ವ್ಯವಸ್ಥೆ ನಮ್ಮ ಪುತ್ತೂರಿನಲ್ಲಿ ಮತ್ತು ಈ ಪರಿಸರದಲ್ಲಿದೆ ಇದು ಖಂಡಿತವಾಗಿ ಮುಂದೆ ಕೂಡ ಬೆಳೀತದೆ ಅನ್ನುವ ಒಂದು ಆಶ್ವಾಸನೆ ನಮಗೆ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ನಮಗೆ ಸಹಭಾಗಿತ್ವ ಅನ್ನೋದು ಬಹಳ ಮುಖ್ಯ. ಸೊ ನಮ್ಮ ಜೊತೆ ಸಹಭಾಗಿಯಾಗಿ ಬಂದಂತಹ ಮುಖ್ಯವಾಗಿ ಈ ಬಿಸ್ನೆಸ್ ಕಮ್ಯುನಿಟಿ, ವ್ಯವಹಾರ ಉದ್ಯಮಿಗಳು, ಪುತ್ತೂರಿನ ಉದ್ಯಮಿಗಳನ್ನು ಪ್ರತಿನಿಧಿಸಿ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥ GL ಆಚಾರ್ಯ ಜ್ಯುವೆಲ್ಲರ್ಸ್ ಇರ್ಬೋದು, ಅನನ್ಯ ಫೀಡ್ಸ್ ಅವರು ಇರ್ಬೋದು, ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ ಇರ್ಬೋದು, ಸಾಯ ಎಂಟರ್ಪ್ರೈಸಸ್ ಇರ್ಬೋದು, ಅದರ ಜೊತೆಗೆ ಯಾವುದೇ ಒಂದು ಊರಿನಲ್ಲಿ ಕೃಷಿ ಮತ್ತು ಉದ್ಯಮ ಬೆಳಿಬೇಕಂದರೆ ಈ ಸಂಶೋಧನಾ ಕೇಂದ್ರಗಳು ಮತ್ತು ತೋಟಗಾರಿಕೆ ಇಲಾಖೆ, ಕೃಷಿಯಲ್ಲಿ ಮುಖ್ಯವಾಗಿ ತೋಟಗಾರಿಕೆ ಇಲಾಖೆಯವರ ಒಂದು ಸಪೋರ್ಟ್ ಏನಿದೆ ಅದರ ಅವಶ್ಯಕತೆ ಇದೆ. ಅವರು ಕೂಡ ತೋಟಗಾರಿಕೆ ಇಲಾಖೆಯವರು ನಮ್ಮ ಜೊತೆ ಸೇರಿದ್ದಾರೆ. ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರದ ತಂಡವೇ ನಮ್ಮ ಜೊತೆ, ಅವರ ಇನ್ಕ್ಯುಬೇಷನ್ ಸೆಂಟರ್, ಉದ್ಯಮಶೀಲತೆಗೆ ಪೂರಕವಾಗುವಂಥ ಇನ್ಕ್ಯುಬೇಷನ್ ಸೆಂಟರನ್ನು ಇಲ್ಲಿಯ ಜನರಿಗೆ ಪರಿಚಯ ಮಾಡಲಿಕ್ಕೆ ಅವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಇವರು ಕೂಡ ನಮ್ಮ ಈ ಸಹಭಾಗಿತ್ವದಲ್ಲಿ ಸೇರಿಕೊಂಡು ಹಾಗೆ ಸಾಮಾಜಿಕ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ಯುವಕರಿಗೆ ಅಭಿವೃದ್ಧಿ ಅವಕಾಶಗಳನ್ನು ಕೊಡುವಂತಹ JCI ತಂಡದಲ್ಲಿ JCI ಪುತ್ತೂರಿನವರು ನಮ್ಮ ಜೊತೆ ನಿರಂತರವಾಗಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಮತ್ತು ಅರ್ಥಪೂರ್ಣವಾಗಿ ಮಾಡುವುದರಲ್ಲಿ ಬಹಳಷ್ಟು ಸಹಾಯ ಮತ್ತು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮ್ಮನ್ನೆಲ್ಲ ಗುರುತಿಸಿಕೊಂಡು ಈ ಕಾರ್ಯಕ್ರಮ ಮುಂದೆ ಹೀಗೆ ಬೆಳೆದು, ನಿಮ್ಮ ಪ್ರೋತ್ಸಾಹ ಎಲ್ಲರೂ ಸೇರಿ ಪ್ರೋತ್ಸಾಹ ಸಿಕ್ಕಿ ಹೀಗೆ ಬೆಳೆದು ಮುಂದೆ ಒಂದು ದಿನ ರಾಜ್ಯ ಮಟ್ಟದ ಕಾರ್ಯಕ್ರಮ ಕೂಡ ಇಲ್ಲಿ ನಮ್ಮ ಪುತ್ತೂರಿನಲ್ಲಿ ಆಗಬೇಕು. ಹಣ್ಣು ಕೃಷಿ, ಹಣ್ಣು ಸಂಸ್ಕರಣೆ, ಸಾಂಪ್ರದಾಯಿಕ ಆಹಾರ ಪದ್ಧತಿ, ಅದರ ಜೊತೆ ಪರಿಸರ ಸಂರಕ್ಷಣೆ ಅನ್ನೋದು ಈ ಒಂದು ನಮ್ಮ ನವತೇಜ ಟ್ರಸ್ಟ್ ಇರ್ಬೋದು ಅಥವಾ ಈ ಹಣ್ಣು ಮೇಳದ ಏನು ಉದ್ದೇಶ ಇದೆ, ಇದು ಶಾಶ್ವತವಾಗಿ ಬೆಳಿಬೇಕು ಅನ್ನೋ ಒಂದು ಆಶೆ ಇಟ್ಕೊಂಡು ಈ ವರ್ಷದ 7ನೇ ಹಲಸು ಹಣ್ಣು ಮೇಳದ ಒಂದು ಸಣ್ಣ ಅನುಭವ ಮತ್ತು ನಾವು ಆಯೋಜಕರಾಗಿ ಬಂದಿರುವಂಥ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಧನ್ಯವಾದಗಳು. ಬಹುಶಃ ವೇಣು ಅವರಿಗೆ ಮರ್ತೋಗಿರಬೇಕು, ಅಡಿಕೆ ಪತ್ರಿಕೆ ಕೂಡ ಸಂಘಟಕರಲ್ಲಿ ಒಬ್ಬರು, ಅವರು ಅಷ್ಟೆಲ್ಲ ಮಾತುಗಳನ್ನು ಪ್ರೀತಿಯಿಂದ ಹೇಳಿದ್ದಾರೆ, ಆದರೆ ಹೇಳುವ ಅಗತ್ಯ ಇರಲಿಲ್ಲ. ನಾವು ಕೂಡ ಇದು ಪಾಕ ತಯಾರು ಮಾಡಿದವರೇ ಇರಲಿ.
ಕೇರಳದಲ್ಲಿ ಹಲಸಿನ ಒಂದು ಸಾಂಪ್ರದಾಯಿಕ ಒಂದು ತಿಂಡಿ ಮಾಡ್ತಾರೆ, ಕುಂಬಳಿ ಅಪ್ಪಮ್ ಅಂತ ಅದರ ಹೆಸರು. ಇಲ್ಲಿ ಭಾಳ ಜನರಿಗೆ ಇದು ಪರಿಚಯ ಇರಲಿಕ್ಕಿಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಅರಿಶಿನ ಎಲೆಯಲ್ಲಿ ಗೆಣಸಲೆ ಮಾಡ್ತಾರೆ, ಅದನ್ನು ಕಲ್ಪನೆ ಮಾಡಿಕೊಳ್ಳಿ. ಕುಂಬಳಿ ಅಪ್ಪಮ್ ಅಂತ ಹೇಳುವಂಥದ್ದು ಒಂದು ಸ್ಟೀಮ್ಡ್ ಐಟಮ್, ಹಬೆಯಲ್ಲಿ ಬೇಯಿಸಿದ ಸಿಹಿ ತಿಂಡಿ. ಅದು ಈಗ ಹಲಸಿನ ದೊಡ್ಡ ಆಂದೋಲನ ಬಂದ ಮೇಲೆ ಸದ್ದಿಲ್ಲದೆ ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂತ ಹೇಳಿದರೆ, ಕುಂಬಳಿಯಪ್ಪಮ್ಮನ್ನು ಮಾಡಿ ಹಂಚುವ ವಿವಿಧ ಅಂಗಡಿಗಳಿಗೆ ಕಳಿಸಿ ದಿನನಿತ್ಯ ಅದರಿಂದಲೇ ಒಂದು ಮಾಡುವಂಥ ಉದ್ಯಮ ಕೂಡ ಕೇರಳದಲ್ಲಿ ಇದೆ. ಕೇರಳದ ದಕ್ಷಿಣ ಕೇರಳದಲ್ಲಿ ಒಬ್ಬರು ಶಾಜಿ ಹೇಳುವ ಕೃಷಿಕರು ತಮ್ಮ ರಬ್ಬರ್ ತೋಟವನ್ನು ಕಡಿದು ಅಲ್ಲಿ ಎಡನ ಹೇಳ್ತಾರೆ. ಎಡನ ಅಂದರೆ ನಮ್ಮ ಈ ಭಾಗದಲ್ಲಿ ನಾವು ಹೇಳುವ ಕಾಡು ದಾಲ್ಚಿನ್ನಿ ಅಥವಾ ಬೆಲ್ಲನ್ ತೊಟ್ಟು, ಆ ಎಲೆಯನ್ನು ಕುಂಬಳಿಯಪ್ಪಂ ಅಥವಾ ಚಕ್ಕ ಆಡ ಬೇರೆ ಬೇರೆ ಹೆಸರಿದೆ ಅದಕ್ಕೆ ಬಳಸ್ತಾರೆ. ಅವರು ಕಾಡಿನಲ್ಲಿ ಹುಡುಕಿ ಅದರಲ್ಲಿ ಕೂಡ ಬೇರೆ ಬೇರೆ ಹೆಚ್ಚು ಪರಿಮಳದ್ದು, ಕಡಿಮೆ, ದೊಡ್ಡ, ಚಿಕ್ಕ ಎಲೆ ಇದೆಲ್ಲ ಇದೆ. ಅವರು ಕಾಡಿನಿಂದ ಹೋಗಿ ಹುಡುಕಿ ಹುಡುಕಿ ಈ ಬೆಲ್ಲನ್ ತೊಟ್ಟಿನ ಗಿಡವನ್ನು ತಂದು ಬೆಳೆಸಿ ಇಡೀ ರಬ್ಬರ್ ಕಡದಲ್ಲಿ ಅದನ್ನು ಬೆಳೆಸಿದ್ದಾರೆ. ಮತ್ತು ಮನೆಯವರು ಇಡೀ ಸೇರಿ ಬೆಳಿಗ್ಗೆ 3:30 ಎದ್ದು ಕುಂಬಳಿಯಪ್ಪಂ ತಯಾರು ಮಾಡ್ತಾರೆ. ಕುಂಬಳಿಯಪ್ಪಂ ಅಂದರೆ ಹಲಸಿನ ಪಲ್ಪ್ ಬೇಕು. ಪಲ್ಪ್ ಅಂದರೆ ರೆಡಿಮೇಡ್ ಪಲ್ಪ್ ಬಳಸ್ಬೋದು, ನೀರು ಹಣ್ಣನ್ನು ಬಳಸ್ಬೋದು. ನೀವು ಸ್ವಲ್ಪ ತೆಂಗಿನಕಾಯಿ ಸುಳಿ ಬೇಕು, ಬೆಲ್ಲ ಬೇಕು, ಏಲಕ್ಕಿ ಇತ್ಯಾದಿ. ಅದು ಈ ಎಲೆಯಲ್ಲಿ ಮಡಚಿ ಬೇಯಿಸ್ತಾರೆ. ಕುಂಬಳಿಯಪ್ಪಂ ಇವತ್ತು ಒಂದು ಔದ್ಯಮಿಕ ಉತ್ಪನ್ನ ಕೂಡ ಆಗಿದೆ. ಎರ್ನಾಕುಲಂನಲ್ಲಿ ನವ್ಯ ಬೇಕರ್ಸ್ ಅಂತ ಬೇಕರ್ ಇದ್ದಾರೆ, ಅವರು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡ್ತಾರೆ. 1 ರೂಪಾಯಿ ಕೊಟ್ಟು ಈ ಎಲೆಯನ್ನು ಕೊಂಡುಕೊಳ್ತಾರೆ. ಶಾಜಿಯವರು ಕಷ್ಟಪಟ್ಟು ಕಾಡಿನಿಂದ ತಂದು ಬೆಳೆಸಿದ ಎಡನದ ಎಲೆಯಲ್ಲಿ ಮಾಡಿದ ಕುಂಬಳಿಯಪ್ಪಂ ನನ್ನ ಸ್ನೇಹಿತರು ತಿಂದವರು ಹೇಳ್ತಾರೆ ಅದು ಇಟ್ ಈಸ್ ವೆರಿ ಡಿಸ್ಟಿಂಕ್ಟ್, ಉಳಿದದಕ್ಕಿಂತ ಪ್ರತ್ಯೇಕವಾಗಿದೆ. ಈ ಕುಂಬಳಿಯಪ್ಪಂ ಎಷ್ಟು ಪ್ರಸಿದ್ಧ ಅಂತ ಹೇಳಿದ್ರೆ ಜನರ ಮನಸ್ಸಿನಲ್ಲಿದೆ, ಹಿರಿಯರ ಮನಸ್ಸಿನಲ್ಲಿದೆ. ನೆಲ್ಲೂರು ಅಂತ ಒಂದು ಸಂಸ್ಥೆ ಇದೆ, ನೆಲ್ಲೂರು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ. ಅಲ್ಲಿ ಮುಖ್ಯ ಉತ್ಪನ್ನ ಅವರು ಮಾಡೋದು ನಿಮ್ಮ ಕಾಯಿ ಸೊಳೆಯ ಹಲಸಿನಕಾಯಿಯನ್ನು ಸುತ್ತಮುತ್ತಲಿನ ರೈತರಿಂದ ಕೊಂಡುಕೊಂಡು ಅದನ್ನು ಸೊಳೆ ಬಿಡಿಸಿ ಒಂದು ಒಣಗಿಸೋದು, ನಂಬರ್ 1, ಡಿಹೈಡ್ರೇಟೆಡ್ ರಾ ಜ್ಯಾಕ್ ಫ್ರೂಟ್. ಇನ್ನೊಂದು ಅದನ್ನು ಹತ್ತಿರದ ಕಂಪನಿಗಳು ತಗೊಂಡು ಫ್ರೀಸ್ ಮಾಡಿ, ಬ್ಲಾಸ್ಟ್ ಫ್ರೀಸ್ ಮಾಡಿ ವಿದೇಶಕ್ಕೆ ರಫ್ತು ಮಾಡ್ತವೆ. ಹಸಿ ಕಾಯಿ ಸೊಳೆಯನ್ನು ಫ್ರೋಜನ್ ರೂಪದಲ್ಲಿ ವಿದೇಶಗಳಿಗೆ ರಫ್ತು ಮಾಡುವ ರಾಜ್ಯ, ಏಕಮಾತ್ರ ರಾಜ್ಯ ಕೇರಳ. ಅದು ಯಾಕೆ ಹೋಗ್ತದೆ ಅಂದರೆ ಚಕ್ಕ ಪುಳುಕ್ ಅಂತ ಒಂದು ಸ್ಟೇಪಲ್ ಫುಡ್, ಅದಕ್ಕೆ ಹೋಗ್ತದೆ, ಚಿಪ್ಸ್ ಮಾಡಲಿಕ್ಕೆ ಹೋಗ್ತದೆ, ತರಕಾರಿಗೆ ಹೋಗ್ತದೆ. ನೇಲೂರು ಸಂಸ್ಥೆಯವರು ಇತ್ತೀಚೆಗೆ ಕುಂಬಳಿಯಪ್ಪ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರಲ್ಲಿ ಸಾಕಷ್ಟು ಸ್ಟಾಫ್ ಇದ್ದಾರೆ. ಅದು ಈಗ ವಿದೇಶಕ್ಕೆ ವಿಮಾನ ಮೂಲಕ ರಫ್ತಾಗ್ತಾ ಇದೆ. ಕೇರಳದಲ್ಲಿ ಮಾಧ್ಯಮಗಳಲ್ಲಿ ಅಷ್ಟಾಗಿ ಬಾರದಂಥ ಕುಂಬಳಿಯಪ್ಪಂ ಉದ್ಯಮಗಳು ಒಂದು 5-6 ಇವೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹಲಸಿನ ಸಾಧ್ಯತೆಗಳು ಎಷ್ಟು, ಹಲಸಿನ ಬೆಳೆ ಎಷ್ಟಿದೆ, ನಾವು ಎಷ್ಟು ಬೆಳೆಸ್ತೇವೆ, ನಮ್ಗೆ ಯಾರ ಹತ್ರವೂ ಸ್ಪಷ್ಟವಾದ ಚಿತ್ರಣ ಇಲ್ಲ. ಕೇರಳದವರು ಕೆಲವು ಸಾರಿ ಮಾತಾಡುವಾಗ ನಮ್ಮ ಕೇರಳದ ಮಿತ್ರರೆಲ್ಲ ಇದ್ದಾರೆ ಇಲ್ಲಿ, ಅವರೇ ದೇಶದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದಿಸುವರು ಅಂತ ಸಂದೇಹ ಬರ್ತದೆ. ನಿಜವಾಗಿ ಅತ್ಯಂತ ಹೆಚ್ಚು ಉತ್ಪಾದನೆ ಆಗ್ತಾ ಇರುವುದು ತ್ರಿಪುರ ರಾಜ್ಯದಲ್ಲಿ, 2ನೇ ಸ್ಥಾನ ಕರ್ನಾಟಕಕ್ಕೆ. ಕೇರಳ ಭಾಳ ಹಿಂದೆ ಇದೆ ಉತ್ಪಾದನೆಯಲ್ಲಿ. ಆದರೆ ಇವತ್ತು ಉತ್ಪಾದಿಸಿದ ಹಲಸನ್ನು ತಿನ್ನುವ ರೂಪಕ್ಕೆ ತರುವ, ಅದನ್ನು ಮೌಲ್ಯವರ್ಧಿಸಿ ಜನರಿಗೆ ಮಾರುವ ಉದ್ದಿಮೆಯಲ್ಲಿ ಕೇರಳ ಬಹಳ ಬಹಳ ಮುಂದೆ ಇದೆ. ನನಗೆ ಇತ್ತೀಚೆಗೆ ಒಂದು ಯೋಚನೆ ಬಂತು. ಹಪ್ಪಳ ನೋಡಿ, ನಮ್ಮಲ್ಲಿ ಒಟ್ಟು 4 ರಾಜ್ಯಗಳಲ್ಲಿ, ನೀವು ದಕ್ಷಿಣ ಕನ್ನಡದ 4 ರಾಜ್ಯ ನೋಡಿದರೆ, ತಮಿಳುನಾಡಿನಲ್ಲಿ ಮೌಲ್ಯವರ್ಧನೆ ಇತ್ತೀಚೆಗೆ ಶುರುವಾಗಿದ್ದು, ಅವರು ಮೌಲ್ಯವರ್ಧನೆಗೆ ಕೈ ಹಾಕಿರಲಿಲ್ಲ. ಚಿಪ್ಸ್, ಹಲಸಿನ ಉಪ್ಪು ಚಿಪ್ಸ್ ಏನಿದೆ, 4 ರಾಜ್ಯಗಳಲ್ಲಿ ಮಾಡ್ತಾರೆ ಚಿಪ್ಸ್, ಎಲ್ಲ ಕಡೆ ಇದೆ. ಆಮೇಲೆ ಹಪ್ಪಳ, ಹಪ್ಪಳದಲ್ಲಿ ಕರ್ನಾಟಕ ಮೇಲುಗೈ, ಕೇರಳದವರಿಗೆ ಹಪ್ಪಳ ಮಾಡಲಿಕ್ಕೂ ಗೊತ್ತಿಲ್ಲ ಸರಿಯಾಗಿ. ಇನ್ನೊಂದು ಫನಸ್ ಪೋಳಿ ಅಂತ ಒಂದು ಐಟಮ್ ಇದೆ, ಹಣ್ಣು ಹೋಳಿಗೆ ಅಂತ ಬೇಕಿದ್ರೆ ನೀವು ಹಣ್ಣು ಹಪ್ಪಳ ಅಂತ ಹೇಳ್ಬೋದು, ತುಂಬ ಸ್ವೀಟ್ ಇರುತ್ತೆ. ತುಳುವ ಹಲಸಿನ ಪಲ್ಪ್ ತಗೊಂಡು ಅದನ್ನು ಒಂದು ಒಣಗಿಸಿ ಮಾಡ್ತಾರೆ, ಈಗ ಅದನ್ನು 12 ತಿಂಗಳು ಮಾಡ್ತಾರೆ. ಮಾವಿನ ಮಾಂಬಳಕ್ಕೆ ಏನು ಬೆಲೆ ಇದೆಯಾ, ಫನಸ್ ಪೋಳಿಗೂ ಅಷ್ಟು ಬೆಲೆ ಇದೆ. ನಮಗೆ ಸ್ವಲ್ಪ ಕಷ್ಟ, ಮಹಾರಾಷ್ಟ್ರದ ಸ್ನೇಹಿತರು ಮಾಡಿದ ಫನಸ್ ಪೋಳಿ ತಿನ್ನೋದು ಕಷ್ಟ, ಯಾಕಂದರೆ ತುಂಬ ಸಿಹಿ ಹಾಕಿರ್ತಾರೆ. ಇನ್ನೊಂದು ಚಕ್ಕ ವರಟ್ಟಿ ಅಂತ ಇದೆ,
ವರಟ್ಟಿಯನ್ನು ನಾವಿಲ್ಲಿ ಬೆರಟ್ಟಿ ಮಾಡಿದ್ದೇವೆ. ಚಕ್ಕ ವರಟ್ಟಿ ಇಸ್ ಎ ಸುಪ್ರೀಂ ಪ್ರಾಡಕ್ಟ್. ಅದನ್ನು ಬೇರೆ ರಾಜ್ಯಗಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಹಲ್ವಾ ಎಕ್ಸಾಕ್ಟ್ಲಿ ಹಲ್ವಾ ಅಲ್ಲ, ಅದನ್ನು ನೀವು ನೇರ ತಿನ್ಬೋದು, ಅದರಿಂದ ಪಾಯಸ ಮಾಡ್ಬೋದು, ಅದನ್ನು ಸ್ವಲ್ಪ ಕಾಯಿಸಿ ಹಲ್ವಾ ಮಾಡ್ಬೋದು. ಇಟ್ಸ್ ಎ ರೆಡಿ ಟು ಈಟ್. ಚಕ್ಕ ವರಟ್ಟಿ ಇವತ್ತು ಕೇರಳಕ್ಕಷ್ಟೇ ಸೀಮಿತವಾಗಿ ನಿಂತಿದೆ, ಆನ್ಲೈನ್ ಮಾರ್ಕೆಟಿಂಗ್ ನಡೀತದೆ. ನವ್ಯ ಬೇಕರ್ಸ್ ಅಂತ ಒಂದು ಸಂಸ್ಥೆ ಇದೆ, ಅವರು ಬಹುಶಃ ಒಂದು 2-3 ಡಜನ್ ಹಲಸಿನ ಹಣ್ಣಿನ ಉತ್ಪನ್ನಗಳನ್ನು ಮಾಡ್ತಾರೆ. ಮೈದಾ ಬಳಸೋದಿಲ್ಲ, ಆಮೇಲೆ ಕಲರಿಂಗ್ ಏಜೆಂಟ್ಸ್ ಅಂಥವನ್ನೆಲ್ಲ ಬಳಸೋದಿಲ್ಲ, ಒಂದು ನೀತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಎರಡೂ ಜಿಲ್ಲೆಗಳಲ್ಲಿ ಅವರಿಗೆ 40 ಶಾಖೆಗಳು ಇತ್ತೀಚೆಗೆ ಎಣಿಸುವಾಗ ಇತ್ತು, ಬೇಗನೆ ಅವರು 100 ತಲುಪಲಿಕ್ಕಿದ್ದಾರೆ. ಅವರು ಚಕ್ಕವರಟ್ಟಿಯಲ್ಲಿ ದೇಶದಲ್ಲಿ ನಂಬರ್ 1. ಜನವರಿಯಲ್ಲಿ ಚಕ್ಕವರಟ್ಟಿ ಶುರು ಮಾಡಲಿಕ್ಕೆ ಉರುಳಿ ಇಟ್ಟರೆ ರಜೆಯಲ್ಲಿ ಬಿಸಿ ಆಗೋದಿಲ್ಲ, ಅದು ಆಗಸ್ಟ್ವರೆಗೆ ಹೋಗುತ್ತೆ. ಆಮೇಲೆ ಆಗಸ್ಟಿಂದಲೂ ಅವರು ಚಕ್ಕವರಟ್ಟಿ ಇಲ್ಲ ಅಂತ ಹೇಳೋದಿಲ್ಲ. ಕೇಳಿದವರಿಗೆ ಒಂದಿಷ್ಟು ಚಕ್ಕವರಟ್ಟಿಯನ್ನು ಕೋಲ್ಡ್ ರೂಮಲ್ಲಿ ಇಟ್ಟಿರ್ತಾರೆ, ಅಲ್ಲಿಂದ ತೆಗೆದು ಕೊಡ್ತಾರೆ. ಜನವರಿಯಲ್ಲಿ ಮತ್ತೆ ಹಣ್ಣು ಬರ್ತದೆ, ಮತ್ತೆ ಚಕ್ಕವರಟ್ಟಿ ಶುರುವಾಗ್ತದೆ. ನಾನೊಂದು ಸಾರಿ ಲೆಕ್ಕ ಹಾಕಿದೆ ಎಷ್ಟಿರ್ಬೋದು ಇವರು ಉತ್ಪಾದಿಸುವ ಚಕ್ಕವರಟ್ಟಿ, ಒಂದು 10 ಟನ್ ಇರ್ಬೋದು ವರ್ಷದಲ್ಲಿ. ಅದು ವ್ಯವಸ್ಥೆ ಹೇಗಿದೆ, ಭಾಳ ಸುಂದರವಾದ ವ್ಯವಸ್ಥೆ ಇದೆ. ನವ್ಯ ಬೇಕರ್ಸ್ ಇಲ್ಲಿ ಭಾರತದಲ್ಲಿ, ನಾವು ಭಾರತದಲ್ಲಿ ಅಂತಲ್ಲ, ಹಲಸಿನ ಹಣ್ಣಿನ ದೊಡ್ಡ ಉದ್ದಿಮೆ ಮಾಡಬೇಕಿದ್ರೆ ನಾವೇ ಹಣ್ಣು ಕೊಂಡುಕೊಂಡು ನಾವೇ ಅದನ್ನು ಸುಲಿದು ತುದಿ ಮುಟ್ಲಿಕ್ಕಿಲ್ಲ. ಯು ಶುಡ್ ಡಿಸ್ಇಂಟಿಗ್ರೇಟ್, ಅದರಲ್ಲಿ ಬೇರೆ ಬೇರೆ ಕೆಲಸವನ್ನು ಬೇರೆ ಬೇರೆ ಜನ ಹಂಚಿಕೊಳ್ಳುವಂಥ, ಔಟ್ಸೋರ್ಸಿಂಗ್ ಮಾಡಿ ಸೊಳ್ಳೆಗಳನ್ನು ತಮಗೆ ಸಿಕ್ಕುವ ಹಾಗೆ. ಈಗ ಸಾಕಷ್ಟು ಚಿಪ್ಸ್ ಇಂಡಸ್ಟ್ರಿ ಇವತ್ತು ಕರ್ನಾಟಕದ ಶೃಂಗೇರಿಯಲ್ಲಾಗಲಿ ಕೇರಳದಲ್ಲೇ ಆಗಲಿ ಚಿಪ್ಸ್ ಇಂಡಸ್ಟ್ರಿ ಇವತ್ತು ಉಳ್ಕೊಂಡಿದ್ದರೆ ಅದಕ್ಕೆ ಕಾರಣ ಔಟ್ಸೋರ್ಸಿಂಗ್. ಅವರು ಒಂದಿಷ್ಟು ಹಲಸನ್ನು ಪುತ್ತೂರಿನಲ್ಲೆಲ್ಲ ಒಂದು 50 ಮನೆಗೆ ಹಾಕಿ ಬರ್ತಾರೆ 12 ಸಂಜೆ 4 ಗಾಡಿ ಹೋದಾಗ ಅದೆಲ್ಲ ಸೊಳೆಯಾಗಿ ರೆಡಿ ಆಗ್ತಾರೆ, ಬರ್ತಾರೆ, ಹುರಿತಾರೆ. ಈ ಥರದ ವ್ಯವಸ್ಥೆ ಕಲ್ತಿದ್ದು ವಿಯೆಟ್ನಾಮಿಂದ ಮೂಲಭೂತವಾಗಿ. ನವ್ಯ ಬೇಕರ್ಸ್ ಕೂಡ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಚಕ್ಕ ವರಟ್ಟಿ ಮಾಡಬೇಕಿದ್ರೆ ಅವರಿಗೊಂದು ಡೆಡಿಕೇಟೆಡ್ ಪ್ರೀ ಪ್ರೋಸೆಸಿಂಗ್ ಸೆಂಟರ್ ಇದೆ, ಮಾರ್ಟಿನ್ ಹೇಳೋರು ನಡೆಸ್ತಾರೆ. ಬರ್ತಾ ಬರ್ತಾ ಈಗ ಅವರಿಗೆ 12 ಕೆಲಸ ಇದೆ, ಯಾಕೆಂದರೆ ಹಲಸು ಈಗ ಹೆಚ್ಚು ಕಡಿಮೆ 12 ಬೆಳೆ ಆಗಿದೆ. ಬ್ಯಾಂಕ್ ಮ್ಯಾನೇಜರ್ ಕೇಳ್ಬೋದು, ಇಂಡಸ್ಟ್ರಿ ಮಾಡಲಿಕ್ಕೆ ಹೋದಾಗ ನಾವು ಲೋನ್ ಅಪ್ಲಿಕೇಶನ್ ಉಳಿದ 8 ತಿಂಗಳ ಕಾಲ ಏನು ಮಾಡ್ತೀರಿ, 4 ಮೇಲ್ನೋಟಕ್ಕೆ ಹಲಸು ಸಿಗೋದು 4. ಆದರೆ ನಿಮಗೆ ಸ್ವಲ್ಪ ಅಧ್ಯಯನ ಮಾಡಿದರೆ, ಸುತ್ತಮುತ್ತಲಿನ ಸಂಪರ್ಕ ನೋಡಿದರೆ, ಎಲ್ಲಿ ಸಿಗುತ್ತೆ ಅಂತ ಒಂದು ಕ್ಯಾಲೆಂಡರ್ ಇದ್ದರೆ ಕರ್ನಾಟಕದಲ್ಲೂ ಇವತ್ತೊಂದು 8 ನಡೆಸ್ಬೋದು. ಸ್ವಲ್ಪ ಪ್ರೊಡಕ್ಷನ್ ಕಾಸ್ಟ್ನಲ್ಲಿ ಸ್ವಲ್ಪ ಏರುಪೇರು ಆಗ್ತದೆ. ಇವತ್ತು ಕೇರಳದಲ್ಲಿ ಕನಿಷ್ಠ 1 ಉದ್ದಿಮೆಗಳು ಅಲ್ಲಿ ಮುಜೀಬ್ ಕೂತಿದ್ದಾರೆ, ಕೇಳಿ ಅವ್ರ ಹತ್ರ. ಒಂದು 8 ಹೆಚ್ಚು ಕಾಲ ನಡೀತದೆ, 12 ನಡೆಯುವಂಥದ್ದು ಕೂಡ ಇರ್ಬೋದು. ನಾನು ಇತ್ತೀಚೆಗೆ ಅದನ್ನು ಅಪ್ಡೇಟ್ ಮಾಡಿಲ್ಲ. ಹಪ್ಪಳಕ್ಕೆ ಬರೋಣ. ಎಷ್ಟು ಹಪ್ಪಳ ತಯಾರಾಗ್ತದೆ ನಮ್ಮಲ್ಲಿ? ಉಡುಪಿ ಜಿಲ್ಲೆ ಹೈಯೆಸ್ಟು. 2 ಥರ ಹಪ್ಪಳ ಆಗುತ್ತೆ ಇಲ್ಲಿ. ಒಂದು ಮನೆಗಳಲ್ಲಿ ಕೃಷಿಕರು ಮಾಡುವಂಥದ್ದು, ಒಂದು ಉಪ ಉದ್ಯೋಗ ಆಗಿ ಮಾಡುವಂಥದ್ದು 1000. ಇನ್ನೊಂದು ಹಲಸಿನ ಹಪ್ಪಳದ ಉದ್ದಿಮೆಗಳಿವೆ, ಒಂದು 7-8 ಉದ್ದಿಮೆಗಳಿವೆ. ಒಂದು ಲೆಕ್ಕ ಹಾಕಿದರೆ ಹೆಚ್ಚು ಕಡೆ ಹಪ್ಪಳದಲ್ಲಿ 2 ಥರ ಇದೆ. ಒಂದು ನಮ್ಮ ಭಾಗದಲ್ಲಿ ದಕ್ಷಿಣ ಕನ್ನಡ ಕರಾವಳಿಗಳಲ್ಲಿ ಮಾಡೋದು ಒತ್ತು ಹಪ್ಪಳ, ಹೀಗೆ ಒತ್ತಿ ಮಾಡೋದು. ಶಿರಸಿಗೆ ಹೋದರೆ ಒತ್ತು ಹಪ್ಪಳ ಇಲ್ಲ, ಅಲ್ಲಿ ಹಚ್ಚು ಹಪ್ಪಳ. ಅದನ್ನು ಹೀಗೆ ಸ್ಮಿಯರಿಂಗ್, ಕೈಯಲ್ಲಿ ಹೀಗೆ ಉಜ್ಜಿ ಬಿಟ್ಟರೆ ಆಯಿತು, ಕೈಯಲ್ಲೇ ಉಜ್ಜಿ ಮಾಡ್ತಾಯಿದ್ರು. ಈಗ ಒಬ್ಬ ಪುಣ್ಯಾತ್ಮ ಕೃಷಿಕರು ಒಂದು ಸ್ಟೆನ್ಸಿಲ್ ತಂದರು, ಒಂದು 100 ಊಟಿಂದು, ಗಜಾನನ ಹೆಗಡೆ ಅಂತ ಫೈಬರ್ನ ಒಂದು ಸ್ಟೆನ್ಸಿಲ್ ಮಾಡಿದರು. ಹೀಗೆ ಉಜ್ಜಿ ಬಿಟ್ಟರೆ 2 ಹಪ್ಪಳ ಆಯಿತು, ಭಾಳ ಫಾಸ್ಟಾಗಿ ಮಾಡಲಿಕ್ಕಾಗ್ತದೆ. ಈ ಸ್ಟೆನ್ಸಿಲ್ ಒಬ್ಬರು ಕೃಷಿಕರು, ಗಜಾನನ ಹೆಗಡೆ ತುಂಬೆ ಮನೆ ಅಂತ ಹೇಳುವ ಒಬ್ಬರು ಕೃಷಿಕರು ಮಾಡಿದ ಸ್ಟೆನ್ಸಿಲ್ ಏನಿದೆ, ಒಂದು 200 ಬೆಲೆ ಇರಬಹುದು. ಬಹುಶಃ ಹುಡುಕಿದ್ರೆ ಇಲ್ಲಿ ಇರಲಿಕ್ಕೂ ಸಾಕು. 5,000 ಸ್ಟೆನ್ಸಿಲ್ಗಳು ಮಾರಾಟ ಆಗಿ ಹೋಗಿದ್ದೇವೆ. ನೋಡಿ, ಜನರಲ್ಲಿ ಎಷ್ಟು ಹಲಸಿನ ಹಪ್ಪಳದ ಪ್ರೀತಿ ಇದೆ, ಅದನ್ನು ಮಾಡ್ತಾ ಇದ್ದಾರೆ ಅಂತ ನೋಡಿದರೆ, ಈ ಹಪ್ಪಳ ಏನಿದೆ, 3 ಖಾಲಿ. ನವೆಂಬರ್ ತಿಂಗಳಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರು ಕೂಡ ವೇಣು ಅವರನ್ನು ಹಿಡಿದು ಅಲುಗಾಡಿಸಿದ್ರು, ಹಪ್ಪಳ ಅವರಿಂದ ತರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ಸುಗ್ರೀವನ ಇದಕ್ಕೆ ಕಳಿಸಿದ ಹಾಗಾದೀತು. ಇಲ್ಲ, ಹಪ್ಪಳ ಈಸ್ ವೆರಿ ಪಾಪ್ಯುಲರ್ ಬಟ್ ಸಿಗೋದಿಲ್ಲ. ನೋಡಿ, ನಾವು ದೇಶದಲ್ಲಿ ಎಲ್ಲಿದ್ದೇವೆ ಹಪ್ಪಳದಲ್ಲಿ? ಭಾರತ ಹಪ್ಪಳ ಉತ್ಪಾದನೆಯಲ್ಲಿ ಭಾರತದ ಒಂದು ತಿಂಡಿ ಅದು. ಬೇರೆ ಬೇರೆ ಮೂಲಗಳು ಹೇಳ್ತೇವೆ, 1,000 ಕೋಟಿಯಿಂದ 5,000 ಟರ್ನ್ ಓವರ್ ಇರೋ ಉದ್ದಿಮೆ ಹಪ್ಪಳ ಉದ್ದಿಮೆ ಅಂತ ಹೇಳ್ತದೆ. ಯಾವುದನ್ನು ನಂಬಬೇಕು ನನಗೆ ಗೊತ್ತಿಲ್ಲ. ನಾನು ಗೂಗಲ್ನಲ್ಲಿ ನೋಡಿದಾಗ ನಾನು 1,000 ನಂಬಿದ್ದೇನೆ. 1,000 ಕೋಟಿಯ ಹಪ್ಪಳದ ಉದ್ಯಮ ಭಾರತದಲ್ಲಿ ಅರ್ಧ ಪಾಲು ಲಿಜ್ಜತ್ತಿನವರದು. ನಾವೆಲ್ಲಿದ್ದೇವೆ? ಹಲಸಿನ ಹಪ್ಪಳದವರು. ಹಲಸಿನ ಹಪ್ಪಳ ಇಷ್ಟು ಜನ ಮನದಲ್ಲಿ ಪ್ರೀತಿಯಲ್ಲಿರುವಾಗ, ಇಲ್ಲಿ ಒಂದು 10 ಸ್ಟಾಲಲ್ಲಾದರೂ ಹಲಸಿನ ಹಪ್ಪಳ ಇದೆ, ಈಗ ತೊಗೊಂಡು ಹೋಗ್ತಾರೆ ಜನ ಪ್ರೀತಿಯಿಂದ. ಮನೆಯಲ್ಲಿ ಮಾಡಿದವರದ್ದು ಒಳ್ಳೆ ಒಳ್ಳೆ ಹಪ್ಪಳ, ಅದು ಮನೆಯಿಂದಲೇ ಮಾರಾಟ ಆಗಿ ಹೋಗ್ತದೆ. 300,000 ಹಪ್ಪಳ ನಾವು ಮಾಡ್ತೀವಿ.
ಈ ಭಾಗದಲ್ಲಿ ನೀವು ಶಿರಸಿವರೆದು ಸೇರಿಸಿದರೆ ಬೇಕಾದ್ರೆ ಒಂದು 40 ಮಾಡಿ, 40 ಲಕ್ಷ ಹೆಚ್ಚು ಕಡಿಮೆ 2 ಕೋಟಿಯಷ್ಟೇ ಬಿಸ್ನೆಸ್ ನಾವು ಮಾಡ್ತಾ ಇರೋದು. ಯಾಕೆ ಯಾಕೆ ನಾವು ಹಿಂದೆ ಬಿದ್ದಿದ್ದೀವಿ? 3 ತಿಂಗಳು ಸಿಗುವ ಹಪ್ಪಳ 12 ತಿಂಗಳು ಸಿಕ್ಕಿದ್ರು ಮಾರಿ ಖಂಡಿತ ಹೋಗ್ತದೆ. ಹಣ ತೆಕ್ಕೊಂಡು ಬರುವವನಿಗೆ ನಿಮ್ಮ ತಿಂಗಳು, ನಿಮ್ಮ ಹಲಸಿನ ಸೀಸನು ಅದ್ಯಾವುದು ಬೇಡ, ಅವನಿಗೆ ಹಣ ಕೊಟ್ಟಾಗ ಹಪ್ಪಳ ಬೇಕು. ಈಸ್ ಇಟ್ ನಾಟ್ ಪಾಸಿಬಲ್? ಯಾಕೆ? ಇಲ್ಲಿ ಏನು ಸಮಸ್ಯೆ ಇದೆ? ಹಪ್ಪಳದಂಥ ಒಂದು ಉತ್ಪನ್ನ ಮಾಡಿದರೆ ನಮಗೆ ದೊಡ್ಡ ವಾಲ್ಯೂಮ್ ಹಲಸನ್ನು ಬಳಸ್ಕೊಳ್ಬೋದು. ನಮಗಿವತ್ತು ಮೌಲ್ಯವರ್ಧನೆ ಯಾವುದು ಬೇಕು ಅಂತ ಹೇಳಿದರೆ ಮಶ್ರೂಮ್ ಕರಿ ಹಾಗೆ ಒಂದು 2 ತುಂಡು ಹಾಕಿ ಉಳಿದಿದ್ದೆಲ್ಲ ಸ್ಪೈಸ್ ಹಾಕಿ ಮಾಡುವಂಥ ಬಹಳ ನಮ್ಮ ಕಚ್ಚಾ ವಸ್ತು ಬಹಳ ಕಡಿಮೆ ಖರ್ಚಾಗುವಂಥ ಮೌಲ್ಯವರ್ಧನೆಯಿಂದ ಹಲಸಿನ ಬೆಳೆಗಾರರು ಉದ್ಧಾರ ಆಗಲಿಕ್ಕಿಲ್ಲ. ಇದು ಈ ಉತ್ಪನ್ನ ಮಾಡಿದವರು ಮಾತ್ರ ಆಗಬಹುದು. ಎನಿ ವ್ಯಾಲ್ಯೂ ಎಡಿಷನ್, ಯಾವುದೇ ಮೌಲ್ಯವರ್ಧನೆ ಅಂತ ಹೇಳಿದರೆ ಅದನ್ನು ಬೆಳೆಸಿದವನಿಗೂ ಕೂಡ ಅವನ ಜೋಬು ಗಟ್ಟಿಯಾಗದೆ ಹೋದರೆ ಅದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನಮಗೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬಳಸುವಂಥದ್ದು. ಇಲ್ಲಿ ಒಂದು ನಿತ್ಯದವರು ಒಂದು ಸ್ವಲ್ಪ ಬೇರೆ ರೂಪದಲ್ಲಿ ಹಪ್ಪಳ ಮಾಡಿದ್ದಾರೆ. ನೀವು ಮೆಡ್ರಾಸಿಗೆ ಹೋದರೆ ಅವರು ಇಡ್ಲಿ ಬಡಿಸ್ತಾರೆ, ಮಿನಿ ಇಡ್ಲಿ ಅಂತ. ಕೆಲವೊಂದು ಸರ್ತಿ ರೂಪ ಬದಲಿದರೂ ನಮಗೆ ಇಷ್ಟ ಆಗ್ತದೆ. ನನಗೆ ಈ ಶಾಲ್ನ ರೂಪ ಬದಲಿದ್ದು ತುಂಬ ಇಷ್ಟ ಆಯಿತು. ಎಲ್ಲ ಕಡೆಯಲ್ಲಿ ನನಗೆ ಡಬ್ಬಲ್ ಕಲರು, ಕೆಲವೊಂದು ಸರ್ತಿ ನಾನು ಕಾಂಗ್ರೆಸ್ನವನೋ ಅಂತ ಸಂದೇಹ ಬರುವಂಥ ಶಾಲು ಹೊದಿಸಿದರು. ನಾನು ಇವರು ಸಂಘಟಕರನ್ನು ಇಷ್ಟಪಡ್ತೇನೆ, ಹಲಸಿನ ಬಣ್ಣದ್ದೇ ಕೊಟ್ಟಿದ್ದಾರೆ, ನಿಮಗೆ ಅಭಿನಂದನೆಗಳು. ಅದು ಇನ್ನೂ ಬಣ್ಣ ಸ್ವಲ್ಪ ಹೆಚ್ಚು ಬದಲಿದ್ದರೂ ನನಗೆ ಇರುಸು ಮುರುಸು ಆಗ್ತಿತ್ತು. ಇರಲಿ, ಈ ಹಪ್ಪಳ ನಾವು ದೊಡ್ಡ ಸೋತಿರೋದು ಮೆಕನೈಸೇಷನಲ್ಲಿ. ಹಲಸು ನೋಡಿ, ನಮ್ಮ ಹತ್ರ ಚಪಾತಿ ಪೂರ್ತಿ ಮೆಕನೈಸೇಷನ್ ಆಗಿದೆ. ಚಪಾತಿಗೆ ಇವತ್ತು ಭಾರತದಲ್ಲಿ ಬೇಕಾದ ಥರದ ಮೆಷಿನ್ಗಳಿವೆ. ಬಟ್ ಸೋ ಫಾರ್ ವಿ ಹ್ಯಾವಂಟ್ ಸಕ್ಸೀಡ್ ಇನ್ ಮೆಕನೈಸಿಂಗ್ ಪಾಪಡ್ ಮೇಕಿಂಗ್, ಜಾಕ್ಫ್ರೂಟ್ ಪಾಪಡ್ ಮೇಕಿಂಗ್. ಬೇರೆ ಹಪ್ಪಳಗಳು ಮೆಕನೈಸ್ ಆಗಿವೆ. ಯಾಕೆ? ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾದ ಸಮಯ ಬಂದಿದೆ. ಆಗಲೇ ಇಲ್ವೋ ಅಂತ ಕೇಳಿದರೆ ಅಲ್ಲಿ ಪಿಂಗಾರ ಸ್ಟಾಲಿಗೆ ಹೋದರೆ ಅಲ್ಲಿ ಹಪ್ಪಳ ಇದೆ. ನಾಗಾನಂದ್ ಅಂತ ಒಬ್ಬರು ಕೊಪ್ಪದಲ್ಲಿ ಒಬ್ಬರು ಕೃಷಿಕರು ಹಪ್ಪಳ ಮಾಡಲಿಕ್ಕೆ ಶುರು ಮಾಡಿದಾಗ ಮೆಕನೈಸ್ ಮಾಡಬೇಕು ಅಂತ ಅವರ ಕಿಸೆಗೆ ಹೊಂದಿಕೊಳ್ಳುವಂಥ ಒಂದು ಮೆಷಿನ್ ತೊಗೊಂಡ್ರು. ಒಂದು 60,000 ಬೆಲೆ ಕೊಟ್ಟರು. ಗಂಡ ಹೆಂಡತಿ ಇಬ್ಬರು ಸೇರಿ ಸ್ವಲ್ಪ ಕಷ್ಟಪಟ್ಟು ಮಾಡುವ ಹಪ್ಪಳ. ಅದರಲ್ಲಿ ವ್ಯತ್ಯಾಸ ಏನಿದೆ ಗೊತ್ತಾ? ಈ ಹಪ್ಪಳ ನಿಮ್ಮ ಉದಯವಾಣಿ ಪೇಪರ್ನಾಗೆ ಬರೋದು, ಉರುಟು ಉರುಟಾಗಿ ಬರೋದಿಲ್ಲ. ಎಲ್ಲರೂ ಹೇಳಿದರು, ಅವರು ಪಂಡಿತರು, ನಮ್ಮಾಗಿರುವ ಪಂಡಿತರೆಲ್ಲ ಅವ್ರಿಗೆ ಹೇಳಿದರು, ಉರುಟಲ್ಲದಿದ್ದರೆ ಹಪ್ಪಳ ಮಾರೋಂಗೇ ಇಲ್ಲ, ಸೋತು ಬಿಡ್ತೀಯ ನೀನು ಅಂತ. ಅವ್ರು ಹೇಳಿದರು, ನಾನು ಸಾಚಾ ಹಲಸು ಮಾತ್ರ ಹಾಕ್ತೀನಿ, ಬೇರೇನೂ ಹಾಕೋದಿಲ್ಲ, ಜನ ಇಷ್ಟಪಟ್ಟರೆ ತಿಂದಾರು ಅಂತ. ಅವರು ಈ ಶೀಟನ್ನು ಕತ್ತರಿಸಿ ಚೌಕ ಮಾಡಿ ಮಾರಲಿಕ್ಕೆ ಶುರು ಮಾಡಿದರು. ಅದೇ ಪಾಠವನ್ನು ಇವರು ಕಲ್ತ್ಕೊಂಡಿದ್ದಾರೆ ಪಿಂಗಾರದು. ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ಇದೆ ಆ ಮೆಷಿನಿಗೆ. ಇವತ್ತು 10 ಮೆಷಿನ್ಗಳನ್ನ ಇಟ್ಟುಕೊಂಡು ಯಾರಾದರೂ ಒಬ್ಬ ಯುವಕ ಹಲಸಿನ ಹಪ್ಪಳವನ್ನು ಮಾಡಿದರೆ ಅವನಿಗೆ ಸ್ವಲ್ಪ ಮಾರ್ಕೆಟಿಂಗ್ನ ಗಂಧ ಗೊತ್ತಿದ್ದರೆ, ಗೊತ್ತಿಲ್ಲ ಇದ್ದರೆ ನಮ್ಮ ತರುಣ ಮಿತ್ರರೆಲ್ಲ ಇದ್ದಾರೆ ವೇಣು ಅವ್ರ ಹತ್ರ ಎಲ್ಲ ಒಂದೊಂದು ಗಂಟೆ ಕ್ಲಾಸ್ ತಗೊಂಡ್ರೆ ದೇ ಕ್ಯಾನ್ ಮೇಕ್ ಇಟ್ ಎ ಸಕ್ಸಸ್. ಯಾಕಂದರೆ ಇದು ಜನರಿಗೆ ಗೊತ್ತಿರುವ ಒಂದು ತಿಂಡಿ. ಅದು 3 ತಿಂಗಳು ಮಾತ್ರ ಸಿಗ್ತದೆ, ಆನ್ಲೈನಲ್ಲಿ ಸಿಗೋದಿಲ್ಲ. ಮಾತ್ರ ಅಲ್ಲ, ನಾವು ಇನ್ನೊಂದು ಸೋತಿದ್ದೇವೆ. ನಾವು ಸ್ವಲ್ಪ ಕೃತ್ರಿಮ ಮಾಡ್ತೇವೆ. ಎಷ್ಟೋ ಸರ್ತಿ ಹಲಸಿನ ಹಪ್ಪಳ ತಿಂದವರಿಗೆ ಅದು 100ಕ್ಕೆ 100 ಹಲಸಿನ ಹಪ್ಪಳ ಆಗಿರೋದಿಲ್ಲ. ಯಾವುದೇ ಒಂದು ವಿಷಯ ಪಾಪ್ಯುಲರ್ ಆದಾಗ ಕೇರಳದಲ್ಲಿ ಕೆಲವು ಜಾಕ್ ಫೆಸ್ಟಿವಲ್ಗಳಲ್ಲಿ ಎದುರು ಸ್ಟಾಲ್ ಬರ್ತಾರೆ, ಜಾಕ್ಫ್ರೂಟ್ ಹಲ್ವಾ ಅಂತ ಬರ್ತಾರೆ. ಆ ಹಲ್ವಾದಲ್ಲಿ ಪೋಸ್ಟರ್ನಲ್ಲಿ ಒಳ್ಳೆ ಜಾಕ್ಫ್ರೂಟ್ ಇರ್ತದೆ, ಹಲ್ವಾದಲ್ಲಿ ಎಷ್ಟಿರ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಬಳಕೆದಾರನನ್ನು ಮೇಲೆ ಗೌರವ ಇಟ್ಟುಕೊಂಡು ಒಂದೂಷ್ಟು ಕೃತ್ರಿಮ ಮಾಡದೆ ಇವತ್ತು ಒಂದು ಉತ್ಪನ್ನ ಮಾಡಿದರೆ ಖಂಡಿತವಾಗಿಯೂ ಅದು ಸಕ್ಸಸ್ ಆಗತ್ತೆ ಅಂತ ಹೇಳೋದಕ್ಕೆ ಯಾವ ಸಂದೇಹವೂ ಬೇಡ. ಒಂದು ಪ್ರಯತ್ನ ಆಗಿದೆ. ಮೆಕನೈಸ್ ಮಾಡೋದು ಯಾಕೆ ಸಾಧ್ಯ ಇಲ್ಲ ಹಲಸಿನ ಹಪ್ಪಳವನ್ನು? ಸಿಂಪಲ್ ಇದೆ, ಇದರ ಹಿಟ್ಟು ಸ್ವಲ್ಪ ಅಂಟು ಜಾಸ್ತಿ ಇದೆ. ಮೆಕನೈಸ್ಡ್ ಆದರೆ ಅದು ನೀವು ಹಿಟ್ಟನ್ನು ಫೀಡ್ ಮಾಡಿ ಕೊಟ್ಟರೆ ಆ ಬದಿಯಲ್ಲಿ ಹೋಗಿ ಹೋಗಿ ಹಪ್ಪಳ ಆಗಿ ಒಣಗಿ ಈ ಕಡೆಯಲ್ಲಿ ಬರಬೇಕು. ಅಲ್ಲಿ ಬರೋದಿಲ್ಲ, ಅಲ್ಲಿ ಅಂಟಿಕೊಳ್ತದೆ. ಅಲ್ಲಿ ಅದರ ಅಂಟೇ ಒಂದು ದೊಡ್ಡ ಬಾಟಲ್ ನೆಕ್. ಬಟ್ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಸ್ಥಿತಿಯ ರಾಕೆಟ್ ಸೈನ್ಸ್. ನಮ್ಮ ಕೊಯಂಬತ್ತೂರಿನ ಕಂಪನಿಯವರನ್ನು ಯಾರನ್ನೋ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಹಿಂದೆ ಹಿಂದೆ ಹೋಗಿ ಬೆನ್ನು ಹತ್ತಿದರೆ ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಇಟ್. ಒಬ್ಬರು ಮಾಡಿದ್ದಾರೆ ಕೊಪ್ಪದಲ್ಲಿ, ಶಿವಶಂಕರ್ ಅಂತ. ಆದರೆ ಅವರು ಹಲಸು ಮತ್ತು ಸ್ವಲ್ಪ ಟ್ಯಾಪಿಯೋಕ ನಮ್ಮ ಮರಗೆಣಸನ್ನು ಸೇರಿ ಮಾಡ್ತಾರೆ, ಬರೀತಾರೆ ಅದರಲ್ಲಿ ಕೂಡ ಮರಗೆಣಸು ಹಾಕಿದರೆ. ಮರಗೆಣಸು ಸೇರಿಸಿದ ಕಾರಣ ಅದು ಸುಂದರವಾಗಿ ಆಗ್ತದೆ. ಒಂದು ರೀತಿಯ ಮೆಕನೈಸೇಷನ್ ಮಾಡಿದ್ದಾರೆ ಅವರು. ಹಲಸಿನ ಹಪ್ಪಳವನ್ನು ಮೆಕನೈಸ್ ಖಂಡಿತವಾಗಿಯೂ ಮಾಡಬಹುದು. 1-2 ಜನ ಅದರ ಹಿಂದೆ ಬೀಳಬೇಕು, 1-2 ವರ್ಷ ಬೀಳಬೇಕು. ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಅಡಿಕೆ ಪತ್ರಿಕೆ ನಾವು ಬರೀ ಪಬ್ಲಿಷ್ ಆ್ಯಂಡ್ ಫಾರ್ಗೆಟ್ ಅಲ್ಲ. ನಾವು 2 ಜನ ಹಲಸು ಹಪ್ಪಳ ತಯಾರಕರ ಹತ್ರ ಕೇಳಿದೆವು. ನಾವು ಒಂದಿಷ್ಟು ಇದರಲ್ಲಿ ಅನುಭವ ಇರುವವರನ್ನು ಕರ್ಕೊಂಡು ಬರ್ತೇವೆ, ತೋರಿಸ್ತೇವೆ, ನೀವು ಬನ್ನಿ. ಬೆಂಬತ್ತುವ ಕೆಲಸ, ಫಾಲೋ ಅಪ್, ಮತ್ತೆ ಕೊಯಂಬತ್ತೂರಿಗೆ ಹೋಗಿ ಅವರ ಹಿಂದೆ ಬೀಳುವ ಕೆಲಸ ನೀವು ಮಾಡಬೇಕು. ಯಾಕೆಂದರೆ ನಮಗೆ ಅದನ್ನು ಯಾವಾಗ ಮಾಡಿದರೆ ಪತ್ರಿಕೆ ಹೊರಗೆ ಬರೋದಿಲ್ಲ. ಬಂದರು, ನಮ್ಮ ಪರಿಚಯಸ್ಥರೇ ಬಂದರು. CIAE ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಕೊಯಂಬತ್ತೂರಿನಲ್ಲಿ. ICAR ಸಂಸ್ಥೆ ಅದು, ಸರ್ಕಾರ. ಬಂದರು, ನಾವು ತೋರಿಸಿದೆವು ಹೆಬ್ರಿಯಲ್ಲಿ ಹಪ್ಪಳ ಮಾಡೋದೆಲ್ಲ ತೋರಿಸಿದೆವು. ಅವರು ತುಂಬ ಐಡಿಯಾ ಕೊಟ್ಟರು. ನೋಡಿ, ನಿಮ್ಮ ಹಪ್ಪಳದ
ಗಾತ್ರ ಚೇಂಜ್ ಆಗ್ತಾರೆ, ಎಲ್ಲವೂ ಒಂದೇ ಗಾತ್ರದಲ್ಲಿ ಬರುವ ಹಾಗೆ ಬಾಲ್ ಅದರ ಉಂಡೆಯನ್ನು ಅದೇ ಮಾಡುವ ಹಾಗೆ ಮಾಡಬಹುದು ಇದೆಲ್ಲ ಹೇಳಿದರು. ಕೆಲಸ ಮುಂದಕ್ಕೆ ಹೋಗಲಿಲ್ಲ, ಯಾಕೆಂದರೆ ಬೆಂಬತ್ತುವರು ಇರಲಿಲ್ಲ. ಇದು ಸಾಧ್ಯ ಇದೆ, ಹಲಸಿನ ಹಪ್ಪಳವನ್ನು ಮೆಕನೈಸ್ ಮಾಡುವುದು ಒಂದು ದಾರಿ. ಆದರೆ ಮೆಕನೈಸ್ ಮಾಡಿ ಇವತ್ತು ಏನು ನಾವು 40 ಲಕ್ಷ ಹಪ್ಪಳ ತಯಾರು ಮಾಡ್ತಾ ಇದ್ದೇವೆ, ಅದು 4 ಕೋಟಿ ಆದರೂ ಕೂಡ ಮಾರುಕಟ್ಟೆಯಲ್ಲಿ ಅದು ಸೋಲಲಿಕ್ಕಿಲ್ಲ, ವಿ ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೋರ್ಟ್. ಹಾಗೇ ಇದೆ, ನಮ್ಮ ಹತ್ರ ಸಾಕಷ್ಟು ಉತ್ಪನ್ನಗಳಿವೆ. ಪಲ್ಪು, ಹಲಸಿನ ಹಣ್ಣಿನ ಪಲ್ಪಲ್ಲಿ ಪಿಂಗಾರದವರ ಅಂಗಡಿಯಲ್ಲಿದೆ ಪಲ್ಪು. ನಮಗೆ ಈಗ ಗೊತ್ತೇ ಇರಲಿಲ್ಲ, ಒಂದು 8 ವರ್ಷ ಹಿಂದೆ ಹಲಸಿನ ಹಣ್ಣಿನ ಪಲ್ಪು ಅಮ್ಮಂದರು ಕಡಿಯೋಕಲ್ಲಿನಲ್ಲಿ ಕಡಿದ್ರೆ ಸ್ವಲ್ಪ ಪಲ್ಪ್ ಆಗ್ತಾ ಇತ್ತು, ಹೊರತು ಒಂದು ಪಲ್ಪ್ ಅಂತ ತಗೊಳ್ಳಿಕ್ಕಾಗತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಕಷ್ಟಪಟ್ಟು ಹುಡುಕಿದೆವು. ಕುಡಾಲ್ನಲ್ಲಿ ನಮ್ಮ ಮಹಾರಾಷ್ಟ್ರದ ಮಾವು ಸಂಸ್ಕರಣಾ ಮಿತ್ರರು ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡಿದರು ಅವರ ಉದ್ದೇಶಕ್ಕಾಗಿ. ನಾವು ಅಲ್ಲಿ ಹೋಗಿದ್ದೆವು, ಅಧ್ಯಯನ ಮಾಡಿದೆವು, ತುಂಬ ಮಂದಿಯನ್ನು ಕಳಿಸಿದೆವು ಅಲ್ಲಿಗೆ. ಹೋದವರು ಹೋದರು ಬಂದರು, ವೆಂಕು ಪಣಂಬೂರಿಗೆ ಹೋದಾಗೆ ಹೋದರು ಬಂದರು, ಕೈ ಚಪ್ಪಾಳೆ ತಟ್ಟಿದ್ರು ಹೊರತು ಇಲ್ಲಿ ಪಲ್ಪ್ ತಯಾರಾಗಲಿಲ್ಲ. ಕೊನೆಯೊಬ್ಬರು ಯುವಕ ಅತ್ಯಂತ ಉತ್ಸಾಹದಿಂದ ಹೋದರು, ಕಲ್ತ್ಕೊಂಡು ಬಂದು ಶುರು ಮಾಡಿದರು. ಅವರಿಗೆ ಕಂಡಿತು ಈ ಕುಡಾಲ್ನಲ್ಲಿ ತಾನು ಕಲಿತ ವಿದ್ಯೆ ಸಾಲದು ಅಂತ ಕಂಡಿತು. ಮತ್ತಷ್ಟು ಅವ್ರನ್ನ ಅಪ್ಡೇಟ್ ಮಾಡಿದರು. ಈಗ ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪಲ್ಪ್, ಹಲಸಿನ ಹಣ್ಣಿನ ಪಲ್ಪ್ ತಯಾರು ಮಾಡುವ ಒಂದು ಕಂಪನಿ ಇದ್ದರೆ ಕೇರಳದ ಕಣ್ಣೂರಿನಲ್ಲಿ ಆರ್ಟೋಕಾರ್ಪಸ್ ಲಿಮಿಟೆಡ್. ವರ್ಷದ 10 ತಿಂಗಳು ಪಲ್ಪ್ ತಯಾರು ಮಾಡ್ತದೆ. ಮಾತ್ರ ಅಲ್ಲ, ಆ ಪಲ್ಪು ಕನಿಷ್ಠ 3 ಡಜನ್ ಕಂಪೆನಿಗಳು, ಫುಡ್ ಪ್ರೊಸೆಸಿಂಗ್ ಕಂಪೆನಿಗಳಿಗೆ ಅವರು ಪೂರೈಸ್ತಾ ಇದ್ದಾರೆ. ಐಸ್ ಕ್ರೀಮ್, ಕಪ್ ಕೇಕು, ಇನ್ನು 108 ಉತ್ಪನ್ನಗಳು ತಯಾರಾಗ್ತವೆ. ಎಷ್ಟರ ಮಟ್ಟಿಗೆ ಅಂದರೆ ಎಲೈಟ್ ಅಂತ ಒಂದು ಕಂಪೆನಿ ಇದೆ, ಕೇರಳದಲ್ಲೂ ಇದೆ, ಬೆಂಗಳೂರಿನಲ್ಲೂ ಇದೆ. ಇಲ್ಲಿ ಹೋಗಿ ನೋಡಿದರೆ ನಮ್ಮ ಅಡ್ಡೆ ನಡ್ಕದಂಥ ಒಂದು ಸಣ್ಣ ಪೇಟೆಯಲ್ಲಿ ಬೇಕರಿಗೆ ಹೋಗಿ ನೋಡಿ, ಎಲೈಟ್ ಕಂಪೆನಿಯ ಬಾಳೆಹಣ್ಣು, ಹಲಸಿನ ಹಣ್ಣು, ಕ್ಯಾರೆಟ್ಟು, ಕೇಕುಗಳು ಒಂದು 60-70 ರೂಪಾಯಿದ್ದು ಒಂದು 15 ದಿವಸ ಶೆಲ್ಫ್ ಲೈಫ್ ಇಂದು ಇಲ್ಲಿವರೆಗೆ ಬಂದುಬಿಟ್ಟಿದೆ. ಆ ಉತ್ಪನ್ನ ಬಂದ ಕಾರಣ ಅದರ ಕೊನೆ ಉತ್ಪನ್ನಗಳು ಬಂತು. ಈಗ ಆರ್ಟೋಕಾರ್ಪಸ್ ಕಂಪೆನಿ ಪೂರೈಸಲಿಕ್ಕಾಗದ ಕಾರಣ ಇನ್ನಷ್ಟು ಕಂಪೆನಿಗಳು ಪಲ್ಪ್ ಮಾಡಿವೆ. ನಾವು ಕರ್ನಾಟಕದಲ್ಲಿ ನರೇಂದ್ರ ಒಬ್ಬರು ಮಾಡ್ತಾರೆ ಚಿಕ್ಕಮಗಳೂರಿನಲ್ಲಿ, ಪಿಂಗಾರದವರು ಸ್ವಲ್ಪ ಮಾಡ್ತಾರೆ. ಒಳ್ಳೆ ನಿಮ್ಮ ಹತ್ರ ಮಾರ್ಕೆಟಿಂಗ್ ಕೌಶಲ ಇದ್ದರೆ, ಶ್ರಮಶೀಲತೆ ಇದ್ದರೆ, ಒಂದು ಜಿಲ್ಲೆಗೆ ಒಂದು ಪಲ್ಪ್ ಮಾಡುವ ಕಂಪೆನಿಯನ್ನು ನಡೆಸಲಿಕ್ಕೆ ಸಾಧ್ಯ. ಇದರಿಂದ ಏನು ಪ್ರಯೋಜನ ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ಹೈ ವಾಲ್ಯೂಮ್, ಹೆಚ್ಚು ಹಲಸಿನ ಹಣ್ಣನ್ನು ಬಳಸ್ಬೋದು. ನಾವು 100ಕ್ಕೆ 100 ಬಹುತೇಕ ಹಾಳು ಮಾಡುವ ತುಳುವ ಹಣ್ಣನ್ನು ಕೂಡ ಬಳಸ್ಬೋದು. ಇವತ್ತು ಮಹಾರಾಷ್ಟ್ರದವರು ಫನಸ್ ಪೋಳಿ ಮಾಡೋದು 100ಕ್ಕೆ 100 ತುಳುವ ಹಣ್ಣಿಂದ. ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಹೆಚ್ಚು ಮಳೆಯಲ್ಲಿರುತ್ತದ ಅಲ್ಲಿ ತುಳುವ ಹೆಚ್ಚಿರ್ತದೆ. ಕಡಿಮೆ ಮಳೆ ಬೀಳುವ ಪ್ರದೇಶ ನಮಗೆ ತುಮಕೂರು ತಗೊಳ್ಳಿ, ಬೆಂಗಳೂರು, ಪಂದೃತಿ, ತುಳುವ ಈಸ್ ನಾಟ್ ದೇರ್. ಅಲ್ಲಿ ತುಳುವ ಇಲ್ಲ ಅಥವಾ ತುಳುವ ಬಹಳ ಕಡಿಮೆ ಇರಲಿ. ಆ ತುಳುವನ್ನು ಕೂಡ ಸದ್ಬಳಕೆ ಮಾಡಿ ಮಹಾರಾಷ್ಟ್ರದವರು ತೋರಿಸಿದ್ದಾರೆ. ಈ ಜ್ಯಾಕ್ ಫ್ರೂಟ್ ಪಲ್ಪ್ ಅಂತ ಹೇಳಿದರೆ 6 ತಿಂಗಳ ಕಾಲ, ಬರೀ ಆ ರಿಟಾರ್ಟ್ ಪೌಚಿನಲ್ಲಿ ರಿಟಾರ್ಟ್ ನೀವು ಮಾಡಿಬಿಟ್ರೆ 6 ತಿಂಗಳ ಕಾಲ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಬಳಸಲಿಕ್ಕಾಗತ್ತೆ. ಮಾತ್ರ ಅಲ್ಲ, ಈ ದೇಶದಲ್ಲಿ ರಿಟಾರ್ಟ್ ಅಂತ ಹೇಳುವ ಒಂದು ಸ್ವಲ್ಪ ಕಾಸ್ಟ್ಲಿ ತಂತ್ರಜ್ಞಾನವನ್ನು ಅತ್ಯಂತ ಸರಳವಾಗಿ ದೊಡ್ಡ ದೊಡ್ಡ ಮೆಷಿನ್ ಇಲ್ಲದೆ ಮನೆಯೊಳಗೆ ಸಿಂಪಲಾಗಿ ಮಾಡಿ ತೋರಿಸಿದವರು ನಮ್ಮ ಮಹಾರಾಷ್ಟ್ರದ ಬಂಧುಗಳು. ನಾನು ಇವತ್ತು ನಮ್ಮ ಸ್ನೇಹಿತ ಮುಜೀಬ್ ಅವರಿಗೆ ಹೇಳಿದೆ, ಯಾರಾದರೂ ಇಲ್ಲಿ ಹೋಗಿ ಕಲಿಯುವ ಛಲ ಇರಬೇಕು. ಅರ್ಧ ಮನಸ್ಸಿನವರನ್ನು ನಾವು ಕಳಿಸೋದಿಲ್ಲ, ಛಲ ಇದ್ದವರಿದ್ದರೆ ಅವರಿಂದ ಕಲ್ತ್ಕೊಂಡು ಬರ್ಬೋದು ಅತ್ಯಂತ ಕಡಿಮೆ ಖರ್ಚು. ನನಗೊತ್ತು ಕೆಲವು ಮಹಿಳೆಯರು, ಸಮ್ ಹೌಸ್ ವೈಫ್ಸ್, ಈ ಥರ ಕಲ್ತು ಬಿಟ್ಟು ರಿಟಾರ್ಟ್ ಮಾಡಿ ಫನಸ್ ಬಾಜಿ ಹೇಳ್ತಾರೆ, ನಿಮ್ಮ ಗುಜ್ಜೆಯ ಪ್ರಿಸರ್ವ್ಡ್, ನಮ್ಮ ಟೆಂಡರ್ ಜ್ಯಾಕ್ ಫ್ರೂಟ್ ಪ್ರಿಸರ್ವ್ ಮಾಡಿ ಮಾರ್ತಾರೆ ರಿಟಾರ್ಟ್ ಪೌಚಿನಲ್ಲಿ. ರಿಟಾರ್ಟ್ ಪೌಚಿನಲ್ಲಿ ನೀವು ಹೊರಗಡೆ ಇಡ್ಬೋದು, ಫ್ರಿಜ್ನಲ್ಲಿ ಇಡಬೇಕಾಗಿಲ್ಲ. ರಿಟಾರ್ಟ್ ಈಸ್ ಎ ಭಾಳ ದೊಡ್ಡ ಒಳ್ಳೆಯ ಒಂದು ತಂತ್ರಜ್ಞಾನ, ಅದನ್ನು ನಾವು ಬಳಸ್ಕೊಳ್ಬೋದು, ಪಲ್ಪ್ ಮಾಡಬಹುದು. ಸಾಧ್ಯತೆಗಳು ಬಹಳ ಬಹಳ ಇವೆ, ನಾವಿನ್ನೂ ಕೈ ಹಾಕದ ಸಾಧ್ಯತೆಗಳಿವೆ. ಇಲ್ಲಿ ಒಬ್ಬರು ಜ್ಯಾಕ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ, ಸಮೀರ್ ಜೈನ್, ಒಳ್ಳೆ ಕೆಲಸ, ಉತ್ಸಾಹ ಇದೆ ಆ ಹುಡುಗನಿಗೆ. ಅವ್ರಿಗೆ ಮೊನ್ನೆ ಹೇಳಿದೆ ನಾನು ಕತೆ, ನಮಗೇನಂದರೆ ಗಡಿಯಾಚೆಗಿನ ಕತೆ ಗೊತ್ತಿರೋದಿಲ್ಲ ಅಷ್ಟು ಸರ್ತಿ. ಕೇರಳದಲ್ಲಿ ಆರ್ಟೋಕಾರ್ಪಸ್ ಕಂಪೆನಿಯವರು ಪಲ್ಪ್ ಮಾಡುವಾಗ ಒಂದು ಸ್ವಲ್ಪ ಬೇರೆ ರೀತಿಯ ಪಲ್ಪ್ ಮಾಡಿದರು, ಅದಕ್ಕೆ ಅವರು ಪೀಸ್ ಅಂತ ಹೆಸರಿಟ್ರು, PIECE. ಪೀಸ್ ಯಾಕೆ ಅಂದರೆ ಅದರಲ್ಲಿ ಸಣ್ಣ ಸಣ್ಣ ತುಂಡುಗಳು ಸಿಗ್ತವೆ. ಅವರಿಗೆ ಈ ಕಂಪೆನಿಗೆ ಬಹಳ ಒಳ್ಳೆಯ ಸಪ್ಲೈ ಚೈನ್ ಇದೆ, ಡಿಸ್ಟ್ರಿಬ್ಯೂಟರ್ಗಳಿವೆ, ಒಳ್ಳೆ ಪ್ರೊಫೆಷನಲ್ ಆಗಿ ನಡೀತಾ ಇದೆ. 4 ವರ್ಷ ಹಿಂದೆ ಈ ಪೀಸ್ ಅಂತ ಹೇಳುವ ಪಲ್ಪ್ ತಯಾರು ಮಾಡಿ ಡಿಸ್ಟ್ರಿಬ್ಯೂಟರ್ಗಳ ಮೂಲಕ ಅವರು ಇಡೀ ರಾಜ್ಯದಾದ್ಯಂತ ಇರುವ ಕೂಲ್ ಬಾರ್ಗಳು, ರೆಸ್ಟೋರೆಂಟ್ಗಳು, ಆಮೇಲೆ ನಿಮ್ಮ ಏನು ಐಸ್ ಕ್ರೀಮ್ ಇದು ಬೇಕರಿಗಳು ಇಂಥ ಜಾಗದಲ್ಲಿ ಮಾರ್ಕೆಟ್ ಮಾಡಿದಾಗ ಅದ್ಭುತ ಸ್ಪಂದನ ಸಿಕ್ಕಿತು. ನಾವು ಹೋಗಿದ್ದೆವು, ಪೀಸ್ ಅಂತ ಹೇಳುವ ಒಂದು ಪಲ್ಪ್ ತಯಾರಾಗಿ 4 ತಿಂಗಳಲ್ಲಿ ಕೇರಳದಲ್ಲಿ 1,000 ಕೂಲ್ ಬಾರು
ಕ್ರೀಮ್ ಪಾರ್ಲರ್ಗಳಲ್ಲಿ ಚಕ್ಕ ಶೇಕ್ ಅಂತ ಹೇಳ್ತಾರೆ, ಮಿಲ್ಕ್ ಶೇಕ್. ಮಿಲ್ಕ್ ಶೇಕ್ ಹೇಗೆ ಸಡನ್ನಾಗಿ ಬಂದು ಪಾಪ್ಯುಲರ್ ಆಯಿತು, ಯಾಕೆ ಅಂತ ಹೇಳಿದರೆ ಈ ನಿಮ್ಮ ಪಲ್ಪ್ ರೆಡಿಯಾಗಿ ಸಿಕ್ಕಾಗ ಅದನ್ನೊಂದು 4 ಚಮಚೆ ಹಾಕೋದು, ಹಾಲು ಹಾಕೋದು, ಸಕ್ಕರೆ ಹಾಕೋದು, ಗುಯ್ ಅಂತ ತಿರುಗಿಸೋದು, ಕೊಡೋದು. 40-60 ರೂಪಾಯಿಗೆ ಚಕ್ಕ ಮಿಲ್ಕ್ ಶೇಕ್. ಚೆನ್ನೈಗೆ ಹೋಗಿ ನೋಡಿದರೆ ಅಲ್ಲೂ 1000-ದಷ್ಟು. ಆಟೋಕಾರ್ಪಸ್ ಕಂಪನಿ ಪೀಸ್ ಹೇಳುವ ಒಂದು ಸುಲಭದಲ್ಲಿ ಮಿಲ್ಕ್ ಶೇಕ್ ಮಾಡುವ ಒಂದು ಅರೆಸಿದ್ಧ ಉತ್ಪನ್ನವನ್ನು ಹೊರತಂದ ಕಾರಣ ನಮ್ಮಲ್ಲಿ ದೊಡ್ಡ ರೀತಿಯಲ್ಲಿ ಚಕ್ಕ ಶೇಕ್ ಶುರುವಾಯಿತು. ನಾವು ಅಡಿಕೆ ಪತ್ರಿಕೆಯಲ್ಲಿ ಒಂದು ಮುಖಪುಟ ಲೇಖನಕ್ಕೆ ಒಂದು ಟೈಟಲ್ ಕೊಟ್ಟೆವು, ಹಲಸಿನ ಹಣ್ಣನ್ನು ಕುಡಿಯಲು ಕಲಿತ ಕೇರಳ ಅಂತ. ಇದು ಸಾಧ್ಯ ಇದೆ, ಅಲ್ಲಿ ಸಾಧ್ಯ ಇದ್ದರೆ ಇಲ್ಲಿ ಯಾಕೆ ಸಾಧ್ಯ ಇಲ್ಲ ನೋಡಿ. ಸಮೀರ್ ಜೈನ್ ಅವರನ್ನು ಮಾತಾಡಿಸಿ ನೋಡಿ, ಅವರು ಭಾಳ ಅವರು ತುಂಬ ಪ್ರೀತಿಯಿಂದ ಮಾಡ್ತಾರೆ, ಕ್ವಾಲಿಟಿ ಇಟ್ಕೊಂಡಿದ್ದಾರೆ, ಹೋದಲ್ಲೆಲ್ಲ ಅವರಿಗೆ ಗೆಲುವು ಸಿಗ್ತಾ ಇದೆ. ಇನ್ನು ಮುಂದೆ ಹೇಗೆ ಮಾಡ್ಬೋದು, ನಾನು ಫ್ರೋಜನ್ ಜ್ಯಾಕ್ ಫ್ರೂಟ್ ಕೊಂಡು ಹೋಗಬೇಕಾ ಅಥವಾ ಪ್ಯಾಕೆಟ್ನಲ್ಲಿ ಕೊಂಡು ಹೋಗಬೇಕಾ ಯೋಚನೆ ಮಾಡಿದ್ದಾರೆ. ಅವರಿಗೆ ಅಂತಲ್ಲಿ ಅವರಿಗೆ ಕೂಡ ಫ್ರೋಜನ್ ತಯಾರು ಮಾಡಿ ಕೊಡುವಂಥ ವ್ಯವಸ್ಥೆಗಳು ಇಲ್ಲಿ ಬರಬಹುದು. ನಾವು ಸ್ವಲ್ಪ ಪ್ರಯತ್ನಶೀಲತೆ ಜಾಸ್ತಿ ಬೇಕು. ನಾವು ಅಧ್ಯಯನ ಮಾಡೋದು ಕಡಿಮೆ, ಅಧ್ಯಯನ ಬೇಕು, ಉದ್ಯಮಶೀಲತೆ ಬೇಕು, ಛಲ ಬೇಕು, R&D ಬೇಕು. ಇವತ್ತು ಹಲಸಿನ ಹಣ್ಣಿನಲ್ಲಿ ನಿಮಗೆ ಬೇಕಾದ ತಂತ್ರಜ್ಞಾನಗಳು ಎಲ್ಲಿಯೂ ಸಿದ್ಧವಾಗಿ ಸಿಗೋದಿಲ್ಲ, ಯೂನಿವರ್ಸಿಟಿಗಳಲ್ಲಿ ಸಿಗೋದಿಲ್ಲ. ನೀವೇ ಪ್ರಯತ್ನ ಮಾಡಿ ಮಾಡಬೇಕಾಗ್ತದೆ. 10 ಹಲವು ಹೊಸ ಉತ್ಪನ್ನಗಳನ್ನು ಮಾಡ್ಬೋದು. ಕೇರಳದಲ್ಲಿ ನೀವು ನಂಬಲಿಕ್ಕಿಲ್ಲ, ಪಕ್ಕನೆ 25 ರೂಪಾಯಿಗೆ ಹೋಲ್ಸೇಲ್ ರೇಟಲ್ಲಿ ಹಲಸಿನ ಬೀಜವನ್ನು ವಯನಾಡಿನ ಒಂದು ಕಂಪನಿ ತಗೊಳ್ತದೆ. ಹೋಲ್ಸೇಲ್ ರೇಟು, ಎಲ್ಲಿಂದ ಬಂದದ್ದು ಕೇಳೋದಿಲ್ಲ, ಪುತ್ತೂರಿಂದ ತಗೊಂಡೋದ್ರು ಅವ್ರು ಕೊಡ್ತಾರೆ 25 ರೂಪಾಯಿ. ಏನು ಮಾಡ್ತಾರೆ, ಹಲಸಿನ ಬೀಜದ ಹುಡಿ ಮಾಡ್ತಾರೆ. ಹುಡಿ ಮಾಡಿ ಮತ್ತೇನು ಮಾಡ್ತಾರೆ, ಒಂದು 7-8 ಕಂಪನಿಗೆ ಫುಡ್ ಪ್ರೊಸೆಸಿಂಗ್ಗೆ ಅದು ಹೋಗ್ತದೆ. ಅದು ಯಾಕೆ ಹೋಗ್ತಾರೆ ಅಂತ ಹೇಳೋದು ಅವರು ನಮಗೆ ಹೇಳೋದಿಲ್ಲ ಸರ್, ಅವರು ಗುಟ್ಟು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇವರಿಬ್ಬರಿಗೂ ಗುಟ್ಟು ಗೊತ್ತಿದೆ, ಬಟ್ ನಾವು ಅವ್ರ ಹತ್ರ ಗುಟ್ಟು ಕೇಳೋದು ಬೇಡ, ಹೋಗ್ತಾ ಇದೆ. ಅವರು ಹಲಸಿನ ಬೀಜದ ಪುಡಿದೊಂದು ಪಾಯಸ ತಂದರು, ರೆಡಿ ಮಿಕ್ಸ್. ಇವತ್ತು ಅವರು ತುಂಬ ಯಶಸ್ವಿಯಾಗಿ ಹಲಸಿನ ಬೀಜದ ಹುಡಿ ಮಾಡಿ ಮಾರಾಟ ಮಾಡಿ ಯಶಸ್ವಿ ಆದವರು ಹಲಸಿನ ಬೇರೆ ಬೇರೆ ಉತ್ಪನ್ನ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ವಯನಾಡಿನಲ್ಲಿ ದೊಡ್ಡ ಕಾರ್ಖಾನೆ ತೆರೆದಿದ್ದಾರೆ. ಸಾಧ್ಯತೆಗಳು ಅನಂತ ಇವೆ. ಇನ್ನೂ ಒಂದು ವಿಷಯ, ಗುಜ್ಜೆ. ಇಡೀ ದೇಶಕ್ಕೆ ಇವತ್ತು ಗುಜ್ಜೆ ಸಪ್ಲೈ ಮಾಡುವುದರಲ್ಲಿ ದೊಡ್ಡ ಪಾತ್ರ ವಹಿಸೋದು ಕೇರಳ, ತಮಿಳುನಾಡು. ಕೇರಳದಲ್ಲಿ ಎರ್ನಾಕುಲಂನಲ್ಲಿ ಪೆರುಂಬಾವೂರು ಅಂತ ಒಂದು ಜಾಗ ಇದೆ. ಅಲ್ಲಿಂದ ಈಗ ನೀವು ಹೋದರೆ ಸಂಜೆ ಇಷ್ಟೊತ್ತಿಗೆ ಹೋದರೆ ದೊಡ್ಡ ದೊಡ್ಡ 16 ಟನ್ನ ಟ್ರಕ್ಗಳಿಗೆ ಲೋಡ್ ಆಗ್ತಾ ಇರ್ತದೆ ಊರಿಂದೆಲ್ಲ ಹಲಸನ್ನು. ಎಳೆ ಹಲಸು ಗುಜ್ಜೆ 10 ಕೆಜಿವರೆಗೆ ತಗೊಳ್ತಾರೆ ಅವರು. ತಗೊಂಡ್ಬಿಟ್ಟು ಉತ್ತರ ಭಾರತ ಎಲ್ಲಿಗೆ, ನೇಪಾಳ್ ಬಾರ್ಡರ್ವರೆಗೆ ಹೋಗ್ತದೆ. ಎಷ್ಟು ಹೋಗ್ತದೆ, ಒಳ್ಳೆ ಸೀಸನ್ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಯಾಕೆಂದರೆ ಈ ಇಡೀ ಬಿಸ್ನೆಸ್ 4 ಜನ ಭಾವ ತಮ್ಮ ಅಣ್ಣಂದರ ನಡುವೆ ಇದೆ, ಗುಟ್ಟು ಹೊರಗೆ ಸಿಗೋದಿಲ್ಲ. ಆದರೆ ನಮಗೆ ಸ್ವಲ್ಪ ಸ್ವಲ್ಪ ಸಿಕ್ಕಿದ ಗುಟ್ಟಿನ ಪ್ರಕಾರ ಒಳ್ಳೆ ಸೀಸನ್ನಲ್ಲಿ ದಿನಕ್ಕೆ 750 ಟನ್ ಗುಜ್ಜೆ ಉತ್ತರ ಭಾರತಕ್ಕೆ ಹೋಗ್ತದೆ. ನಾವು ಅದರ ಹಿಂದೆ ಹೋದೆವು, ಟ್ರಕ್ಕಿನ ಹಿಂದೆ ಹೋಗಿದ್ದಲ್ಲ, ಅದರ ವಿದರ್ಭದಲ್ಲೆಲ್ಲ ಹೋಗಿ. ನಾಗಪುರದಲ್ಲಿ ನಾವು ಹೋಗಿ ಮಾತಾಡಿಸಿದಾಗ ಅವರು ಹೇಳಿದರು, ಸರ್ 30 ವರ್ಷ ಹಿಂದೆ ಸಾಮಾನ್ಯ ಒಂದು 20% ಜನ ಮಾತ್ರ ಇಲ್ಲಿ ಗುಜ್ಜೆ ತಿಂತಾ ಇದ್ರು, ಇವತ್ತು ತಿನ್ನದವರು 20% ಆಗಿ ಹೋಗಿದ್ದಾರೆ. ಉತ್ತರ ಭಾರತದವರಿಗೆ ಹಲಸು ಅಂದರೆ ಗುಜ್ಜೆ ಮಾತ್ರ ಗೊತ್ತಿರೋದು, ಪುಣ್ಯಕ್ಕೆ ಅವರಿಗೆ ಹಲಸಿನ ಹಣ್ಣು ಅಷ್ಟು ಗೊತ್ತಿಲ್ಲ. ಪರಿಚಯಿಸ್ಬೋದು, ನಮ್ಮ ಈ ಸಾಮರ್ಥ್ಯರನ್ನೆಲ್ಲ ಅಲ್ಲಿ ಕಳಿಸಿದರೆ ಪರಿಚಯ ಖಂಡಿತ ಮಾಡ್ತಾರೆ. ಒಂದು ಸ್ವಲ್ಪ ಅವರಿಗೆ ಒಂದು ಗಾಡಿ ಕೊಡಬೇಕು, 2 ಸಹಾಯಕರನ್ನು ಕೊಡಬೇಕು, ಉತ್ಪನ್ನಗಳನ್ನು ಕೊಡಬೇಕು, ಇಟ್ ಈಸ್ ಪಾಸಿಬಲ್. ಆದರೆ ಅರ್ಥ ಮಾಡ್ಕೊಳ್ಳಿ, ತಿನ್ನೋ ಅಭ್ಯಾಸ ಜಾಸ್ತಿ ಇದೆ. ಬಂಗಾಳದಲ್ಲಿ ಒಂದು ಆಫ್ ಸೀಸನ್ ಬರ್ತಾರೆ, ಮತ್ತೆ 2 ಸರಿ ಫಲ ಕೊಡುವ ಮರಗಳಿವೆ ಸಾಕಷ್ಟು. ಟ್ವೈಸ್ ಬ್ಯಾರಿಂಗ್ ಅಂತ ಹೇಳ್ತೇವೆ, ಅವರು ಹಿಂದಿಯಲ್ಲಿ ದೋಫಲ ಅಂತ ಹೇಳ್ತಾರೆ. ದೋಫಲ 2ನೇ ಸಾರಿ ಬೆಲೆ ಬರುವಾಗ ಅದಕ್ಕೆ ಬೆಲೆ ತುಂಬ ಜಾಸ್ತಿ. ರೈತರೀಗ ಸಾಮಾನ್ಯ ಹಲಸನ್ನು ನೆಡೋದು ಬಿಟ್ಟು ದೋಫಲವನ್ನೇ ನೆಡ್ತಾ ಇದ್ದಾರೆ. ದೋಫಲದಲ್ಲಿ ಬೆಳೆ ಬರುವ ಕಾಲ ಆಫ್ ಸೀಸನ್ನಲ್ಲಿ ರೈತರಿಗೆ ಹೆಚ್ಚು ಕಡಿಮೆ 100 ರೂಪಾಯಿಯ ಎಡಬಲದಲ್ಲಿ ಗುಜ್ಜೆಗೆ ಬೆಲೆ ಸಿಗ್ತದೆ. ಯೋಚನೆ ಮಾಡಿ ನೀವು. ಅದಕ್ಕೆ ಒಂದು ಇದು ವೆಸ್ಟ್ ಬೆಂಗಾಲ್ ಬಂಗ್ಲಾ ಭಾಷೆಯಲ್ಲಿ ಒಂದು ಹೆಸರಿದೆ, ಗಾಚ್ ಪಾಥ, ಅಂದರೆ ಮರದಲ್ಲಿ ಬೆಳೆದ ಆಡು. ನಾವು ಹೇಳ್ತೀವಲ್ಲ ವೆಜ್ ಮೀಟ್ ಅಂತೆಲ್ಲ ಹೇಳುವಂಥದ್ದು, ವೆಜ್ ಮೀಟ್ ಆಗಿ ಬಹಳ ದೊಡ್ಡ ವ್ಯಾಪಕವಾಗಿ ಇದು ಬಳಕೆ ಆಗ್ತಾ ಇದೆ. ನಾವು ಸ್ವಲ್ಪ ಅಧ್ಯಯನ ಮಾಡಬೇಕು. ಹಲಸು ಪ್ರಯತ್ನಪಟ್ಟರೆ ಈಗ 12 ತಿಂಗಳು ಯಾಕೆ ಸಿಗ್ತದೆ ಅಂತ ಹೇಳಿದರೆ, ವಿಯೆಟ್ನಾಮ್ ಸೂಪರ್ ಅಂತ ಹೇಳೋದನ್ನು ಹುಚ್ಚುಗಟ್ಟಿ ಜನ ನೆಟ್ಬಿಟ್ಟಿದ್ದಾರೆ, ಅದು ಆಫ್ ಸೀಸನ್ನಲ್ಲಿ ಬೆಳೆ ಕೊಡ್ತದೆ. ಹಾಗಾಗಿ ನಮ್ಮ ಮಾರ್ಟಿನ್ ಅಂತ ಹೇಳುವವರು ಎರ್ನಾಕುಲಂನಲ್ಲಿ ಯಾರು ಪ್ರೀ ಪ್ರೊಸೆಸಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ, ಅವರಿಗೆ 12 ತಿಂಗಳು ಕೆಲಸ ಇದೆ. ಇವತ್ತು ಇಲ್ಲಿ ಕೂಡ ಕೆಲವರು ತುಮಕೂರಿಂದ ಪನ್ರುತ್ತಿಯಿಂದ, ಯಾಕೆ ಉಡುಪಿಯಲ್ಲಿ ಹೋಗಿ ನೋಡಿದರೆ ಅಲ್ಲಿ ನಾಯಕ್ ಅಂತ ಇದ್ದಾರೆ, ಸುರೇಶ್ ನಾಯಕ್, ಅವರೊಂದು ಹಲಸಿನ ಹಣ್ಣಿನ ಅಂಗಡಿ ನಡೆಸ್ತಾ ಇದ್ದಾರೆ. ಅವರು ಇಲ್ಲಿ ಹಣ್ಣೆಲ್ಲ ಸೇರಿಸಿ ಒಂದು 4-5 ತಿಂಗಳು ನಡೆದರೆ ಉಳಿದ ಕಾಲದಲ್ಲಿ ಪನ್ರುತ್ತಿಯಿಂದ ತರಿಸ್ಕೊಳ್ತಾರೆ. ಹೋಗ್ತಾ ಇದೆ, ಆಲ್ಮೋಸ್ಟ್ ವರ್ಷ ಇಡೀ ಅವ್ರದ್ದು ಹಲಸಿನ ಹಣ್ಣು ಅಲ್ಲಿ ನಡೀತಾ ಇದೆ. ಇಟ್ ಈಸ್ ಪಾಸಿಬಲ್. ಸೊ ನಾವು ಸ್ವಲ್ಪ ಇದನ್ನೆಲ್ಲ ಆ ಕಡೆ ನೋಡ್ತಾ ಹೋದರೆ
ಅವಕಾಶಗಳು ಭಾಳ ದೊಡ್ಡದಿದೆ. ಇದನ್ನು ಬಳಸಿಕೊಳ್ಳುವ ಪ್ರಯತ್ನಶೀಲತೆ ಹಿಂದೆ ಬೀಳ್ತಾ ಇದೆ. ಇದನ್ನು ರೂಪಿಸಬೇಕು. ಸರ್ಕಾರಿ ವ್ಯವಸ್ಥೆಗಳಲ್ಲೂ ಕೂಡ ಇವತ್ತು ಟ್ರೈನಿಂಗ್ ಕೊಡುವ ವ್ಯವಸ್ಥೆ ಬಂದಿಲ್ಲ. ಅಲ್ಲಲ್ಲಿ ಟ್ರೈನಿಂಗ್ ಕೊಡುವ ಸಂಸ್ಥೆ ಬರಬೇಕು. ರೆಡಿ ಟು ಕುಕ್, ನಿಮಗೆ ಈ ಇದನ್ನು ಇಡೀ ಹಲಸನ್ನು ತುಂಡು ಮಾಡಿ ಸೊಳೆ ಮಾಡಲಿಕ್ಕೆ ಅಥವಾ ಅದು ಆ ಮಾಯಣ ಬಿಡಿಸಲಿಕ್ಕೆ ಕಷ್ಟ ಆದವರಿಗೆ ರೆಡಿ ಟು ಈಟ್ ಆ್ಯಂಡ್ ರೆಡಿ ಟು ಕುಕ್. ಇವತ್ತು 10 ರೂಪಾಯಿಗೆ ಸೊಳಗೆ ಯಾಕೆ ಇಲ್ಲಿ ಮಾರಾಟ ಆಗ್ತದೆ ಅಂತ ಒಂದು ಪ್ರಶ್ನೆ ನಿನ್ನೆ ವೇದಿಕೆಗಳಲ್ಲಿ ಕೆಲವು ಗ್ರೂಪ್ಗಳಲ್ಲಿ ಬಂತು. ನಾನು ಮತ್ತೂ ಸ್ವಲ್ಪ ಕೆದಕಿದೆ, ಯಾಕೆ ಇದು? ಒಬ್ಬೊಬ್ಬರು ಹೇಳಿದರು, ಬೇರೆ ಬೇರೆ ಅರ್ಥ ಹೇಳಿದರು. ಅದನ್ನೆಲ್ಲ ಹೇಳಿದರೆ ನನಗೆ ಈ ಹೆಣ್ಮಕ್ಳು ಬಿಡಲಿಕ್ಕಿಲ್ಲ, ಹೆಂಡತಿ ಕಟ್ ಮಾಡಿ ಕೊಡೋದಿಲ್ಲ ಅಂತ ಹೇಳಿದರು ಒಬ್ಬರು. ಅದನ್ನು ನಾನು ನಂಬಲಿಲ್ಲ ಬಿಡಿ. ಯಾಕೆ? ನಾವು ಇದನ್ನು ಕೂಡ ವಿಶ್ಲೇಷಣೆ ಮಾಡಬೇಕು. ನೋಡಿ, ನಮ್ಮ ಬಯಲುಸೀಮೆಯ ಕಡಿಮೆ ಬೆಳೆ ಬೀಳುವಲ್ಲಿ ತುಳುವ ಹಲಸು ಇಲ್ಲ. ನಂಬರ್ ಒನ್, ಇಲ್ಲಿಯ ತುಳುವನ್ನು ಬೀಜ ತಗೊಂಡು ಹೋಗಿ ಹಾಕಿದರೂ ಅಲ್ಲಿ ಅದು ಬಕ್ಕೆ ಆಗಬಹುದು. ಯಾರು ಇದರ ಬಗ್ಗೆ ಸೈಂಟಿಫಿಕ್ ಸ್ಟಡಿ ಮಾಡಿಲ್ಲ. ಅಂದರೆ ನಮ್ಮಲ್ಲಿ ಹಾಗಲ್ಲ, ತುಂಬ ತುಳುವ ಇದೆ, ಹಣ್ಣಿನಲ್ಲಿ ರುಚಿಯಲ್ಲಿ ವೈವಿಧ್ಯ ಇದೆ. ನಮ್ಮಲ್ಲಿ ಅತ್ಯುತ್ತಮ ಹಣ್ಣುಗಳಿವೆ, ಅದು ಬೇರೆ ವಿಚಾರ. ಕೆಲವು ಇಡೀ ಊರನ್ನು, ರಾಜ್ಯವನ್ನು ಆಕರ್ಷಿಸುವಂಥ ಒಳ್ಳೆ ಹಣ್ಣುಗಳಿವೆ. ಬಟ್ ನೀವು ಒಟ್ಟಾರೆಯಾಗಿ ತೆಗೆದು ನೋಡಿದರೆ ಅಲ್ಲಿ ಹಲಸಿನ ಹಣ್ಣಿನ ರುಚಿಯ ಒಂದು ಗ್ರಾಫ್ ಎಳೆದರೆ ಅಲ್ಲಿ ಏರುಪೇರಾಗುವ ಹಾಗಿದೆ ನಮ್ಮಲ್ಲಿ. ಅದೇ ನೀವು ಬಯಲುಸೀಮೆಯಲ್ಲಿ ಹೋದರೆ ಹೀಗೆ ಅಂದರೆ ಇಟ್ ಈಸ್ ಮೋರ್ ಸೂಟೇಬಲ್ ಆ್ಯಸ್ ಎ ಟೇಬಲ್ ಫುಡ್. ನೇರವಾಗಿ ತಿನ್ನಲಿಕ್ಕೆ ಅದು ಹೆಚ್ಚು ಸ್ವೀಕೃತವಾಗುವ ಹಣ್ಣು. ಆದ ಕಾರಣ ನಮ್ಮ ಜನ ಕೂಡ ನಮ್ಗೆ ಯಾಕೆ ಆ ಹಣ್ಣು ಅಂತ ಹೇಳುವವರು ಸೋತು ಇಲ್ಲಿಂದ ಮನಸೋತು ತಗೊಳ್ತಾರೆ. ಇದೊಂದು ಶುರುವಲ್ಲ. ಇಲ್ಲಿ 10 ರೂಪಾಯಿಗೆ ಹೋಗೋದು ಅಂದರೆ ನಮ್ಮ ಎಲ್ಲ ಹಲಸಿನ ಮೇಳಗಳಲ್ಲಿ ಅಲ್ಲಿ ರವಿ ಅಂತ ಇದ್ದರು ಬೆಂಗಳೂರಲ್ಲಿ, ಅವರು 2 ಟನ್ನು 3 ಟನ್ನು ತಂದು ಇಲ್ಲಿ ಅದನ್ನು ಪೂರ್ತಿ ಮಾರಿ ಹೋಗ್ತಾ ಇದ್ದರು. ಇದನ್ನೆಲ್ಲ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದೇ ಸ್ವಲ್ಪ ನಮ್ಮನ್ನು ವಿಮರ್ಶೆ ಮಾಡಲಿಕ್ಕೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ತುಂಬ ನಾವು ಶುರು ಮಾಡಿದ್ದೇವೆ ಹಲಸಿನ, ಸಾಕಷ್ಟು ಬೆಳಕಿಗೆ ಬಂದಿದೆ, ಮುಂದೆ ಹೋಗ್ತಾ ಇದೆ. ಬಟ್ ಮೈಲ್ಸ್ ಟು ಗೋ, ಬಹಳ ಬಹಳ ಮುಂದೆ ಹೋಗಬೇಕಾಗಿದೆ. ನಾವಿನ್ನು ಕೈ ಹಾಕದ ಉತ್ಪನ್ನಗಳು ತುಂಬ ಇವೆ. ಒಂದು ಖಂಡಿತವಾಗಿ ಸಕ್ಸಸ್ ಆಗುವ ಉತ್ಪನ್ನ ರೆಡಿ ಟು ಕುಕ್. ಬೆಂಗಳೂರಿನಲ್ಲಿ ಒಬ್ಬರು ನವೀನ್ ಮಾಡಿ ಗೆದ್ದಿದ್ದಾರೆ. ಅವರು 2025 ಬರುವಾಗ 12 ತಿಂಗಳು ತಾನು ಗುಜ್ಜೆಯನ್ನು ರೆಡಿ ಟು ಕುಕ್ ಆಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಫ್ರೋಜನ್ ಜಾಕ್ ಫ್ರೂಟ್, ನಾವು ಕೈಯೇ ಹಾಕಿಲ್ಲ. ತುಂಬ ರಂಗಗಳು ಕಾಯ್ತಾ ಇವೆ. ಮನೆ ಮನೆಯಲ್ಲಿ ಹೆಣ್ಮಕ್ಕಳು ಗುಜ್ಜೆಯನ್ನು ತೆಗೆದುಕೊಂಡು, ಇವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಆ್ಯಕ್ಟಿವ್ ಆಗಿರುವಾಗ ಫಿಜಿ ಕಲಿಸುವ ಒಂದು ಪಾಠ ಇದೆ. ಫಿಜಿ ದ್ವೀಪದಲ್ಲಿ ಒಂದು 40% ಭಾರತೀಯರಿದ್ದಾರೆ. ಅಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ? ತಮ್ಮ ಹಿತ್ತಿಲಲ್ಲಿರುವ ಗುಜ್ಜೆ ಇಲ್ಲದೆ ಹೋದರೆ ಮಾರ್ಕೆಟಿಗೆ ಹೋಗಿ ಚೀಪಾಗಿ ಸಿಗ್ತದೆ ಹೋಲ್ಸೇಲು, ತಗೊಂಡು ಬರ್ತಾರೆ. ಚೂರಿ ಮತ್ತು ಮಣೆ ಇಟ್ಕೊಂಡು, ಯಾವುದೇ ಮೆಷಿನ್ ಇಲ್ಲ, ಕತ್ತರಿಸ್ತಾರೆ, ಸಣ್ಣ ಸೆಲೋಪೆನ್ ಪ್ಯಾಕ್ ಮಾಡ್ತಾರೆ, ಹಾಕ್ತಾರೆ. ಶನಿವಾರ ನಾನು ಅಶ್ವಿನಿ ನಾಯಕ್ ನಮ್ಮ ಮನೆಯಲ್ಲಿ ಹಲಸಿನ ಗುದ್ದು ರೆಡಿ ಇರ್ತದೆ, ಬೇಕಾದವ್ರು ಬಂದು ಕೊಂಡು ಹೋಗ್ಬೋದು. ಮೊದಲೇ ಹೇಳಿದರೆ ಡೋರ್ ಡೆಲಿವರಿ ಯಾರೋ ಮಕ್ಕಳ ಹತ್ರ ಕಳಿಸ್ತಾರೆ. ನಾನೊಬ್ಬಳು ಲೇಡಿಯನ್ನು ಇಂಟರ್ವ್ಯೂ ಮಾಡಿದೆ, ಅವರು ವರ್ಷಕ್ಕೆ 1/2 ಟನ್ ಬರೇ ಚೂರಿ ಮತ್ತು ಮಣೆಯ ಸಹಾಯದಿಂದ ಗಂಡನನ್ನು ಕೂಡಿಸಿಕೊಂಡು ಮಾಡಿದ್ದಾರೆ. ಇಟ್ ಈಸ್ ಪಾಸಿಬಲ್. ಹಲಸುಗೆ ಬೆಲೆ ಬರ್ತಾ ಇಲ್ಲ ಅಂದರೆ ಕೂತಲ್ಲಿಗೆ ಬೆಲೆ ಬರುವುದಿಲ್ಲ. ಕೂತಲ್ಲಿಗೆ ಬಂದು ತಗೊಂಡು ಹೋಗುವವರು ಹಲಸನ್ನು ಬೋಳಿಸ್ತಾರೆ, ಹಲಸು ನೆಟ್ಟವನನ್ನು ಬೋಳಿಸ್ತಾರೆ. ಇಟ್ ಈಸ್, ಅದು ಜಗತ್ತಿನ ನಿಯಮ. ನಾವು 2 ಹೆಜ್ಜೆ ಮುಂದೆ ಇಟ್ಟರೆ ಮಾತ್ರ ಅದು ಮಿಲ್ಕ್ ಶೇಕ್ ಆಗ್ತದೆ, ಮಿಲ್ಕ್ ಶೇಕು ಖಾಲಿ ಆಗ್ತದೆ ಬೇಗ ಬೇಗ. ಇವತ್ತು ಏನಂದರೆ ವಿಪರ್ಯಾಸ ಎಲ್ಲಿದೆ ಅಂದರೆ, ಇಡೀ ಹಲಸು ಕೊಟ್ಟರೆ ಯಾರಿಗೂ ಬೇಡ, ಹಲಸಿನ ತಿಂಡಿ ಮಾಡಿ ಕೊಟ್ಟರೆ ಕ್ಯೂ ನಿಲ್ತಾರೆ. ಅಲ್ಲಿ ಹೋದರೆ ಲಕ್ಷ್ಮೀ ಆಚಾರ್ಯ ಹೋಳಿಗೆಯವರು ನನ್ನನ್ನು ಕರೆದು ಹೇಳ್ತಾರೆ, ಸರ್ ಇಲ್ಲಿ ಕ್ಯೂ ಉಂಟು ಸರ್, ನೀವು ಬೇಕಿದ್ರೆ ಅಲ್ಲಿ ನಿಂತ್ಕೊಳ್ಳಿ ಕೊನೆಯಲ್ಲಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಇಟ್, ಇದರ ಗುಟ್ಟು. ನಾವು ಸ್ವಲ್ಪ ಚೆನ್ನಾಗಿ ನಡೆದಿದ್ದಾರೆ ಈ ಕಾರ್ಯಕ್ರಮವನ್ನು, ಭಾಳ ಸುಂದರವಾಗಿ ನಡೆಸಿಕೊಟ್ಟಿದ್ದಾರೆ. ಒಳ್ಳೆ 7ನೇ ವರ್ಷ ನಡೆಸ್ತಾ ಇದ್ದಾರೆ. ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರೋದು. ನಾನು ಮನೆಯಲ್ಲಿ ಕೂತಿದ್ದಾಗ ಕೂಡ ನನಗೆ ಬರ್ತಾ ಇರ್ತಾರೆ ಸುದ್ದಿಗಳು, ಒಂದು ಸ್ವಲ್ಪ ಇದರ ವಿಮರ್ಶೆಗಳು ಬರ್ತಾ ಇದೆ. ಸ್ವಲ್ಪ ನಾವು ಈ ವಿಮರ್ಶೆಯನ್ನು ಕೂಡ ಕೇಳಬೇಕು ಅಂತ ನನಗನ್ಸಿತು. ಒಂದಿಷ್ಟು ಸ್ನೇಹಿತರು ಹೇಳಿದರು, ಸ್ವಲ್ಪ ಇನ್ನೂ ಬದಲಾವಣೆ ಮುಂದಿನ ಕಾಲದಲ್ಲಿ ಬೇಕಾದೀತು, ಒಂದು ಸಣ್ಣ ಏಕತಾನತೆ ಬಂದುಬಿಡ್ತೋ ಅಂತ ಕಾಣ್ತದೆ. ಪುತ್ತೂರಿನಲ್ಲಿ ಬರಬೇಕಾದಷ್ಟು ಜನರ ಒಲವು ಈ ಸರ್ತಿ ಹರಿದು ಬರಲಿಲ್ಲ, ಊರು ತಂಪಾದರು. ಬಹುಶಃ ಅವರು ಹೇಳಿದ್ದಲ್ಲಿ ತಮ್ಮೊಂದು ರಿಟ್ರೋಸ್ಪೆಕ್ಷನ್ ನಾವು ಯೋಚನೆ ಮಾಡಬೇಕಾಗಿದೆ. ಏನಾಗಿದೆ ಅಂತ ಹೇಳಿದರೆ, ಇವತ್ತು ನಮ್ಮ ಹತ್ರ ಜನರಿಗೆ ಪರಿಚಯಿಸಲಿಕ್ಕೆ ಹೊಸ ಹೊಸ ತಿಂಡಿಗಳು, ಹೊಸ ಹೊಸ ಸಾಧ್ಯತೆಗಳು, ಅವರನ್ನು ಕೂಡ ಇನ್ವಾಲ್ವ್ ಮಾಡುವಂಥ ಸಾಧ್ಯತೆಗಳು ಸಾಕಷ್ಟು ಇವೆ. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ನಾವು ಕೂಡ ಸಂಘಟಕರಾಗಿ ನಾನು ಹೇಳ್ತೇನೆ, ಮುಂದಿನ ವರ್ಷದಿಂದ ಇದು ಸ್ವಲ್ಪ ಗರಿ ಕದರಿ. ಇಲ್ಲಿಯೂ ಕೂಡ ಸಣ್ಣ ಸಣ್ಣ ಮಾತು ಪೂರ್ತಿ ಕೇಳದಷ್ಟು ಎಕೋ ಬರ್ತಾ ಇದೆ. ಅದೊಂದು ದೊಡ್ಡ ನಮ್ಮ ಹಾಲ್ಗಳಲ್ಲಿ ಇಲ್ಲಿಂತಲ್ಲ, ದೊಡ್ಡ ಒಂದು ಸಮಸ್ಯೆ ಇದೆ. ಜನ ಸ್ವಲ್ಪ ಇನ್ನೂ ಕೂರಬೇಕಿದ್ರೆ ಅದು. ಆಮೇಲೆ ಇನ್ನೊಂದು ದೊಡ್ಡ ತೊಂದರೆ ಏನಿದೆ ಕಾರ್ಯಕ್ರಮಗಳಲ್ಲಿ, ನೀವು ಒಂದು ಬದಿಯಲ್ಲಿ ತಿನ್ನಲಿಕ್ಕೆ ಕೊಟ್ಟರೆ ಕೇಳುವವರು ಇಲ್ಲಿ ಬರೋದಿಲ್ಲ, ಅವರು ತಿನ್ನುವ ಜಾಗಕ್ಕೆ ಹೋಗ್ತಾರೆ. ಇಷ್ಟೊತ್ತು ಇವರೆಲ್ಲ ಯಮ್ಮಂದ್ರ ಕೂತಿದ್ದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೇನೆ. ಅದು ಎಲ್ಲಿಯಾದರೂ ನಡೆಯುವಂಥ ಸಂಗತಿ. ಇದೆರಡನ್ನು ಹೇಗೆ ಹೊಂದಾಗಿಸ್ಬೋದು? ಬಹುಶಃ ಇವರಿಗೆ ಇಲ್ಲೇ ತಿನ್ನಲಿಕ್ಕೆ ಸ್ವಲ್ಪ ಕೊಟ್ಟರೆ ವೇಣು ಸ್ವಲ್ಪ ಯೋಚನೆ ಮಾಡಬೇಕು. ಒಂದೊಂದು ಹೊಸ ಹಣ್ಣನ್ನು ನಡುವೆ ಕತ್ತರಿಸಿ ಕೊಡಲಾಗುವುದು.
ವಿಶೇಷವಾಗಿ ತುಮಕೂರಿನಿಂದ ತರಿಸಿದ ಹಣ್ಣನ್ನು ಸಭಾ ಕಾರ್ಯಕ್ರಮದಲ್ಲಿ ಇದ್ದವರಿಗೆ ಮಾತ್ರ, ನಾನು ಹೇಳುವಾಗ ತಮಾಷೆಯಾಗಿ ಹೇಳಿದರೂ ಕೂಡ ಅದರಲ್ಲಿ ಒಂದು ಹುರುಳಿದೆ. ಕೆಂಪು ಹಲಸು ಸೀಮಿತವಾಗಿದೆ, ಸಭಾ ಕಾರ್ಯಕ್ರಮದಲ್ಲಿರುವವರಿಗೆ ಒಂದು ಸೊಳೆಯಾದರೂ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ನೀವು ಕುರ್ಚಿಯಲ್ಲಿರುವುದನ್ನೆಲ್ಲ ಇಲ್ಲಿ ತರಬೇಕಾವೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ನಮ್ಮ ಆಚೆ ಸಾಧನೆ ಮಾಡಿದವರು ಇರ್ಬೋದು, ಇಲ್ಲೊಬ್ಬರು ಸಾಧನೆ ಮಾಡಿದವರು ಇದ್ದಾರೆ, ಬಹುಶಃ ಸಂಘಟಕರಿಗೆ ಗೊತ್ತಾಗಲ್ಲ. ನನಗೆ ಇವತ್ತು ಗೊತ್ತದ್ದು ಬೆಳಿಗ್ಗೆ ಭಾರತದಲ್ಲಿ 24 ಗಂಟೆಯೂ ಹಲಸಿನ ಉತ್ಪನ್ನಗಳ ಅಂಗಡಿ ನಡೆಸುವವರು ಈ ಬಿಲ್ಡಿಂಗಿನ ಒಳಗಡೆ ಇದ್ದಾರೆ. ಅವರ ಹೆಸರು ಲಿಖಿತ್ ರಾಜ ಅಂತ. ಅವರೀಗ ಅಲ್ಲಿ ಇದ್ದಾರೋ ಗೊತ್ತಿಲ್ಲ, ಅವರ ಹೆಂಡತಿ ಜ್ಯೋತಿ ಇದ್ದಾರೆ. ಒಂದೂವರೆ ವರ್ಷ ಹಿಂದೆ ಎರಡು ಅಂಗಡಿಗಳನ್ನು 24-hour shop ನೋಡಿ ಯೋಚನೆ ಮಾಡಿ. ನಮ್ಮ ಎಲ್ಲ ಹಲಸಿನ ಉತ್ಪನ್ನಗಳು, 3 ತಿಂಗಳಿಗಿಂತ ಹೆಚ್ಚು ಹಪ್ಪಳ ಎಲ್ಲಿ ಸಿಗೋದಿಲ್ಲ. ಇವತ್ತು ನಾವು ಬೆಳೆದು ಬಂದು ಉತ್ಪನ್ನಗಳು ಎಷ್ಟು ಬಂದಿವೆ ಅಂದರೆ, ನಾನು ಹಿಂದೆ ಒಂದು ಕಲ್ಪನೆ ಹೇಳಿದ್ದೇವೆ, ನಾವು ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ ಆಫ್ ಸೀಸನ್ ಜಾಕ್ ಫೆಸ್ಟಿವಲ್ ಅಂತ. ಊರಲ್ಲೆಲ್ಲೂ ಹಲಸನ್ನು ಇಲ್ಲದಿದ್ದಾಗ ನಾವು ಬ್ಯೂಟಿಫುಲ್ ಫೆಸ್ಟಿವಲ್ ಮಾಡ್ಬೋದು. ಯಾಕಂತ ಹೇಳಿ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೋಬೇಕು. 12 ತಿಂಗಳು ಉತ್ಪನ್ನ ಕೊಡಲಿಕ್ಕೆ ನಮ್ಮ ಹತ್ರ ಇವತ್ತು ಉತ್ಪನ್ನ ಉಂಟು. ಅವರು ಎರ್ನಾಕುಲಂ ನಮ್ಮ ನೆಡುಮಶೇರಿ ಏರ್ಪೋರ್ಟ್ನಲ್ಲಿ ಅಂಗಡಿ ಹಾಕಿದರು. ದಿವಸಕ್ಕೆ 20,000 ರೂಪಾಯಿ ವ್ಯಾಪಾರ ಆಗ್ತಾ ಇತ್ತು. ಎಂದಿಗೂ ಬಾಗಿಲು ಮುಚ್ಚದ ಅಂಗಡಿ ಕಲ್ಪನೆ ಮಾಡಿದರೆ ಇಸ್ ಇಟ್ ಪಾಸಿಬಲ್? ಮೊನ್ನೆ ಯಾರೋ ಹೇಳಿದರು ಬಲೆ ಹೊಟ್ಟೆ ತುಂಬಿಸುವ ಹಲಸು ಇವತ್ತು ರುಚಿಗಾಗಿ ಒಂದು ಹಲಸಿನ ಹಣ್ಣಿನ ಉತ್ಪನ್ನಗಳ ಅಂಗಡಿ ಬಾಗಿಲು ಮುಚ್ಚದೆ ನಡೀತದೆ ಅಂತ ಹೇಳಿದರೆ ಲಿಖಿತ್ ರಾಜ್ ಅವರು ತೋರಿಸಿದ್ದಾರೆ ಇಲ್ಲಿ. ಅವರೆಲ್ಲಿ ಇದ್ದಾರೋ ನನಗೆ ಗೊತ್ತಿಲ್ಲ. ಆಮೇಲೆ ಈಗ ಅದರಲ್ಲಿ ಕೋವಿಡ್ ಬಂದಾಗ ಸ್ವಲ್ಪ ಸಂಕಟ ಬಂದಿದೆ. ಅವ್ರದ್ದು ಸ್ವಲ್ಪ ಅವರದ ಮ್ಯಾನೇಜ್ಮೆಂಟು ಇತ್ಯಾದಿ ಆಗಿ ಅಲ್ಲಿ ಇದು ಏರ್ಪೋರ್ಟಿನ ಮುಚ್ಚಿದೆ. ಆದರೆ ಪತ್ನಾಂತಿಟ್ಟದಲ್ಲಿ ಪಂದಳಂ ರೋಡ್ನಲ್ಲಿ ಈಗಲೂ ಕೂಡ ಬಾಗಿಲು ಮುಚ್ಚದ ಜಾಕ್ ವರ್ಲ್ಡ್ ಅಂಗಡಿ ನಡೀತಾ ಇದೆ. ಇದು ನಮಗೇನನ್ನು ಸೋರಿಸ್ತದೆ? ಜನರಿಗೆ ಹಲಸು ಬೇಕು, ಅವರಿಗೆ ಬೇಕಾದ ರೂಪದಲ್ಲಿ ಕ್ವಾಲಿಟಿ ಇಟ್ಕೊಂಡು, ಕ್ವಾಲಿಟಿ ಇಟ್ಕೊಂಡ್ರೆ ಅಂತ ಹೇಳುವಂಥದ್ದು ಅಡಿ ಹಾಕಬೇಕು. ಈಗ ಎಷ್ಟೋ ಸರಿ ಚಕ್ಕ ವರಟ್ಟಿ ಅಂದರೆ ಅದು ಸ್ವಲ್ಪ ಅಕ್ಕಿ ಪುಡಿ ಸೇರಿಕೊಂಡು ಬರ್ತಾರೆ. ನೆವರ್ ಆ ಥರದ ಕಲಬೆರಕೆ ಮಾಡಿದರೆ ನಾವು ಇರೋದನ್ನು ಹಾಳು ಮಾಡ್ತೇವೆ. ಅದಿಲ್ಲದೆ ಕ್ವಾಲಿಟಿ ಇಟ್ಕೊಂಡು ಮುಂದಕ್ಕೆ ಹೋದರೆ ಇಲ್ಲೇ ನಾಳೆ ಮಾಡುವವರು ಇವತ್ತು ಕೊಕ್ಕೋ ಇದ್ದಾರೆ, ಇಲ್ಲೇ ನಮ್ಮ ಪುತ್ತೂರಿನವ್ರದ್ದು ಯಾರ್ದೋ ಎಕ್ಸ್ಪೋರ್ಟ್ ಆಗುವ ಸಾಧ್ಯತೆ ಕೂಡ ಏನು ಕಷ್ಟ ಇಲ್ಲ, ಇಟ್ ಈಸ್ ಪಾಸಿಬಲ್. ಯಾಕಂದರೆ ಇದನ್ನು ಜನ ಇಷ್ಟಪಡುವವರು ಸಾಕಷ್ಟು ಮಂದಿದ್ದಾರೆ, ಒಬ್ಬರಿಬ್ಬರಲ್ಲ, ಎಷ್ಟೆಷ್ಟೋ ದೂರದಿಂದ ಬರುವವರು ಇದ್ದಾರೆ. ಅಂತ ಸ್ವಲ್ಪ ದೂರದಿಂದ ಬರುವವರನ್ನು ಸ್ವಲ್ಪ ತರಿಸ್ಕೊಳ್ಳೋಣ. ಬರುವ ವರ್ಷ ಸ್ವಲ್ಪ ನಾವು ಒಂದು ಬಹುಶಃ ನಾವೊಂದು ಶಾಲಾ ಕಾಲೇಜು ಅಂಥ ಜಾಗದಲ್ಲಿ ಇನ್ನಷ್ಟು ನಮ್ಮಲ್ಲಿ ಜನರಿಗಿಂತ ಹೆಚ್ಚು ಕಾರ್ ಇರೋದು ಇನ್ನೊಂದು ತಲೆನೋವು. ಅದಕ್ಕೆಲ್ಲ ಸ್ವಲ್ಪ ಆಗುವ ರೀತಿಯಲ್ಲಿ ನಾವು ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳೋಣ ಅಂತ ನಮ್ಮ ಸ್ನೇಹಿತರ ಮೇಲೆ ಭರವಸೆ ಇಟ್ಕೊಂಡು ಹೇಳ್ತಾ, ಮುಂದಿನ ವರ್ಷದಿಂದ ಈ ಪುತ್ತೂರಿನ ಇದು ಅವರೆಲ್ಲ ಕೆಲವು ಕನಸುಗಳನ್ನೆಲ್ಲ ಹೇಳಿದರು. ಪುತ್ತೂರಿನ ಒಂದು ಈ ಕಾರ್ಯಕ್ರಮ ಉದ್ಯಮಿಗಳಿಗೆ, ಬೆಳೆಗಾರರಿಗೆ, ಹೆಣ್ಮಕ್ಕಳಿಗೆ ಸ್ವಲ್ಪ ಒಂದು ಉಪ ಉದ್ಯೋಗವಾಗಿ ಒಂದಿಷ್ಟು ರೊಕ್ಕ ತಯಾರು ಮಾಡಲಿಕ್ಕೆ ಇವತ್ತಿನ ಸೋಷಿಯಲ್ ಮೀಡಿಯಾ ಅಂಥದ್ದಕ್ಕೂ ಕೂಡ ಒಂದು ಪಾಠ ಕಲಿಸುವ, ಬೆನ್ನು ತಟ್ಟಿ ಬಿಡುವ, ಮುಂದೆ ಬಂದವರನ್ನು ಕೊಕ್ಕೋ ನವನೀತರ ಹಾಗೆ ಮುಂದೆ ತೋರಿಸುವ ಅಂಥ ಒಂದು ಕಾರ್ಯಕ್ರಮವಾಗಿ ಬದಲಾಗಲಿ ಆಗ್ತದೆ ಅಂತ ಹೇಳಿಬಿಟ್ಟು ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮಗೆ ಕೃತಜ್ಞತೆ ಸಲ್ಲಿಸಿ. ಶ್ರೀ ಪಡ್ರಿ ಅವರಿಗೆ ಹಲಸಿನ ವಿರಾಟ್ ರೂಪವನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಇಡೀ ವಿಶ್ವದಲ್ಲಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಲಸಿನ ಉತ್ಪನ್ನಗಳು ಹಲಸಾಗಿ, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನವಾಗಿ, ಹಲಸಿನ ಹಣ್ಣಾಗಿ ಎಷ್ಟು ಬಳಕೆ ಆಗ್ತಾ ಉಂಟು ಅಂತ ಹೇಳೋದು ವಿಸ್ತೃತವಾದ ಒಂದು ಅವರ ಜ್ಞಾನ ಭಂಡಾರವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ವಂದನೆಗಳು ಸರ್ ನಿಮಗೆ. ನಮ್ಮ ಈ ಸಭಾಂಗಣದಲ್ಲಿ ಒಂದು ಸಂಸ್ಥೆಯ ವಿಶೇಷ ವ್ಯಕ್ತಿಗಳಿದ್ದಾರೆ, ಅವರನ್ನು ಒಂದು ಗುರುತಿಸಬೇಕು ಅಂತೇಳಿ ನಮ್ಮ ಒಂದು ಆಶಯ. ಇಶಾ ಕಾವೇರಿ ಕಾಲಿಂಗ್ ಪ್ರಾಜೆಕ್ಟಿನ ತಮಿಳ್ ಮಾರನ್ ಹಾಗೆ ಜಯಪ್ರಕಾಶ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರು ಕೊಯಂಬತ್ತೂರಿಂದ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಸಲುವಾಗಿ ಬಂದಿದ್ದಾರೆ. ಮುಂದಿನ ತಿಂಗಳು ಟ್ರಿಪಲ್ ಫೆಸ್ಟಿವಲ್, ಮ್ಯಾಂಗೋ, ಜಾಕ್ ಮತ್ತು ಬಾಳೆಹಣ್ಣು, ಇದರ ಮೂರು ಹಣ್ಣುಗಳ ಒಂದು ದೊಡ್ಡ ಇಡೀ ಇಂಡಿಯಾ ಲೆವೆಲ್ನ ಒಂದು ಫೆಸ್ಟಿವಲನ್ನು ಅವರು ನಡೆಸಲಿಕ್ಕಿದ್ದಾರೆ. IIHR, ನಿಫ್ಟಿಮ್, NRCB ಸಂಸ್ಥೆಗಳು ಅವರ ಜೊತೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಇಶಾ ಕಾವೇರಿ ಕಾಲಿಂಗ್ನ ಕಾವೇರಿ ಕಾಲಿಂಗ್ ಪ್ರಾಜೆಕ್ಟಿನ ಏಮ್ ಏನು ಅಂತ ಹೇಳಿದರೆ, ಟ್ರೀ ಬೇಸ್ಡ್ ಅಗ್ರಿಕಲ್ಚರ್, ಮರ ಆಧಾರಿತ ಕೃಷಿಯನ್ನು ಮಾಡುವಂತಹ ಒಂದು ಅವರ ಗುರಿ. ಅದನ್ನು ಎಲ್ಲ ರಾಜ್ಯಗಳಲ್ಲಿ ಅವರು ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 1 ಕೋಟಿ ಗಿಡಗಳನ್ನು ಅವರು ಹಂಚಿದ್ದಾರೆ ಉಚಿತವಾಗಿ ಕೃಷಿಕರಿಗೆ. 1 ಕೋಟಿ ಗಿಡಗಳನ್ನು ಹಂಚಿದ್ದಾರೆ, ಅದರಲ್ಲಿ 10 ಲಕ್ಷ ಗಿಡಗಳು ಹಲಸಿದ್ದಾಗಿರ್ತದೆ. ಇದು ಅವರ ಸಾಧನೆಯ ಒಂದು ವಿಶೇಷ. ಅದರ
ಮುಖ್ಯಸ್ಥರಾದಂಥ ತಮಿಳ್ನಾರ ಮಾರನ್ ಅವರನ್ನು ಸ್ಟೇಜ್ ಮೇಲೆ ಕರಿತಾ ಇದ್ದೇನೆ. ಸರ್, ಪ್ಲೀಸ್ ಕಮ್ ಟು ದ ಸ್ಟೇಜ್ ಆ್ಯಂಡ್ ಟೇಕ್ ಎ ಜಸ್ಟ್ ಅ ನೋಟ್ ಆಫ್ ಅಪ್ರಿಸಿಯೇಷನ್ ಫ್ರಮ್ ಅವರ್ ಸೈಡ್ ಪ್ಲೀಸ್ ಸರ್. ಅವನ್ನು ಹಾಕೋದ್ರ ಮೂಲಕ ಅವರನ್ನು ಗುರುತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರಿಗೊಂದು ಹಲಸಿನ ಹಣ್ಣಿನ ಹಲ್ವಾ, ನಮ್ಮ ಮೇಳದ ವಿಶೇಷ, ಒಂದು ಸಿಹಿ ಅವರಿಗೆ ಕೊಟ್ಟು ಅವರನ್ನು ಗುರುತಿಸಿದ್ದೇವೆ. ದೂರದ ತಮಿಳುನಾಡಿನಿಂದ ಇಲ್ಲಿ ನಮ್ಮ ಮೇಳವನ್ನು ನೋಡಲಿಕ್ಕಾಗಿ ಬಂದಂಥ ನಿಮಗೆ ವಂದನೆಗಳು. ಮುಂದಕ್ಕೆ ನಮ್ಮ ಮೇಳದ ಪ್ರಾಯೋಜಕರನ್ನು ಒಂದು ಗುರುತಿಸುವಂತಹ ಒಂದು ಸುಸಂದರ್ಭ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ಜಿ ಎಲ್ ಆಚಾರ್ಯ ಜುವೆಲ್ಲರ್ಸ್ ಪುತ್ತೂರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅದರ ರೆಪ್ರೆಸೆಂಟೇಟಿವ್ ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಅಧ್ಯಕ್ಷರಾದಂತಹ ಸುದ್ದಿವಾಹಿನಿ ಮುಖ್ಯಸ್ಥರಾದಂತಹ ಯು ಪಿ ಶಿವಾನಂದರಲ್ಲಿ ಒಂದು ಸಣ್ಣ ನಮ್ಮ ಪ್ರೀತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪುತ್ತೂರು ನಮ್ಮ ಕಾರ್ಯಕ್ರಮದ ಸಹಾಯ ಪ್ರಾಯೋಜಕರಾಗಿ ಬಂದಿದ್ದಾರೆ. ಅದರ ಮಾಲಕರು ಇದ್ರೆ ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾಲಕರು ಇಲ್ಲದಲ್ಲಿ ಅವರ ರೆಪ್ರೆಸೆಂಟೇಟಿವ್ ಸಾಯ ಎಂಟರ್ಪ್ರೈಸಸ್ನ ರೆಪ್ರೆಸೆಂಟೇಟಿವ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಅನನ್ಯ ಫೀಡ್ಸ್ ಫಾರ್ಮ್ ಪಾಂಡವರ ಕಲ್ಲು ಇವರು ಕೂಡ ಗೋವಿಂದ ಭಟ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಎಲ್ಲ ಪ್ರಾಯೋಜಕರನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ಮೂಡಿ ಬಂದಿರ್ತದೆ. ಹಾಗೆಯೇ ಅನನ್ಯ ಫೀಡ್ ಫಾರ್ಮ್ನ ಗೋವಿಂದ ಭಟ್ರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ಪಶುಪತಿ ಲೈಟ್ಸ್ ಎಸ್ ಟಿ ವಿ ಸಿ ಟಿ ವಿ ಕ್ಲಿನಿಕ್ ಪುತ್ತೂರು ನಮ್ಮವರೇ ಆದಂತಹ ಪಶುಪತಿ ಶರ್ಮಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರು ಕೂಡ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿ ಸಹಕರಿಸಿರ್ತಾರೆ. ಹಾಗೆ ಜೊತೆ ಜೊತೆಗೆ ಎರಡೂ ದಿನ ನಮ್ಮ ಬೇರೆ ಬೇರೆ ಈ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವಲ್ಲಿ ಒನ್ ಆಫ್ ದ ನಮ್ಮ ಜಡ್ಜ್ ಆಗಿ ಹಾಗೂ ನಿರ್ವಹಣೆಯಲ್ಲಿ ಸಹಕರಿಸಿರ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಪ್ರಾಯೋಜಕರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಮುಂದೆ ಜೆ ಸಿ ಶಂಕರ್ ರಾವ್ ವಲಯ ಉಪಾಧ್ಯಕ್ಷರು ಜೆ ಸಿ ವಲಯ 15 ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂಥ ಯು ಪಿ ಶಿವಾನಂದ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರುವಂಥ ಎಲ್ಲ ಗೌರವಾನ್ವಿತ ಹಿರಿಯ ಮುಖ್ಯ ಅತಿಥಿಗಳೇ, ಹಲಸು ಮೇಳ ಹಲವಾರು ವರ್ಷಗಳಿಂದ ಪುತ್ತೂರಿನ ಹೃದಯ ಭಾಗದಲ್ಲಿ ನಡೀತಾ ಇದೆ. ಶ್ರೀಯುತ ಪಡ್ರೆ ಸರ್ ಅದನ್ನು ಬಹಳ ವಿಸ್ತೃತವಾಗಿ ತಿಳಿಸಿದ್ದಾರೆ. ಜೆ ಸಿ ಐ ಅಂತ ಹೇಳುವಂಥ ಒಂದು ಸಂಸ್ಥೆಯು ಈ ಒಂದು ಹಲಸು ಮೇಳದ ಪಾಲುದಾರರಾಗಿರುವಂಥದ್ದು ಬಹಳ ಸಂತೋಷದ ಸಂಗತಿ. ಹಲವಷ್ಟು ಜನ ಉದ್ಯಮವನ್ನು ಮಾಡಲಿಕ್ಕೆ ಇಷ್ಟ ಇರುವಂತಹ ಯುವಕರಿಗೆ ಒಂದು ದೊಡ್ಡ ಒಂದು ಅವಕಾಶವನ್ನು ಈ ಹಲಸು ಮೇಳ ಮಾಡಿಕೊಟ್ಟಿದೆ. ಈ ಹಲಸು ಮೇಳ ಅಥವಾ ಯಾವುದೇ ಈ ರೀತಿಯ ಮೇಳಗಳು ಬಂದಾಗ ಪಡ್ರೆ ಸರ್ ಎಷ್ಟು ನೀಟಾಗಿ ಹೇಳಿದರು ಅಂತೇಳಿದರೆ 1 ಕೋಟಿಯ ಮೇಲೆ ದುಡಿಬಹುದು ಅಥವಾ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ದುಡಿಬಹುದು ಅಂತೇಳಿ ಅಂಥದ್ದು ಅಂಥ ವಿಷಯಗಳು ನಮಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಇಲ್ಲಿರುವಂಥ ಹೆಚ್ಚಿನ ಯುವಕರು ಈ ಒಂದು ಇಂತಹ ಮೇಳಗಳನ್ನು ಬಳಸಿಕೊಳ್ಳುವ ಜೆ ಸಿಯ ಒಂದು ಜೆ ಕಾಮ್ ಅಂತ ಹೇಳುವಂಥ ಟೇಬಲ್ ಕೂಡ ಇದಕ್ಕೆ ಸಂಬಂಧಪಟ್ಟದೇ ಇರುವಂಥದ್ದು. ಜೆ ಸಿಯಲ್ಲಿರುವಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ಬೇಕಾಗಿ ಒಂದು ಫಾರ್ಮ್ ಆಗಿರುವಂಥ ಟೇಬಲ್ ಅಂಥ ಒಂದು ಟೇಬಲ್ ಪುತ್ತೂರಿನಲ್ಲೂ ಕೂಡ ಇದೆ. ಹಾಗಾಗಿ ಅಂಥ ಒಂದು ಜೆ ಕಾಮ್ ಟೇಬಲಲ್ಲೂ ಕೂಡ ಇಂಥ ಒಂದು ವಿಷಯಗಳು ಚರ್ಚೆಗೆ ಬರಲಿ ಅಂತ ಹೇಳ್ತಾ ಇಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜೆ ಸಿ ಐ ಪುತ್ತೂರಿನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮಸ್ಕರಿಸುತ್ತಾ ವಂದನೆಗಳು. ಧನ್ಯವಾದಗಳು ಜೆ ಸಿ ಶಂಕರ್ ರಾವ್ ಅವರಿಗೆ. ಮುಂದಕ್ಕೆ ಸಮೃದ್ಧಿಯ ಅಧ್ಯಕ್ಷರಾದಂಥ ಶ್ರೀ ನಿರಂಜನ ಪೋಳಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಸಮೃದ್ಧಿ ಅಂತ ಹೇಳುವ ಸಂಸ್ಥೆಯೇ ಇರುವಂಥದ್ದು ಗಿಡಗಳ, ತರಕಾರಿ ಹಾಗೂ ತೋಟಗಾರಿಕಾ ಅಥವಾ ಏನೇ ಕಾಡು ಬೆಳೆಗಳ, ವಿಶೇಷ ಬೆಳೆಗಳ ಒಂದು ವಿನಿಮಯಕ್ಕೋಸ್ಕರ ಮತ್ತು ಅದರ ಪ್ರಚಾರಕ್ಕೋಸ್ಕರ. ಹಾಗೆ ಆ ಸಂಸ್ಥೆಯು ಬಹಳ ವರ್ಷಗಳಿಂದ ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದರ ಅಧ್ಯಕ್ಷರಾದಂಥ ಶ್ರೀ ನಿರಂಜನ ಪೋಳಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಸುಹಾಸ್ ಅವರು ಹೇಳಿದಾಗೆ ಸಮೃದ್ಧಿ ಗಿಡಗೆಳೆತನ ಸಂಘ ಅನ್ನುವಂಥದ್ದನ್ನು ಸುಮಾರು 30 ವರ್ಷಗಳ ಹಿಂದೆ ವೇದಿಕೆ ಮೇಲಿರತಕ್ಕಂಥ ಶ್ರೀಯುತ ಶ್ರೀಪಡ್ರೆಯವರು ಹಾಗೂ ಇನ್ನಿತರ ಕೆಲವು ವಿಚಾರವಾದಿಗಳು ಸೇರಿಕೊಂಡು, ವಿಚಾರವಾದಿ ಅಂತ ಹೇಳಿದರೆ ಈ ಥರದ ಮುಂದಾಲೋಚನೆ ಇರತಕ್ಕಂಥವ್ರು ಸೇರಿಕೊಂಡು ಮಾಡಿದಿರತಕ್ಕಂಥ ಒಂದು ಸಂಘ. ಸಂಘ ಅಂತ ಹೇಳಿದರೆ ಒಂದು ಸಂಘಟನೆ, ಗಿಡ ಮರಗಳ ಬಗ್ಗೆ ಪ್ರೀತಿ ಇರುವಂಥವರು, ಕೃಷಿಯ ಬಗ್ಗೆ ಪ್ರೀತಿ ಇರುವಂಥವರು ಸೇರಿಕೊಂಡು ಮಾಡಿದಂಥ ಒಂದು ಸಂಘಟನೆ. ಪ್ರತಿ ತಿಂಗಳು ನಮ್ಮ ಸದಸ್ಯರು ನಾವೆಲ್ಲ ಸೇರಿ ಒಂದು ಕೃಷಿ ಪ್ರವಾಸ ಅಂತೇಳಿ ಹೋಗ್ತೇವೆ, ಕ್ಷೇತ್ರ ಭೇಟಿ ಅಂತ ಹೇಳ್ತೇವೆ. ಅದು ಮೊದಲಿನಿಂದ ನಡ್ಕೊಂಡು ಬಂದಂಥ ಒಂದು ಅಭ್ಯಾಸ. ಕ್ಷೇತ್ರ ಭೇಟಿ ನಾವು ಮಾಡಬೇಕಾದ್ರೆ ನಮಗೆ ಒಂದು ಮೊದಲಿಂದ ಒಂದು ಇರುವಂಥ ಒಂದು ಒಂದು ಟಾರ್ಗೆಟ್ ಏನು ಅಂತ ಹೇಳಿದರೆ, ನಾವು ಸಾಮಾನ್ಯವಾಗಿ ನಡೆಯುವಂಥ ಅಡಿಕೆ ತೆಂಗು ಕೃಷಿ ನೋಡಲಿಕ್ಕೆ ನಮಗೆ ತುಂಬ ಆಸಕ್ತಿ ಇಲ್ಲ. ಮೊದಲೇ ಹೇಳಿದಾಗೆ ನಾವು ಗಿಡ ಗೆಳೆತನ ಸಂಘ, ನಮಗೆ ಗಿಡ ಮರಗಳ ಬಗ್ಗೆ, ಹೂವು ಹಣ್ಣುಗಳ ಬಗ್ಗೆ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಹೆಚ್ಚು. ನಮ್ಮ ಸದಸ್ಯರೆಲ್ಲರಿಗೂ ಕೂಡ ಹಾಗೆ ಇರುವಂಥದ್ದು. ಹಾಗೆ ನಮಗೆ ಹಲಸು, ಮಾವು ಈ ಥರದ್ದಿರ್ಬೋದು ಅಥವಾ ಬೇರೆ ಬಿದಿರಿನಂಥದ್ದು ಇರ್ಬೋದು ಅಥವಾ ಈ ಥರದ ಕೃಷಿಗಳನ್ನು ನೋಡಲಿಕ್ಕೆ ನಮಗೆ ಸ್ವಲ್ಪ ಆಸಕ್ತಿ ಹೆಚ್ಚು. ಉದಾಹರಣೆಗೆ ನಾವು ಕಳೆದ ತಿಂಗಳು ಕೊಕ್ಕೋ ಕೃಷಿ ನೋಡಲಿಕ್ಕೆ ಸುಳ್ಯಕ್ಕೆ ಹೋಗಿದ್ದೆವು. ಇದೇ ಥರ ನಾವೊಂದು 2 ತಿಂಗಳ ಹಿಂದೆ ಶುಂಠಿ ಕೃಷಿಗೆ ನೋಡಲಿಕ್ಕೆ ಒಂದು ಕಡೆ ಹೋಗಿದ್ದೆವು, ಕಾಳುಮೆಣಸಿನ ಕೃಷಿ ನೋಡಲಿಕ್ಕೆ ಹೋಗಿದ್ದೆವು. ಹೀಗೆ ಹೋಗ್ತಾ ಇರ್ತೇವೆ. ಆದರೆ ಇವತ್ತಿನ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದರೆ, ನಾನು ಹೋಗಿ ನೋಡ್ತೇನೆ ಅಂತ ಹೇಳಿದರೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾಯಶಃ ನಮಗೆ ತಿಳಿದಂತೆ ಇಲ್ಲಿ ಸುತ್ತಮುತ್ತಲ ಆಸುಪಾಸಲ್ಲಿ ಎಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ಸರಿಯಾಗಿ ವ್ಯವಸ್ಥಿತವಾಗಿ ಹಲಸಿನ ಕೃಷಿಯನ್ನು ವ್ಯವಸ್ಥಿತವಾಗಿ ಯಾರು ಮಾಡ್ತಾ ಇರುವಂಥವ್ರು ಇಲ್ಲ. ಯಾಕೆ ಅಂತ ಹೇಳಿದರೆ, ಶ್ರೀ ಪಟ್ರೆಯವರು ಹೇಳಿದ ಹಾಗೆ ಮಾಡೋದು ಸುಲಭ, ಬೆಳೆಸೋದು ಸುಲಭ, ಅದನ್ನು ಮಾರ್ಕೆಟ್ ಮಾಡಬೇಕು ಅಂತೇಳಿ. ಆದರೆ ಇವತ್ತು ನಮ್ಮ ಪುಣ್ಯದ ನವೀನ್ ಕೃಷ್ಣ ಶಾಸ್ತ್ರಿಯವರು ಮಾಡ್ತಾ ಇರುವ ಹಾಗೆ ಕೃಷಿಯಲ್ಲಿ ಬೆಳೆಸೋದು ಸುಲಭ ಅಂತ ಹೇಳಿದರೆ ಹೌದು, ಬೆಳೆಸಿದವನಿಗೆ ಗೊತ್ತು ಅದರ ಕಷ್ಟ, ಅದು ಬೇರೆ ವಿಷಯ. ಆದರೆ ಮಾರುವುದಕ್ಕಿಂತ ಬೆಳೆಸೋದು ಸುಲಭ. ಮಾರುವುದು ಅದಕ್ಕೆ ಅದರ ಹಿಂದೆ ಹೋಗಬೇಕಾಗ್ತದೆ, ಭಾಳಷ್ಟು ಅದರ ಬಗ್ಗೆ ಮಾರುಕಟ್ಟೆ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗ್ತದೆ, ರಿಸರ್ಚ್ ಮಾಡಬೇಕಾಗ್ತದೆ. ಅದಕ್ಕೆ ಮಾರ್ಕೆಟಿಂಗ್ನ ಬಗ್ಗೆ ಸುಮಾರು ನಾವಂದರೆ ಅದಕ್ಕೆ ಪ್ಯಾಕಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಮಾಡಿ ಮಾರಬೇಕಾದ್ರೆ ಅದಕ್ಕೆ ಆದ ಸಮಯ ಕೊಡಬೇಕಾಗ್ತದೆ. ಕೃಷಿ ಮಾಡುವುದರ ಜೊತೆಗೆ ಮಾರುಕಟ್ಟೆ ಕೂಡ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಪಡ್ರೆಯವರು ಹೇಳಿದ ಹಾಗೆ ಬಹುಶಃ ಒಬ್ಬ ಕೃಷಿ ಮಾಡ್ತಾನೆ, ಆ ಕೃಷಿ ಯಾರು ಮಾಡ್ತಾನೆ ಅವನಿಂದ ಯಾರೋ ಒಬ್ಬ ಇನ್ನೊಬ್ಬ ತೆಕ್ಕೊಂಡು ಅದನ್ನು ಸ್ವಲ್ಪ ಮೌಲ್ಯವರ್ಧನೆ ಮಾಡಿ ಅಲ್ಲಿಂದ ಮುಂದಕ್ಕೆ ಅದನ್ನು ಮೌಲ್ಯವರ್ಧನೆ ಆಗಿ ಒಂದು 2-3 ಸ್ಟೇಜ್ಗಳಲ್ಲಿ ಪ್ರಾಯಶಃ ಕೊನೆ ಉತ್ಪನ್ನ ತಯಾರಾಗುವಂಥ ಒಂದು ವ್ಯವಸ್ಥೆ ಹಲಸಿನಲ್ಲಿ ಕೂಡ ಬಂದರೆ, ನಾಳೆ ನಾವು ಇನ್ನೊಂದು ಬಹುಶಃ ಇನ್ನೊಂದು 5 ವರ್ಷದಲ್ಲಿ ಸಮೃದ್ಧಿಯವರು ಒಂದು ಕೃಷಿ ಪ್ರವಾಸಕ್ಕೆ ಎಲ್ಲಿಗೆಲ್ಲ ಹೋಗ್ಬೋದು ಅಂತ ಹೇಳುವಷ್ಟು ಯೋಚನೆ ಮಾಡುವಷ್ಟು ಹಲಸಿನ ತೋಟಗಳು ನಮ್ಮಲ್ಲಿ ಎದ್ದೇಳ್ಬೋದು ಅಂತ ಖಂಡಿತವಾಗಿ ನಂಬಿಕೆ ಇದೆ ನನಗೆ. ಇವತ್ತು ಭಾಳಷ್ಟು ನಮ್ಮಲ್ಲಿ ಗೇರಿನ ತೋಟಗಳಿದೆ, ಭಾಳಷ್ಟು ರಬ್ಬರ್ ತೋಟಗಳಿದೆ. ಯಾವುದು ಕೂಡ ಕಮರ್ಷಿಯಲಿ ವಯಬಲ್ಲ, ಆರ್ಥಿಕವಾಗಿ ಎಲ್ಲವೂ ಸಹ ನಡೀತಾ ಉಂಟಂತ ಕೇಳಿದರೆ ಖಂಡಿತವಾಗಿ ಇಲ್ಲ. ನಾನು ಕೂಡ ಒಂದು ಗೇರು ಕೃಷಿಕ, ನಮ್ಮಲ್ಲಿ ಕೂಡ ರಬ್ಬರ್ ಇತ್ತು, ನಾವು ನಮ್ಮಲ್ಲಿ ಅಡಿಕೆ ಕೂಡ ಇದೆ, ಬೇರೆ ಬೆಳೆಗಳನ್ನು ಬೆಳಿತೇವೆ. ಎಲ್ಲದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್, ಅದರ ಲಾಭ ನಷ್ಟಗಳು ಯಾವುದರಲ್ಲಿ ಯಾವ ಥರ ಇದೆ, ಯಾವುದರದ್ದು ಕಷ್ಟ ಯಾವುದಿದೆ ಅಂತ ಹೇಳುವಂಥದ್ದು ನನಗೆ ಕೂಡ ಗೊತ್ತು. ಆ ಒಂದು ಅನುಭವದ ಆಧಾರದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ನಮಗೆ ಹಲಸಿಗೆ ಸರಿಯಾದ ಮಾರುಕಟ್ಟೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆದರೆ, ಬೆಳೆಸಲಿಕ್ಕೆ ಜನ ತಯಾರಿದ್ದಾರೆ. ಮಾರುಕಟ್ಟೆಯ ಬಗ್ಗೆ ಮಾತಾಡೋದಾದರೆ ಖಂಡಿತವಾಗಿ ಮಾರುಕಟ್ಟೆ ಇದೆ. ಅದನ್ನು ಮಾರುಕಟ್ಟೆ ಮಾಡುವುದು ಅಂದರೆ ಮಾರ್ಕೆಟ್ ಮತ್ತು ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ಮಾರುಕಟ್ಟೆ ಇರುವುದು ಬೇರೆ, ಅದನ್ನು ಮಾರುಕಟ್ಟೆ ಮಾಡುವುದು ಬೇರೆ, ಅಂದರೆ ಅದನ್ನು ಜನಗರಿಗೆ ತಲುಪಿಸುವುದು ಬೇರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಅವರಿಗೊಂದು ಅದು ಬೇಕು, ನನಗೆ ಹೌದು ಅದು ಕಾಣಬೇಕು ಅಂತ ಹೇಳುವ ರೀತಿಯಲ್ಲಿ, ತಗೊಳ್ಬೇಕು ಅಂತೇಳಿ ಹೇಳುವ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿ ಅದನ್ನೊಂದು ತಲುಪಿಸುವುದು ಬೇರೆ. ಕೊಕ್ಕೋ ಬೆಳೆಸ್ಬೋದು, ಅದನ್ನು ಕೊಕ್ಕೋ ಹೊಡಿತೇವೆ, ನಾವೆಲ್ಲರೂ ಕೂಡ ಕ್ಯಾಂಪ್ ಕೊಕ್ಕೋ ಕ್ಯಾಡ್ಬರಿಗೆಲ್ಲ ತಗೊಂಡು ಕೊಡ್ತೇವೆ, ಅವ್ರು ಕೊಟ್ಟ ರೇಟ್ ನಾವು ತಗೊಂಡು ಬರ್ತೇವೆ. ಅದೇ ನವೀನ್ ಕೃಷ್ಣ ಶಾಸ್ತ್ರಿಯವರು 2 ಹೆಜ್ಜೆ ಮುಂದೆ ಹೋಗಿ ಅದನ್ನು ಫರ್ಮೆಂಟ್ ಮಾಡಿ, ಅದನ್ನು ಒಣಗಿಸಿ, ಅದನ್ನು ನಿಬ್ಸ್ ಮಾಡಿ, ಅದನ್ನು ಪೌಡರ್ ಮಾಡಿ, ಅದನ್ನು ಕಡೆಗೆ ಅದನ್ನು ಮಿಲ್ಕ್ ಶೇಕ್ ಅಂದರೆ ಅದನ್ನು ಕೊನೆಯ ಲಾಸ್ಟ್ ಒಂದು ಸ್ಟೇಜಲ್ಲಿ ಅದನ್ನು ಅಂದರೆ ಯೂಸೇಬಲ್ ಫಾರ್ಮ್ಯಾಟಿಗೆ ತಗೊಂಡು ಬಂದು ಮಾರುಕಟ್ಟೆ ಹೇಗೆ ಮಾಡೋದು ಅಂತೇಳಿದನ್ನು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿಯ ಕೆಲಸಗಳು ಹಲಸಿನಲ್ಲಿ ಕೂಡ ಆಗಬೇಕು.
ವೇಣೂರು ಆಗಲೇ ಹೇಳಿದರು ಮುಂದಿನ ವರ್ಷಗಳ ಮುಂದೆ ಮುಂಬರುವ ವರ್ಷಗಳ ಯೋಜನೆಗಳು ಏನಿದಿವೆ ಅಂತ ಹೇಳುವಂಥದ್ದು. ಅದೇ ರೀತಿ ಪಡ್ರೆ ಸರ್ ಕೂಡ ಅದನ್ನೇ ಹೇಳಿದರು. ಪ್ರಾಯಶಃ ಇದೆಲ್ಲ ಆಗುವಾಗ ಖಂಡಿತವಾಗಿ ಆ ಮಾರುಕಟ್ಟೆ ನಮಗೆ ಸೃಷ್ಟಿ ಆಗ್ತದೆ ಅಂತ ಹೇಳುವ ಒಂದು ಕಾನ್ಫಿಡೆನ್ಸ್ ಇದೆ. ಹಣ್ಣಿನ ಬೆಳೆ ಅಂತ ಹೇಳುವಾಗ ಈ ನಮ್ಮ ಹಲಸು ಮತ್ತು ಹಣ್ಣಿನ ಮೇಳ ಬರುವಾಗ ನಮ್ಮ ಸಮೃದ್ಧಿದೊಂದು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪಲ್ಲಿ ಈ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಬೇಕಾದ್ರೆ ನಾನೊಂದು ಎರಡು ಮಾತುಗಳನ್ನು ಒಂದು ಸ್ವಲ್ಪ ಸ್ಟ್ರೆಸ್ ಮಾಡ್ತಾ ಇದ್ದೆ. ಒಂದು, ಈ ಬೆಳೆ ಅಥವಾ ಈ ಮೇಳ ನಮ್ಮ ನಾಳೆಗಾಗಿ ಅಂಥೇಳಿ. ಯಾಕೆ ಅಂತೇಳಿದರೆ ಫುಡ್ ಸ್ಕೇರ್ಸಿಟಿ ಖಂಡಿತ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮಗೆ ಕಾಣ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇದ್ದಾಗ ಇನ್ನೊಂದು ಕೆಲವು ವರ್ಷಗಳಲ್ಲಿ ಆಹಾರದ ಲಭ್ಯತೆ ತುಂಬ ಕಡಿಮೆ ಆಗಲಿಕ್ಕಿದೆ. ನಾವು ಏನೊಂದು ಹಸಿರು ಇದು ಏನು ಗ್ರೀನ್ ರೆವಲ್ಯೂಷನ್ ಅಂತ ಹಸಿರು ಕ್ರಾಂತಿ ಏನು ಮಾಡಿದ್ದೇವೆ ಅದರ ಪರಿಣಾಮ ನಮಗೆ ಈಗ ಕಾಣ್ತಾ ಇದೆ. ಅಂದರೆ ಫುಡ್ ಅವೈಲೆಬಿಲಿಟಿ ಅಬಂಡೆನ್ಸ್ ಅಂತ ಕಾಣ್ತಾ ಇದೆ, ಅಂದರೆ ಬೇಕಾದಷ್ಟು ಆಹಾರದ ಉತ್ಪಾದನೆ ಕಾಣ್ತಾ ಇದೆ. ಆದರೆ ಇದರೊಟ್ಟಿಗೆ ಇದರ ಜೊತೆಗೆ ಬಹಳಷ್ಟು ನಮಗೆ ಅಂದರೆ ಅದರ ಸೈಡ್ ಇಂಪ್ಯಾಕ್ಟ್ ಕೂಡ ಬರ್ತದೆ, ಅದರ ಪರಿಣಾಮ ನಾವು ಮುಂದಕ್ಕೆ ಕಾಣಲಿಕ್ಕಿದ್ದೇವೆ. ಅದಕ್ಕಾಗಿ ತಯಾರಿರಬೇಕು ಅಂತೇಳಿ ಆದರೆ ನಮಗೆ ಹಲಸಿನಂತಹ ಉತ್ಪನ್ನಗಳು ಬೇಕು. ಇದರ ಬಗ್ಗೆ ನಾವು ಖಂಡಿತವಾಗಿಯೂ ನಾವು ಅದರ ಬಗ್ಗೆ ಕೆಲಸ ಮಾಡಲೇಬೇಕು. ಆ ಕೆಲಸವನ್ನು ನವತೇಜ ಬಹಳಷ್ಟು ವರ್ಷಗಳಿಂದ ಮಾಡ್ತಾ ಇದೆ. ಅದೇ ರೀತಿ ಇನ್ನೊಂದು ವಿಚಾರ ಅಂತ ಹೇಳಿದರೆ ನಾವು ಹಲಸನ್ನು ಯಾವ ರೀತಿಯೆಲ್ಲ ಬಳಸ್ಬೋದು ಅಂತ ಹೇಳುವಂಥದ್ದು. ಇವತ್ತು ಬೇರೆ ಯಾವುದೇ ಹಲಸನ್ನು ನೀವು ಒಂದು ತರಕಾರಿ ಅಂತ ಹೇಳೋದಾ ಒಂದು ಹಣ್ಣು ಅಂತ ಹೇಳುವಷ್ಟು ನಮಗೆ ಒಂದು ಗೊಂದಲ ಆಗುವ ರೀತಿಯ ಒಂದು ಉತ್ಪನ್ನ. ಅದು ಹಣ್ಣಾಗಿ ಬಳಸ್ಬೋದು, ಕಾಯಿಯಾಗಿ ಬಳಸ್ಬೋದು, ತರಕಾರಿಯಾಗಿ ಬಳಸ್ಬೋದು. ಅದು ಒಂದು ಗುಜ್ಜೆ ಅಂತೆ, ಗುಜ್ಜೆಯ ಆದಲ್ಲಿಂದ ಹಿಡಿದು ಹಣ್ಣಾಗುವಲ್ಲಿಗೆ ಅದರ ಉಪಯೋಗಗಳು ಬಹಳಷ್ಟಿದೆ. ಯಾವ ರೀತಿಯಲ್ಲಿ ಬೇಕಾದರೂ ಉಪಯೋಗ ಮಾಡ್ಬೋದು. ಅಂದರೆ ನೀವು ನಾವಂದರೆ ಒಂದು ಮೇಯ್ನ್ ಫುಡ್ಡಾಗಿ ಕೂಡ ಉಪಯೋಗಿಸ್ಬೋದು ಅಥವಾ ನಾವು ಅದೊಂದು ಸ್ನ್ಯಾಕಾಗಿ ಕೂಡ ಉಪಯೋಗಿಸ್ಬೋದಂಥ ಒಂದು ಉತ್ಪನ್ನ. ಅಂತಹ ಉತ್ಪನ್ನ ಬಹುಶಃ ಕೃಷಿಯಲ್ಲಿ ಬೇರೆ ನಮಗೆ ಕಂಡ ಹಾಗೆ ಬೇರೆ ಯಾವುದೂ ಇಲ್ಲ. ಅಷ್ಟು ಒಂದು ವೈವಿಧ್ಯ ಉಪಯೋಗ ಇರುವಂಥ ಉತ್ಪನ್ನಗಳು ಕೃಷಿಯಲ್ಲಿ ಬೇರೆ ಯಾವುದೂ ಇಲ್ಲ. ಈ ಎಲ್ಲ ದೃಷ್ಟಿಯಿಂದ ಒಂದು ಸೂಪರ್ ಫುಡ್ ಅಂತ ಕರೀತೇನೆ ನಾನು ಹಲಸನ್ನು. ಆದಷ್ಟು ಇದನ್ನು ಉಳಿಸುವ, ಬೆಳೆಸುವ ಈ ಒಂದು ನವತೇಜದ ಈ ಒಂದು ಎಫರ್ಟ್ ಏನಿದೆ, ಪ್ರಯತ್ನ ಏನು ನಡೀತಾ ಇದೆ ಇಷ್ಟು ವರ್ಷದಿಂದ, ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳ್ತಾ ಎರಡು ಮಾತು ಹಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು ಸರ್ ನಿಮಗೆ. ಯೋದೇಶಗಳಲ್ಲಿ ಈ ತೋಟಗಾರಿಕಾ ಮತ್ತು ಹಣ್ಣು ಬೆಳೆಗಳು ಹಾಗೆ ಇತರ ಎಲ್ಲ ಕಾಡು ಬೆಳೆಗಳ ಒಂದು ತಿರುಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನಿರಂಜನ ಪೋಳಿ ಅವರು. ವಂದನೆಗಳು ಸರ್. ಮುಂದಕ್ಕೆ ಈ ವೇದಿಕೆಯಲ್ಲಿ ಕೇರಳದಲ್ಲಿ ಈಗಾಗ ಪಡ್ರೆ ಸರ್ ಅವರು ತಮ್ಮ ಸಮಾರೋಪ ನುಡಿಗಳನ್ನು ಆಡ್ತಾ ಇರುವಾಗ ಒಂದು ವಿಷಯವನ್ನು ಉಲ್ಲೇಖ ಮಾಡಿದರು. ವಿಶ್ವದಲ್ಲಿ ಎಲ್ಲೇ ಆದರೂ 24 ಗಂಟೆ ಕೂಡ ಒಂದು ಹಲಸಿನ ಅಂಗಡಿ ತೆರೆದಿದೆ ಅಂತ ಹೇಳಿದರೆ ಅದು ಕೇರಳದಲ್ಲಿ, ಅದು ಶ್ರೀ ಲಿಖಿತ್ ಕುಮಾರ್ ಅವರ ನೇತೃತ್ವದ ಒಂದು ಮಳಿಗೆ ಆಗಿರ್ತದೆ. ಇದೊಂದು ವಿಶೇಷ. ಹಲಸು ಹಣ್ಣು ಮೇಳ ಮಾಡುವಾಗ ಇಂಥ ವಿಶೇಷಗಳನ್ನು ಗುರುತಿಸಬೇಕು ಅಂತ ಹೇಳಿಯೇ ನಮ್ಮ ಒಂದು ಉದ್ದೇಶ ಕೂಡ ಇರುವಂಥದ್ದು. ಶ್ರೀ ಲಿಖಿತ್ ಕುಮಾರ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ನಮ್ಮ ಒಂದು ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸಬೇಕು. ಎಲ್ಲರ ಒಂದು ಜೋರಾದ ಚಪ್ಪಳೆ ಕೂಡ ಇದಕ್ಕೆ ಇರಬೇಕು. 24 ಗಂಟೆಗಳ ಕಾಲ ಒಂದು ಸೇರಿಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನಾಲ್ಕು ಗಂಟೆಗಳ ಕಾಲ ಕೂಡ ಒಂದು ಹಲಸಿನ ಅಂಗಡಿ ಒಂದು ತೆರೆದಿದೆ ಅಂತ ಹೇಳಿದರೆ ಅದು ಶ್ರೀ ಲಿಖಿತ್ ಕುಮಾರ್ ಅವರದು. ಹಾಗೆ ನಾವು ಈ ಮೇಳವನ್ನು ಆಯೋಜನೆ ಮಾಡುವಾಗ ಬೆಸ್ಟ್ ಸ್ಟಾಲ್ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಒಂದು ಎಲ್ಲ ಮಳಿಗೆಯವರಿಗೆ ಸೂಚನೆ ಕೊಟ್ಟಿದೆ. ನಿಮ್ಮ ಮಳಿಗೆಯನ್ನು ಸುಂದರವಾಗಿ ಇಡಿ ಮತ್ತು ವಿಶೇಷ ಭಕ್ಷ್ಯಗಳು, ತಿಂಡಿಗಳು ಅಥವಾ ಮೌಲ್ಯವರ್ಧಿತ ಉತ್ಪನ್ನ, ಅತ್ಯಂತ ಹೆಚ್ಚು ಹಲಸಿನ ವೆರೈಟಿ ಮತ್ತು ಸ್ಪೆಷಲ್ ಆದಂಥ ವೆರೈಟಿಯನ್ನು ಕೇರಳದ ಕೊಲ್ಲಂಯಿಂದ ತಂದಿದ್ದಾರೆ ಮುಜೀಬ್ ಅವರು, ಕಾಚೋಸ್ ಸಂಸ್ಥೆಯ ಮಾಲಕರು. ಅವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ. ಅವರ ಒಂದು ಮಳಿಗೆಗೆ ಬೆಸ್ಟ್ ಮಳಿಗೆ. ನಾವು ಅದಕ್ಕೋಸ್ಕರ ಒಂದು 3 ತೀರ್ಪುಗಾರರನ್ನು ಕೂಡ ಆಯೋಜನೆ ಮಾಡಿ ಈ ಕೆಲಸವನ್ನು ಸದ್ದಿಲ್ಲದೆ ಮಾಡ್ತಾ ಇದ್ದೆವು. ಅತ್ಯಂತ ಹೆಚ್ಚು ಹಲಸಿನ ಉತ್ಪನ್ನವನ್ನು ತಮ್ಮ ಮಳಿಗೆಯಲ್ಲಿ ಪ್ರದರ್ಶಿಸಿ ವಿಶೇಷವಾಗಿ ಹಲಸಿನ ಅವರ ಸ್ಕ್ವ್ಯಾಶ್ ಇರ್ಬೋದು, ಹಲ್ವಾ ಇರ್ಬೋದು, ತಿನ್ನಲಿಕ್ಕೆ ಭಾಳ ಸುಂದರ ಪಂಜಿಗುಡ್ಡೆ ಈಶ್ವರ ಭಟ್ರು ಅವರಿಗೆ ಒಂದು ಶಾಲು ಹಾಕೋದ್ರ ಮೂಲಕ
ಅವರ ಒಂದು ಎಫರ್ಟನ್ನು ಗುರುತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾಚೋಸ್ ಅಂತ ಹೇಳುವ ಸಂಸ್ಥೆಯನ್ನು ಕೇರಳದ ಕೊಲ್ಲಂಯಿಂದ ಅವರು ನಮ್ಮ ಮೇಳಕ್ಕೋಸ್ಕರ ಬಂದಿರ್ತಾರೆ, ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಲಿಕ್ಕೆ ಭಾಳ ಸಂತೋಷವಾಗ್ತಾ ಇದೆ. ಇನ್ನು ಈ ವೇದಿಕೆಯಲ್ಲಿ ನಮ್ಮ ಜೊತೆ ಮೂರು ದಿನದ ಮೇಳದಲ್ಲಿ ಎರಡು ದಿನ ನಾವು ಹಲಸಿನ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೆವು. ಅದರಲ್ಲಿ ಇನ್ನೊಬ್ಬ ಮುಖ್ಯ ತೀರ್ಪುಗಾರ ಆಗಿ ಅದರ ಸಂಯೋಜಕರಾಗಿ ನಮ್ಮ ಜೊತೆ ಕಾರ್ಯನಿರ್ವಹಿಸಿದವರು ಜೆ ಸಿ ಸಂಸ್ಥೆಯ ನಮ್ಮ ಪೂರ್ವಾಧ್ಯಕ್ಷರು ಜೆ ಸಿ ದಿನೇಶ್ ಪ್ರಸನ್ನ ಕರಿಯಾಲಯವರು. ದಯವಿಟ್ಟು ಸರ್, ತಾವು ಎಲ್ಲೇ ಇದ್ದರೂ ಕೂಡ ದಯವಿಟ್ಟು ಒಂದು ವೇದಿಕೆ ಮೇಲೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜೆ ಸಿ ದಿನೇಶ್ ಪ್ರಸನ್ನ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೇರೆ ಬೇರೆ ಸ್ಪರ್ಧೆಯನ್ನು ಭಾಳ ಮನೋಹರವಾಗಿ ನಡೆಸಿಕೊಟ್ಟಿದ್ದಾರೆ ಸರ್. ನಿಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಶಾಯರಿಗಳು ಮುಂದಿನ ವರ್ಷದಲ್ಲಿ ಕೂಡ ಇನ್ನೂ ಹೆಚ್ಚು ಹೆಚ್ಚು ಈ ವೇದಿಕೆಯಲ್ಲಿ ಬರಲಿ, ಹಲಸಿನ ಬೇರೆ ಬೇರೆ ಪದ್ಯಗಳು ಕೂಡ ಈ ವೇದಿಕೆಯಲ್ಲಿ ರಾರಾಜಿಸಲಿ ಅಂತೇಳಿ ಆಶಿಸ್ತಾ ಇದ್ದೇವೆ. ನಿಮ್ಮ ಸೇವೆಯನ್ನು ಈ ಕ್ಷಣದಲ್ಲಿ ಗುರುತಿಸುವ ಒಂದು ಸುಸಂದರ್ಭ. ಮುಂದೆ ಈ ವೇದಿಕೆಯಲ್ಲಿ ಶ್ರೀ ರತ್ನಾಕರ ಕುಳಾಯಿ ಸಂಘಟನಾ ಕಾರ್ಯದರ್ಶಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು, ಎಷ್ಟೋ ಯುವ ಉದ್ಯಮಿಗಳಿಗೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ. ಅವರು ಒಳ್ಳೆಯ ಒಬ್ಬ ಸಂಘಟನಾ ಚತುರರು ಕೂಡ ಹೌದು. ಮಂಗಳೂರಿನಲ್ಲಿ ಬಹಳ ವಿಜೃಂಭಣೆಯಲ್ಲಿ ಕಳೆದ 7 ವರ್ಷಗಳಿಂದ ಅವರು ಕೂಡ ಹಲಸು ಮೇಳವನ್ನು ಭಾಳ ಸುಂದರವಾಗಿ ಆಯೋಜನೆ ಮಾಡ್ತಾ ಇದ್ದಾರೆ. ಎಷ್ಟೋ ಉದ್ಯಮಿಗಳಿಗೆ ತಮ್ಮ ಮೌಲ್ಯವರ್ಧಿತ ಹಾಗೂ ತಮ್ಮ ಉತ್ಪನ್ನಗಳನ್ನು ಮಾರಾಟಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಒಂದು ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ. ಅದರ ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀ ರತ್ನಾಕರ ಕುಳಾಯಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನನ್ನ ವಂದನೆಗಳು. ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರಿನಲ್ಲಿ ಕೇಂದ್ರವಾಗಿಟ್ಟುಕೊಂಡು 10 ವರ್ಷಗಳಿಂದ ಸಾವಯವದ ಆಹಾರ, ವಿಷಮುಕ್ತ ಅಡಿಗೆ ಮನೆ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪದೊಂದಿಗೆ ನಾವು ಸಮಾನ ಮನಸ್ಕರು ಒಂದು 25-30 ಜನ ಸೇರಿ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದೆವು. ನನಗೆ ಸಂದರ್ಭ ಬರಲಿಲ್ಲ. ಇವತ್ತೇನೋ ಯೋಗ ಪಡ್ರೆಯವರು ಈ ವೇದಿಕೆಯಲ್ಲಿ ನನ್ನ ಜೊತೆ ಸಿಕ್ಕಿದ್ದಾರೆ. ಅವರು ಕೊಟ್ಟಂಥ ಒಂದು ಐಡಿಯಾ, ಅವರು ಕೊಟ್ಟಂಥ ಒಂದು ಆಲೋಚನೆಗಳು ಇವತ್ತು ನಮ್ಮ ಬಳಗಕ್ಕೆ ದೊಡ್ಡ ಹೆಸರು ಕೊಟ್ಟಿದೆ. ಚಳಿಗಾಲದ ಬೇಸಾಯ ಅಂತ. ಚಳಿಗಾಲದ ಬೇಸಾಯ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಚಳಿಗಾಲದಲ್ಲಿ 5 ಥರದ ತರಕಾರಿಗಳು ಆಗುವುದೇ ಇಲ್ಲ, ಬೆಳೆಯುವುದೇ ಇಲ್ಲ ಅಂತ ಹೇಳುವಂಥ ಒಂದು ಆಲೋಚನೆ ಇತ್ತು. ಅದನ್ನು ನಾವು ಪಡ್ರೆಯವರ ಒಂದು ಆಶೀರ್ವಾದ ಮತ್ತು ಐಡಿಯಾಗಳಿಂದ ಅದನ್ನು ಸುಳ್ಳು ಮಾಡಿದೆವು. ಅದು ಏನಂದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು 40,000 ಗಿಡಗಳನ್ನು ಉಚಿತವಾಗಿ ಕೊಟ್ಟೆವು. ಅದಕ್ಕೆಲ್ಲ ಪ್ರೇರಣೆ ನಮ್ಮ ಪಡ್ರೆಯವರು. ಹೇಗೆ ಅಂದರೆ, ಬ್ರೊಕೋಲಿ, ಎಲೆಕೋಸು, ಹೂಕೋಸು, ಮೆಣಸು, ಟೊಮೆಟೊ ಇದನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುತ್ತಮುತ್ತಲಲ್ಲಿ ಇದನ್ನು ಬೆಳೀತಾರೆ. ಅವರಿಗೆ ನಾವು ಗಿಡಗಳನ್ನು ಪೂರೈಸ್ತೇವೆ. ಈಗ ನಾವು ಹಣಕ್ಕೆ ಪೂರೈಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲಿವರೆಗೆ ಅಂದರೆ, ಚಳಿಗಾಲದ ಬೇಸಾಯವನ್ನು 60-65 ಜನ ನಿರಂತರವಾಗಿ ಈಗ ಮಾಡ್ತಾ ಇದ್ದಾರೆ. ಅವರ ಫಾಲೋಅಪನ್ನು ಇಟ್ಕೊಂಡಿದ್ದೇವೆ ನಾವು. ಇದೊಂದು ದೊಡ್ಡ ನಮ್ಮ ಬಳಗಕ್ಕೆ ಹೆಸರು ಕೊಟ್ಟಂಥ ಕೆಲಸ. ಹಾಗೆ ನಾವು ಬೇರೆ ಬೇರೆ ಅಧ್ಯಯನ ಪ್ರವಾಸಗಳನ್ನು ಕರ್ಕೊಂಡು ಹೋಗ್ತೇವೆ. ಸಾವಯವದ ಪರಿಚಯ ಆಗಬೇಕು ಅವರಿಗೆ, ಸಾವಯವದ ಬಗ್ಗೆ ಸೀರಿಯಸ್ನೆಸ್, ಇವತ್ತು ಏನು ಅವರಲ್ಲಿ ಮನಸ್ಸಲ್ಲಿ ಒಂದು ವಿಷಯದಲ್ಲಿ ಶ್ರದ್ಧೆ ಬೆಳಿಬೇಕಾದರೆ ಅವರನ್ನು ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ಪ್ರವಾಸದಲ್ಲಿ ಅವರಿಗೆ ನಾವು ತೋರಿಸ್ತೇವೆ. ಉದಾಹರಣೆಗೆ, ಕನ್ಯಾಕುಮಾರಿ ವಿವೇಕಾನಂದ ಕೇಂದ್ರಕ್ಕೆ ಮೊನ್ನೆ ನಾವು ಸುಮಾರು 40-45 ಜನ ಹೋದೆವು. ಹಾಗೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಬೇರೆ ಬೇರೆ ಚಟುವಟಿಕೆಗಳನ್ನು ನೋಡಲಿಕ್ಕೆ ಹೋದೆವು. ಹೀಗೆ ಸಾಮಾನ್ಯವಾಗಿ 1 ವರ್ಷಕ್ಕೆ 1 ಸರಿ ದೊಡ್ಡ ಪ್ರವಾಸವನ್ನು ಮತ್ತು 2 ತಿಂಗಳಿಗೆ 1 ಇಡೀ ನಮ್ಮ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಹಾಗೆ ಉಡುಪಿ ಜಿಲ್ಲೆಯ ಹಲವಾರು ಸಾವಯವದ ಸಾಧಕರನ್ನು ಭೇಟಿ ಮಾಡಿ ಅವರಿಗೆ ನಮ್ಮ ಏನು ಸಾವಯವದಲ್ಲಿ ಎಷ್ಟು ಕಷ್ಟ ಇದೆ, ಹೇಗೆ ಬೆಳಿಬಹುದು ಇದನ್ನು ಅವರಿಗೆ ಪರಿಚಯ ಮಾಡಿಕೊಡ್ತೇವೆ. ಹೀಗೆ ನಮ್ಮ ಬಳಗ ಮೊನ್ನೆ ಒಂದು ಹೆಚ್ಚು ಕಮ್ಮಿ 2 ವಾರದ ಕೆಳಗೆ ಒಂದು ಹಲಸಿನ ಮೇಳವನ್ನು ಏರ್ಪಾಡು ಮಾಡಿತ್ತು. ನಮ್ಮದು ಒಂದಷ್ಟು ಪದ್ಧತಿಗಳನ್ನು ನಾವು ಹೇಳ್ತೇವೆ. ಏನೆಂದರೆ, ಹಲಸು ಬಿಟ್ಟು ಬೇರೆ ಏನು ವಸ್ತುಗಳನ್ನು ಇಲ್ಲಿ ಇಡಬಾರ್ದು. ತೆಂಗಿನೆಣ್ಣೆಯಿಂದಲೇ ಕರೆದಂಥ ತಿಂಡಿಗಳನ್ನು ಮಾಡಬೇಕು. ಯಾವುದೇ ಕಲರ್ ಮತ್ತು ಪ್ರೋಸೆಸ್ ಏನು, ಯಾವುದೇ ಕಲರ್ಗಳನ್ನು ಹಾಕಬಾರ್ದು. ಹೀಗೆಲ್ಲ ಪದ್ಧತಿಗಳನ್ನು ಹೇಳ್ತೇವೆ. 20-30-40% ಅನುಷ್ಠಾನ ಆಗ್ತಾ ಇದೆ. ನಮ್ಮ ಬರುವ ವರ್ಷದ ನಮ್ಮ ಹಲಸಿನ ಹಬ್ಬವನ್ನು ನಾವು ಹೀಗೆ ಮಾಡಬೇಕು ಅಂತ ಈ ವರ್ಷದಲ್ಲೇ ಅನೌನ್ಸ್ ಮಾಡಿಬಿಟ್ಟಿದ್ದೇವೆ. ಏನೆಂದರೆ, ಪ್ಲಾಸ್ಟಿಕ್ ರಹಿತವಾದಂಥ ಹಲಸಿನ ಹಬ್ಬವನ್ನು ಮಾಡಬೇಕು ಅಂತ ನಾವು. ಹಾಗೆ ಎರಡನೇದಾಗಿ,
ಯಾವುದೇ ವಿಷ ಮುಕ್ತತೆಯಿಂದ ಯಾವುದೇ ಕಲರ್ ಅದಕ್ಕೆ ಹಾಕುವಂಥ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ರೀತಿಯ ವಿಷಗಳನ್ನು ಅದಕ್ಕೆ ಬೆರಕೆ ಮಾಡ್ತಾರೆ ಅಂದರೆ ಸೇರಿಸ್ತಾರೆ. ಅದನ್ನು ಮಾಡದೆ ಯಾವುದೂ ಇಲ್ಲದೆ ಮಾಡಬೇಕು ಅಂತ. ಮತ್ತೊಂದು ವಿಶೇಷ ಏನೆಂದರೆ ನಾವು ಈ ಬರುವ ವರ್ಷದ ಹಲಸಿನ ಮೇಳದಲ್ಲಿ ಹಲಸು ಮತ್ತು ಹಲಸಿನ ಮೌಲ್ಯವರ್ಧನೆ ಹೊರತು ಬೇರೆ ಏನು ವಸ್ತುಗಳನ್ನು ನಾವು ಮಾರಾಟಕ್ಕೆ ಬಿಡುವುದಿಲ್ಲ. ಈ ವರ್ಷವೇ ಮಾಡಿದ್ದೆವು, ಆದರೆ ಅದಷ್ಟು ಯಶಸ್ವಿ ಆಗಲಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳ ರೆಕಮೆಂಡೇಷನನ್ನು ನಮಗೆ ತಲೆಗೆ ಒತ್ತಡ ಹಾಕಿ, ಏನು ರತ್ನಾಕರ್ರೆ ಅವ್ರು ಯಾಕೆ ಬರಬಾರ್ದು, ಅವರಿಗೊಂದು ನೀವು ಸ್ಟಾಲ್ ಕೊಡಿ, ಅವರು ತುಂಬ ಕಷ್ಟದಲ್ಲಿದ್ದಾರೆ, ಈ ಥರ ಒತ್ತಡದಲ್ಲಿ ಕೆಲವು ನಾವು ಸೋತು ಅವರಿಗೆ ವ್ಯವಸ್ಥೆಗಳನ್ನು ಕೊಡಬೇಕಾದಂಥ ಸಂದರ್ಭಗಳು ಬಂದಿದೆ. ಅದರಿಂದ ಅದಾಗಲಿಲ್ಲ. ಆದರೆ ಬರುವ ವರ್ಷದಲ್ಲಿ ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಂದು ಮಾದರಿಯ ಹಲಸಿನ ಮೇಳವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಯೋಚನೆ ಆಗಿದೆ. ಅಂತೂ ಬಂದಂಥ ಎಲ್ಲ ಸ್ಟಾಲ್ ಹಾಕಿದವರಿಗೂ ಸಹ ಒಳ್ಳೆಯ ವ್ಯಾಪಾರ, ಸಂತೋಷದಿಂದ ವಾಪಸ್ಸು ಹೋಗ್ತಾರೆ. ಇಲ್ಲಿಯೂ ಸಹ ನಮ್ಮ ಹಲಸಿನ ಮೇಳಕ್ಕೆ ಬಂದಂಥ ಅನೇಕ ವ್ಯಕ್ತಿಗಳು ಸ್ಟಾಲ್ ಹಾಕಿದವರು ಇಲ್ಲಿದ್ದಾರೆ. ಆದರೆ ಪುತ್ತೂರಿನಲ್ಲಿ ಒಂದು ಸ್ವಲ್ಪ ವಿಶೇಷ, ಕೇರಳದಿಂದ ದೂರದ ಊರಿಂದ ಎಲ್ಲ ತುಂಬ ಸಾಧಕರು ಈ ಹಲಸಿನಲ್ಲಿ ತುಂಬ ಸಾಧನೆ ಮಾಡಿದಂಥವರು ಬಂದಿದ್ದಾರೆ. ನಮ್ಮ ಹಿರಿಯರ ಮಾರ್ಗದರ್ಶನದ ಕೊರತೆಯಿಂದ ನಮಗೆ ಅಂಥದ್ದೆಲ್ಲ ಮಾಡಲಿಕ್ಕೆ ಆಗುವುದಿಲ್ಲ. ಏನಾದರೂ ಅದರ ವಿಷಯದಲ್ಲಿ ಪಡ್ರೆಯವರು ನಮಗೆ ಒಂದು ದೊಡ್ಡ ಸಲಹೆಗಳನ್ನು ಅಭಿಪ್ರಾಯಗಳನ್ನು ಕೊಟ್ಟರೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಬಹುದು, ಹಲಸಿನ ಮೇಳವನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡಬಹುದು. ಇವತ್ತು ಪಡ್ರೆಯವರು ಇಲ್ಲಿ ಬಂದು ಮಾತಾಡಬೇಕಾದ್ರೆ ತುಂಬ ಭಾವನಾತ್ಮಕವಾಗಿ ನನಗೆ ತುಂಬ ಆಲೋಚನೆಗಳು ಬಂದಂಥ ವಿಷಯ, ಕೇವಲ ಇಲ್ಲಿ ಮಾತಾಡಿದಂಥ ಒಂದು 15 ನಿಮಿಷದ ವಿಷಯಗಳು ಒಂದು ಪುಸ್ತಕ ದಾಖಲೀಕರಣ ಆದರೆ ತುಂಬ ಜನರಿಗೆ ಮಾರ್ಗದರ್ಶನ ಆಗ್ಬೋದು. ತುಂಬ ಆಳವಾಗಿ ಅಧ್ಯಯನ ಮಾಡಿ 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 ಅದರ ವಿಷಯದಲ್ಲಿ ಅವರು ಹೇಳುವಂಥ ವಿಷಯ ಕೇಳುವಾಗ ತುಂಬ ಸಂತೋಷ ಆಗ್ತದೆ. ಹೆಚ್ಚಿನ ಜನರಿಗೆ ಇವತ್ತು ಕೊರತೆ ಅನುಭವದ ಕೊರತೆ. ನಮ್ಮ ಹಲಸಿನ ಮೌಲ್ಯವರ್ಧನೆಗಳಲ್ಲಿ, ಹಲಸಿನ ಬೇರೆ ಬೇರೆ ಸಂಶೋಧನೆಗಳಲ್ಲಿ ಎಲ್ಲವೂ ಸಹ ಪಡ್ರೆ ಅಂಥವರ ಮಾರ್ಗದರ್ಶನ ಸಿಕ್ಕಿ ಒಂದು ಉತ್ತಮ ಮಾರ್ಗದರ್ಶನಕ ಆಗಿ ಇನ್ನೂ ತುಂಬ ಉದ್ಯೋಗಿಗಳು ಬೆಳಿಬಹುದೇನೋ ಹೇಳುವಂಥ ಒಂದು ಆಲೋಚನೆ ಬರ್ತಾ ಇದೆ. ನಮ್ಮ ಊರಿನಲ್ಲಿ ಒಬ್ಬರಿದ್ದಾರೆ ಡಾಕ್ಟರ್ ಮನೋಹರ ಉಪಾಧ್ಯಾಯ ಅಂತ, ನಿಮಗೆಲ್ಲ ಪರಿಚಯ ಇರ್ಬೋದು. ಅವರಲ್ಲೂ ಅಷ್ಟೇ ಎಂಥ ಐಡಿಯಾಸ್, ಎಂಥ ಆಲೋಚನೆಗಳು, ಹಾಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ ಒಳ್ಳೆಯದು ಅಂತ ಭಾವನಾತ್ಮಕವಾದಂಥ ಐಡಿಯಾವನ್ನು ಬಟ್ಟಿ ಇಳಿಸುವಂಥ ಕೆಲಸ ಅಂದರೆ ನಾವದನ್ನು ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ನಮ್ಮ ಬಳಗ ಮಾಡ್ತದೆ. ಇತ್ತೀಚೆಗೆ ಡಾಕ್ಟರ್ ಮನೋಹರ ಉಪಾಧ್ಯಾಯರು ಪ್ರಾಕ್ಟಿಕಲಿ ಜೀವನವನ್ನು ಮಾಡುವಂಥ ಒಬ್ಬ ವ್ಯಕ್ತಿ, ವಿಶೇಷ ವ್ಯಕ್ತಿ. ಅವರು ಸಾಕು ಪ್ರಾಣಿಗಳಿಗೆ ಇಂಗ್ಲೀಷ್ ಮೆಡಿಷನ್ಸನ್ನು ಅಪರೂಪದಲ್ಲಿ ಕೊಡಲೇಬೇಕು ಅಂತಿದ್ದರೆ ಮಾತ್ರ ಕೊಡ್ತಾರೆ ಅವರು. ಹೋಮಿಯೋಪತಿಯನ್ನೇ ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಮನುಷ್ಯನಿಗಿಂತ ಹೆಚ್ಚು ಪ್ರೀತಿ ಮಾಡುವಂಥ ಒಂದು ಪ್ರಾಣಿಯ ಗುಣ ಅಂದರೆ ಪ್ರಾಣಿಗಳ ಮೇಲೆ ಮನುಷ್ಯನಿಗಿಂತ ಹೆಚ್ಚು ಪ್ರೀತಿ ಮಾಡುವಂಥ ಒಂದು ಏನು ವಿಶೇಷ ವ್ಯಕ್ತಿಯವರು ಡಾಕ್ಟರ್ ಮನೋಹರ ಉಪಾಧ್ಯಾಯ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅವರು ನಮಗೊಂದು ಐಡಿಯಾ ಕೊಟ್ಟರು, ಇವತ್ತೇನು ಅಗರಬತ್ತಿ ಇವತ್ತು ಎಲ್ಲ ಕಡೆಗಳಲ್ಲಿ ಸಿಗ್ತಾ ಇದೆ, ಎಲ್ಲವೂ ವಿಷ, ಅಗರಬತ್ತಿಯನ್ನು ಬಳಕೆ ಮಾಡದೇ ಇರುವಂಥದ್ದಕ್ಕೆ ನಾವು ಪರ್ಯಾಯವಾಗಿ ಏನಾದರೂ ಯೋಚನೆ ಮಾಡುವ. ತುಂಬ ಸರಿ ನನ್ನ ಹತ್ರ ಹೇಳ್ತಿದ್ರು. ನಾನು ಅವರಿಗೆ ಹೇಳಿದೆ, ಡಾಕ್ಟ್ರೆ ನೀವೇನಾದರೂ ಅಂಥ ಪ್ಲ್ಯಾನಿಂಗ್ ನಿಮ್ಮ ಹತ್ರ ಇದ್ದರೆ ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಇವತ್ತು ನಾವು 30 ಮನೆಗಳಲ್ಲಿ ಅಗರಬತ್ತಿಯನ್ನು ಹಚ್ಚುವುದೇ ಇಲ್ಲ. ಉದಾಹರಣೆಗೆ ನಾನು ನನ್ನ ಮನೆಯಲ್ಲಿ ಅಗರಬತ್ತಿಯನ್ನು ಹಚ್ಚುವುದೇ ಇಲ್ಲ. ಅಗರಬತ್ತಿಯ ಪ್ರತಿಯೊಂದು ಕ್ರೋಢೀಕರಣ, ಅಗರಬತ್ತಿ ಹೇಗೆ ಆಗ್ತದೆ ಎಲ್ಲವೂ ಅಲ್ಲ, ಅಂತೂ ಹೆಚ್ಚು ಮಾರುಕಟ್ಟೆಯಲ್ಲಿ ಸಿಗುವಂಥ ಅಗರಬತ್ತಿ, ಇದರ ವಿಷದ ರೂಪವನ್ನು ನೋಡಿದ ನಂತರ ನನ್ನ ಮನಸ್ಸು ತೀರ್ಮಾನ ಮಾಡಿದೆ, ನನ್ನ ಮನೆಯಲ್ಲಿ ನಾನು ಅಗರಬತ್ತಿಯನ್ನು ಹಚ್ಚುವುದಿಲ್ಲ. ಪರ್ಯಾಯ ಏನು? ಅವರು ಮಾಡಿದಂಥ ನಮ್ಮ ಸುಮಾರು ಒಂದು 30 ಜನರನ್ನು ಸೇರಿಸಿ ಅವರು ಅಗರಬತ್ತಿಯ ಬದಲಾಗಿ ಏನು ಮಾಡಬಹುದು ಹೇಳುವುದನ್ನು ಅವರು ತೋರಿಸಿದರು. ಸಗಣಿ ಹಾಗೆ ವಿವಿಧ ಪರಿಮಳಯುಕ್ತವಾದಂಥ ಗಿಡಗಳು, ತುಳಸಿ ಇರಬಹುದು, ಬೇರೆ ಥರದ ಗಿಡಗಳನ್ನು ಒಟ್ಟು ಮಾಡಿ ಸಗಣಿಯೊಂದಿಗೆ ತಟ್ಟಿ ಹಾಗೆ ಕೆಲವು ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡುವಂಥಲ್ಲಿ ಅವರು ಚೊಗಂಟಿ ಅದನ್ನು ಆಯುರ್ವೇದದ ಔಷಧಿಗಳನ್ನು ತಯಾರು ಮಾಡಿದ ನಂತರ ವೇಸ್ಟ್ ಅಂತ ಬಿಸಾಕ್ತಾರೆ, ಅದನ್ನು ಸಂಗ್ರಹ ಮಾಡಿ ಆ ಥರದ ಎಲ್ಲವನ್ನು ಸಹ ಬೆರಣಿಯ ಮೂಲಕ ತಟ್ಟಿ, ಸಗಣಿಯ ಮೂಲಕ ಅದನ್ನು ತಟ್ಟಿ ಒಣಗಿಸಿದ ನಂತರ ನಿಮ್ಮ ಮನೆಯಲ್ಲಿ ಅದನ್ನು ಸಣ್ಣ ಸಣ್ಣ ತುಂಡು ಮಾಡಿ ಅಗರಬತ್ತಿಯ ಬದಲಾಗಿ ನೀವು ಯೋಚನೆ ಮಾಡಿ ಅಂತ. ಎಷ್ಟು ವಿಶೇಷ ಅಂತ ಹೇಳಿದ್ರೆ ಕೇವಲ 2-3 ರೀತಿಯಲ್ಲಿ ಅದನ್ನು ಹಚ್ಚಿದಾಗ ಉಸಿರಾಟ ತಗೊಳ್ಳುವಾಗಲೇ ನಮಗೊಂದು ಆನಂದ ಆಗ್ತದೆ, ಸಂತೋಷ ಆಗ್ತದೆ. ಈ ಭಾವನೆಗಳು ಇನ್ನೂ ಜಾಸ್ತಿ ಇಂಥದ್ದನ್ನು ಬಳಕೆ ಮಾಡುವ ಅಂತ ಹೇಳುವಂಥ ಒಂದು ದೃಷ್ಟಿ ಹೆಚ್ಚಾಗ್ತದೆ. ಸೊ ಈಗ ಅನೇಕ ಮನೆಗಳಲ್ಲಿ ಅದನ್ನು ತಯಾರು ಮಾಡಿ ಕೆಲವರಿಗೆ ಅದಕ್ಕೆ ಬೇಕಾದಂಥ ಅನುಕೂಲ ಇಲ್ಲದವರಿಗೆ ನಾವು ಕೊಡುವಂಥ ಕೆಲಸ ಮಾಡ್ತೇವೆ. ಅವರಾಗಿ ಅವರು ನಮ್ಮ ಹತ್ರ ಕೇಳಿದರೆ ಅದನ್ನು ಪೂರೈಸುವಂಥ ಕೆಲಸ ಮಾಡ್ತೇವೆ. ಹಾಗೆ ಈ ನಾವು ಪ್ರತಿ ವರ್ಷ ನಮ್ಮ ಹಲಸಿನ ಮೇಳದಲ್ಲಿ ಮಂಗಳೂರು ನಗರದ ಕೃಷಿಕರಿಗಾಗಿಯೇ ಒಂದಷ್ಟು ವ್ಯವಸ್ಥೆಗಳನ್ನು ಇಡ್ತೇವೆ. ಅನೇಕ ಸಣ್ಣ ಸಣ್ಣ ಮಟ್ಟದ
ಸುಲಭದಲ್ಲಿ ಬೆಳೆಯಬಹುದಾದಂಥ ತರಕಾರಿ ಗಿಡಗಳನ್ನು ಪೂರೈಸ್ತೇವೆ. ಈ ಹಲಸಿನ ಹಬ್ಬದ ಆಯೋಜಕರಲ್ಲಿ ನನ್ನ ಒಂದು ಪ್ರೀತಿಯ ವಿನಂತಿಯ ಭಾವನೆ ಏನೆಂದರೆ, ಒಂದು ವಿನಂತಿ ಏನೆಂದರೆ, ಈ ಎಲ್ಲಿ ಹೋದರೂ ಇವತ್ತು ನಗರದ ಕೃಷಿಕರು ಹೆಚ್ಚೆಚ್ಚು ಆಗ್ತಾ ಇದ್ದಾರೆ. ನಗರದ ಕೃಷಿಕರು ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಒಂದು 10 ಜನ ನಗರದ ಕೃಷಿಕರು ಸಿಗ್ತಾರೆ. ಗ್ರೋ ಬ್ಯಾಗಲ್ಲಿ ಬೆಳೆಯುವಂಥ ತರಕಾರಿಗಳಿರ್ಬೋದು, ಹಾಗೆ ನೆಲ ಬಿಟ್ಟು ಬೇರೆ ರೀತಿಯ ಆಧುನಿಕತೆಯ ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಇವತ್ತು ತರಕಾರಿ ಕೃಷಿಗಳನ್ನು ಮಾಡಬೇಕು, ವಿಷದ ತರಕಾರಿಗಳನ್ನು ತಿನ್ನಬಾರ್ದು ಅಂತ ಹೇಳುವಂಥ ಪ್ರೀತಿ ಮಾಡುವವರು ಹೆಚ್ಚು ಹೆಚ್ಚು ಆಗ್ತಾ ಇದ್ದಾರೆ. ಅವರಿಗೆ ಸರಿಯಾದಂಥ ವ್ಯವಸ್ಥೆಗಳಿದ್ದರೆ ಇದು ಹೆಚ್ಚಾಗ್ತದೆ, ಪ್ರತಿಯೊಬ್ಬರು ಹೆಚ್ಚಾಗ್ತಾರೆ. ಅದರ ಜೊತೆಗೆ ಅನೇಕ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿ ಇವತ್ತು ನನ್ನ ಮನೆಯಲ್ಲಿ ಒಂದು ಪ್ರಯೋಗ ಮಾಡ್ತಾ ಇದ್ದೇನೆ. ನಾನು ಒಂದು ರೀತಿಯ ದೊಡ್ಡ ಟಬ್ಬಲ್ಲಿ ಆಟೋಮೆಟಿಕ್ಕಾಗಿ ಅದಕ್ಕೆ ಟೈಮರ್ ಫಿಕ್ಸ್ ಮಾಡಿ ನೀರನ್ನು ಬೀಳುವಂತೆ ಮಾಡಿ ಅದಕ್ಕೆ ಗೊಬ್ಬರ ಸಹ ನಿತ್ಯ ಹಾಕಲಿಕ್ಕಿಲ್ಲ. ಆ ರೀತಿಯ ಒಂದು ತಂತ್ರಜ್ಞಾನವನ್ನು ಬೇರೆ ಬೇರೆಯವರ ಮೂಲಕ ಸಹಕಾರ ತಗೊಂಡು ನಾನು ಮಾಡ್ತಾ ಇದ್ದೇನೆ. ಅದಿನ್ನೂ ಅನುಷ್ಠಾನ ಒಂದೂವರೆ ತಿಂಗಳಲ್ಲಿ ಅದರಲ್ಲಿ ಬೆಳೆ ತರಕಾರಿ ಬರುವಂಥದ್ದಿದೆ. ಅದಕ್ಕೆ ಅನೇಕ ಸಣ್ಣ ಸಣ್ಣ ಸಮಸ್ಯೆಗಳು ಬರ್ತದೆ, ಪರಾಗಸ್ಪರ್ಶವನ್ನು ನಾವು ಕೈಯಿಂದ ಮಾಡಲಿಕ್ಕೆ ಬರ್ತದೆ. ಈ ರೀತಿ ಹೊಸ ಹೊಸ ವ್ಯವಸ್ಥೆಗಳನ್ನು ಇವತ್ತು ಏನಾದರೂ ನಮ್ಮ ಈ ಹಲಸು ಮೇಳದವರು ಸಹ ನಗರ ಕೃಷಿಕರಿಗೆ ಬೇಕಾದಂಥ ಅನೇಕ ತರಕಾರಿ ಗಿಡಗಳನ್ನು, ಹಾಗೆ ತರಕಾರಿ ಬೆಳೀಲಿಕ್ಕೆ ಬೇಕಾದಂಥ ಅನೇಕ ವಸ್ತುಗಳನ್ನು, ಅದಕ್ಕೆ ಬೇಕಾದಂಥ ಒಂದು ಸಣ್ಣ ಪಾಠವನ್ನು, ಅಂದರೆ ಅದನ್ನು ಹೇಗೆ ಬೆಳಿಬೇಕು ಕೆಲವರಿಗೆ ಅದರಲ್ಲಿ ಗೊಂದಲ ಇರ್ತದೆ, ಅದನ್ನು ಅದಕ್ಕೆ ಬೇಕಾದಂಥ ಅನೇಕ ರಾ ಮೆಟೀರಿಯಲ್, ಗೊಬ್ಬರ ಇರ್ಬೋದು, ಗ್ರೋ ಬ್ಯಾಗ್ ಇರ್ಬೋದು, ಚಟ್ಟಿ ಇರ್ಬೋದು, ಈ ರೀತಿಯದನ್ನು ಸಿಕ್ಕುವ ಹಾಗೆ ಮಾಡಿದರೆ ತುಂಬ ಇನ್ನೂ ಒಂದು ರೀತಿಯ ಇದನ್ನು ಪ್ರೀತಿ ಮಾಡುವವರು ಹೆಚ್ಚು ಸಿಗಬಹುದು ಅಂತೇಳಿ ನನ್ನ ಒಂದು ಸಣ್ಣ ಈ ಸಂಘಟಕರಲ್ಲಿ ವಿನಂತಿ. ಈ ರೀತಿಯ ಉತ್ತಮ ಆಲೋಚನೆಗಳನ್ನು ಮನಸ್ಸಲ್ಲಿ ನಾವು ಇಟ್ಟುಕೊಂಡು ಇನ್ನೂ ಒಳ್ಳೆ ಒಳ್ಳೆ ರೀತಿಯ ಕೆಲವು ಸ್ವಲ್ಪ ಹೊಸ ಹೊಸ ಮಾದರಿಯ ವಿಶೇಷ ವ್ಯಕ್ತಿಗಳನ್ನು ಕರೆದು ಅಡುಗೆ ಸ್ಪರ್ಧೆ, ಅಡುಗೆಯ ಅನೇಕ ಇವತ್ತು ಹಲಸಿನ ತುಂಬ ವಿಷಯಗಳು ತುಂಬ ಜನರಲ್ಲಿ ಗೊತ್ತುಂಟು. ವೈಯಕ್ತಿಕವಾಗಿ ಮಾತಾಡಿದರೆ ಅವರು ತುಂಬ ಹೇಳ್ತಾರೆ, ಆದರೆ ಸಾರ್ವಜನಿಕವಾಗಿ ಬಂದು ಹೇಳುವಷ್ಟು ಶಕ್ತಿ ಅವರ ಹತ್ರ ಇರುವುದಿಲ್ಲ. ಅಂಥವ್ರನ್ನೇನಾದರೂ ಅವರ ವಿಷಯಗಳನ್ನು ಸಂಗ್ರಹ ಮಾಡಿ ಬೇರೆ ಬೇರೆ ರೀತಿಯ ಹಲಸಿನ ಒಂದು 10 ಪಟ್ಟಿಯನ್ನು ಹಾಕಿ ಅಲ್ಲಿಯ ಅಡುಗೆಯನ್ನು ಸ್ಪರ್ಧೆ ಮಾಡುವಂಥ ಒಂದು ವ್ಯವಸ್ಥೆ, ಅದಕ್ಕೆ ಬಹುಮಾನವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರೆ ಮಹಿಳೆಯರು ಇನ್ನೂ ಹೆಚ್ಚು ಇದಕ್ಕೆ ಇನ್ವಾಲ್ವ್ಮೆಂಟ್ ತಗೊಂಡು ಯಶಸ್ವಿ ಮಾಡ್ಬೋದು. ಈ ರೀತಿಯ ಸುಮ್ಮನೆ ನನ್ನ ಮನಸ್ಸಲ್ಲಿ ಬಂದಂಥ ಒಂದಷ್ಟು ಆಲೋಚನೆಗಳು. ಈ ರೀತಿ ಇನ್ನೂ ಹಿರಿಯರು ಅಷ್ಟು ತುಂಬ ಈ ವಿಷಯದಲ್ಲಿ ನಾಲೆಜ್ ಇರುವಂಥವರು ಅನೇಕರು ಇದರಲ್ಲಿ ಇದ್ದಾರೆ. ಅವರೆಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ಇದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡಬಹುದು. ಸಂಘಟನೆ ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಇದೆ. 10 ಮಾತುಗಳು ಕೇಳಬೇಕು, 10 ಜನರ 10 ಮಾತುಗಳನ್ನು ಕೇಳಿ ಒಂದು ಸಂಘಟನೆಯ ಯಶಸ್ವಿ ರೂಪ ತಗೊಳ್ಬೇಕಾದ್ರೆ ಅಷ್ಟು ಸುಲಭದ ಒಂದು ಸಾಧ್ಯತೆಯ ಒಂದು ಒಳ್ಳೆಯ ಇದಲ್ಲ, ಅದು ತುಂಬ ಕಷ್ಟ ಇದೆ. ಆದರೂ ನಾವು ಅದೆಲ್ಲವನ್ನು ಮರೆಮಾಚಿ ಬಿಟ್ಟು ಅದೊಂದು ಯಶಸ್ವಿಯಾಗಿ ನಿಂತು ಇಷ್ಟು ದೊಡ್ಡ ಒಂದು ಹಲಸು ಮೇಳ 7 ವರ್ಷ ಮಾಡೋದು ಅಂತ ಹೇಳಿದರೆ ಅದೇನು ದೊಡ್ಡ ಒಂದು ದೊಡ್ಡ ಸಾಧನೆ. ಅದು ಅದರ ಹಿಂದೆ ಪರಿಶ್ರಮ, 1, 2, 3 ಜನ ಮಾತ್ರ ಪರಿಶ್ರಮ ಪಡುವಂಥದ್ದು. ಎಲ್ಲ ಕಡೆಯಲ್ಲೂ ಹಾಗೆ, ಯಾವುದೇ ಸಂಘಟನೆಯಲ್ಲಿ 1, 2 ಮಾತ್ರ ಅದರ ಹಿಂದೆ ಛಲಬಿಡದೆ ಇದ್ದಾಗ ಮಾತ್ರ ಅದು ಯಶಸ್ವಿ ಆಗೋದು. ಸೊ ಹಾಗೆ ಅಂತ ಹೇಳಿ ಅವರು ಅದನ್ನು ನಿರಾಸೆ, ಕಷ್ಟ, ದುಃಖ, ಇನ್ನೊಬ್ಬನ ಮಾತು ಕೇಳಿ ಅವರು ಹಿಂದೆ ಹೋಗಬಾರ್ದು. ಯಾವಾಗಲೂ ಒಳ್ಳೆಯ ಕೆಲಸ ಕಷ್ಟ ಜಾಸ್ತಿ. ಸೊ ಇರಲಿ, ಈ ರೀತಿಯ ಒಂದು ಚಿಂತನೆಗಳು, ಇದೇ ರೀತಿಯ ಒಂದು ನಮ್ಮ ಚಟುವಟಿಕೆ, ಈ ಸಂಸ್ಥೆಗಳು ಅನೇಕ ಶ್ರಮದ ಸಾಧನೆಯ ಒಂದು ರೂಪ ಇದು. ನಮ್ಮ ಸಾವಯವ ಕೃಷಿಕ ಗ್ರಾಹಕರ ಬಳಗ ಕಳೆದ 10 ವರ್ಷಗಳಿಂದ ಸಾವಯವ ಸಂತೆ ಅಂತ ನಡೀತಾ ಇದೆ. PM Rao ರೋಡಲ್ಲಿ 10 ವರ್ಷದಿಂದ ಸಾವಯವದಲ್ಲಿ ಏನು ಬೆಳೀತಾರೋ ಅದನ್ನು ಅವನು ಮಾರುಕಟ್ಟೆಗೆ ತಂದು ಬೆಳಿಬಹುದು, ಮಾರಾಟ ಮಾಡಬಹುದು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಮಾರು 18 ಜನ ರೈತರು ನಮ್ಮ ಹತ್ರ ಇದ್ದಾರೆ. ಇಲ್ಲಿ ಯಾರಾದರೂ ಸಾವಯವದಲ್ಲಿ ಬೆಳೆಯುವಂಥವರು ನಮ್ಮಲ್ಲಿ ಯಾರಾದರೂ ಇದ್ದರೂ ನಮ್ಮನ್ನು ಸಂಪರ್ಕ ಮಾಡಿ ಬನ್ನಿ. ಏನಿದ್ದರೂ ನಾವು ಮುಂದೆ ನಮ್ಮ ಯೋಚನೆಗಳು ಹೇಗಿದೆ ಅಂದರೆ, ಖಾಲಿ ಸಾವಯವದ ವಿಷಯಗಳಿಗೆ ಮಾತ್ರ ಅಲ್ಲದೆ ಅನೇಕ ಒಳ್ಳೆ ಒಳ್ಳೆ ವಸ್ತುಗಳನ್ನು ಮನೆಯಲ್ಲಿ ತಯಾರು ಮಾಡಿ ಮಾರುಕಟ್ಟೆ ಇಲ್ಲದೆ ಇರುವಂಥ ಅನೇಕ ವಸ್ತುಗಳಲ್ಲಿ ಅದನ್ನು ಮಾರಾಟದ ಗೊಂದಲದಲ್ಲಿ ತುಂಬ ಮನೆಯವರಿದ್ದಾರೆ. ಅವರಿಗೂ ಸಹಾಯಕ್ಕಾಗಬೇಕು ಅಂತ ಹೇಳುವಂಥ ಯೋಚನೆಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸರಿಯಾದಂಥ ರೂಪ, ಅದಕ್ಕೊಂದು ವ್ಯವಸ್ಥೆ ಅದೆಲ್ಲ ಬಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ನಿಮಗೆ ಅದರ ವಿಷಯದಲ್ಲಿ ತಿಳಿಸ್ತೇವೆ. ಏನೇ ಇರಲಿ, ಈ ಸಂಘಟನೆಯವರು ಎಷ್ಟು ಒಳ್ಳೆಯ ಒಂದು ಸಮಾರಂಭವನ್ನು ಮಾಡಿ 3 ದಿನಗಳ ಕಾಲ ನಡೆಸಿ ಯಶಸ್ವಿಯಾಗಿದ್ದಾರೆ. ಇವರೆಲ್ಲರಿಗೂ ಸಹ ನಮ್ಮ ಬಳಗ ಮತ್ತು ನಿಮ್ಮೆಲ್ಲರ ಪರವಾದಂಥ ಒಂದು ಧನ್ಯವಾದಗಳನ್ನು ಹೇಳ್ತಾ, ವೇದಿಕೆಯಲ್ಲಿ ಇದ್ದಂಥವರಿಗೆಲ್ಲರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷಿತೋ ನಾ ಆಸ್ತಿ ದುರ್ಭಿಕ್ಷಂ,
ಕೃಷಿ ಕೆಲಸದಲ್ಲಿ ಖಂಡಿತವಾಗಿಯೂ ನಮಗೆ ದುರ್ಭಿಕ್ಷೆ ಬರಲಿಕ್ಕಿಲ್ಲ. ಸ್ನೇಹಿತರೆ, ಇವತ್ತು ಈ ಹಿಂದೆ ಬಡವರ ಆಹಾರವೇ ಎನಿಸಿಕೊಂಡು ಹಳ್ಳಿಯ ಒಂದು ಮೂಲೆಯಲ್ಲಿ ಇದ್ದ ಹಲಸಿನ ಹಣ್ಣನ್ನು ನಮ್ಮ ಮಾರ್ಕೆಟಿಗೆ ತಂದು ಈ ಹಲಸು ಹಣ್ಣು ಮೇಳದಲ್ಲಿ ಅದರ ಹಲಸಿನ ಬಗ್ಗೆ ಏನೆಲ್ಲ ಉತ್ಪನ್ನಗಳು ಆಗುತ್ತವೆ ಎಂದು ನಮಗೆ ತಿಳಿಸಿ, ಅದಲ್ಲದೆ ಅದರ ಮುಂದಿನ ದಿನಗಳಲ್ಲಿ ಅದರನ್ನು ಹೇಗೆ ಬೀಜ ಆಗಬೇಕು, ಸಸಿ ನೆಡಬೇಕು, ಅದರನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮಗೆ ಸಂಕ್ಷಿಪ್ತವಾಗಿ ವಿವರಿಸಿದ ಹಲಸು ಹಣ್ಣು ಮೇಳ ನಡೆಸಿದ ಎಲ್ಲ ಸಂಸ್ಥೆಗಳಿಗೂ ಮತ್ತು ಪ್ರಾಯೋಜಕರಿಗೂ ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ಹಲಸು ಮರ ಅಂತ ಹೇಳಿದರೆ ಅದು ಕಲ್ಪವೃಕ್ಷಕ್ಕೆ ಸಮ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ಯಾವುದೂ ನಾವು ಬೀಸಾಡುವ ವಸ್ತು ಇಲ್ಲ, ಎಲ್ಲವೂ ನಮಗೆ ಉಪಯೋಗಕ್ಕೆ ಬರುತ್ತವೆ. ಒಂದು ನಾವು ಪೇಟೆಯಿಂದ ತರಕಾರಿ ತಂದರೆ ಅದು ಒಂದೆರಡು ಪದಾರ್ಥ ಆಗ್ತದೆ. ಹಲಸಿನ ಹಣ್ಣುಗಳಲ್ಲಿ ಕಾಯಿಯಲ್ಲಿ ಹಾಗೆ ಅಲ್ಲ, ಅದರ ಬೀಜ ಕೂಡ ನಮಗೆ ಹೋಳಿಗೆ ಪಾಯಸ ಆಗ್ತದೆ, ಹಲಸು ಪಲ್ಯ ಆಗ್ತದೆ, ಹಪ್ಪಳ ಆಗ್ತದೆ, ಇನ್ನು ಈ ಥರ ಎಲ್ಲ ಉತ್ಪನ್ನಗಳು ಹಲಸಲ್ಲಿ ಉಂಟಂತೇಳಿ ನಮಗೆಲ್ಲಿಗೂ ಹೆಚ್ಚಿನವರಿಗೆ ಈಗ ತಿಳಿದಿದೆ. ಆದ್ದರಿಂದ ನಾವು ಈ ಹಲಸು ಅನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸುವಂಥ ಕೆಲಸ ಆಗಬೇಕು. ಇವತ್ತು ನಮಗೆ ಪೇಟೆಯಲ್ಲಿ ಸಿಗ್ತದೆ ಇದು ಲೇಸು, ಕುರಿ ಕಿರಿಕಿರಿ ಅದೆಲ್ಲ ಸಿಗ್ತದೆ. ನಮ್ಮ ಮಕ್ಕಳಿಗೆ ನಾವು ಅದನ್ನೇ ತಿನ್ನಿಸೋದು, ಅದೆಲ್ಲ ಕೆಮಿಕಲ್ ಹಾಕಿದ್ದು. ಈ ಹಲಸು ಅಂದರೆ ನೈಜವಾಗಿ ಹಲಸಿಗೆ ಮದ್ದು ಸ್ಪ್ರೇ ಮಾಡುವುದೇ ಇಲ್ಲ, ಅದಲ್ಲದೆ ಅದಕ್ಕೆ ಯಾವ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸದ ಏಕೈಕ ಹಣ್ಣು ಅಂದರೆ ಅದು ಹಲಸಿನ ಹಣ್ಣು. ಇದು ನಮ್ಮ ಹಳ್ಳಿಗರಿಗೆಲ್ಲರಿಗೂ ಗೊತ್ತುಂಟು. ಇವತ್ತು ನಾವು ಇದು ಹಲಸಿನ ಮರ ಕೂಡ ಹಾಗೆ, ಅದು ನಮ್ಮ ಒಂದು ಮನೆಯಲ್ಲಿ ಹೋಮ ಮಾಡಬೇಕಾದ್ರೆ ಪುರೋಹಿತರು ಹೇಳ್ತಾರೆ ಒಂದು ಸ್ವಲ್ಪ ಮುಷ್ಟೆಗೆ ತ ಅಂತೇಳಿ, ಅದು ಹಲಸಿನ ಮರದ ಮುಷ್ಟೆಗೆ ಆಗಬೇಕು, ಅದಕ್ಕೆ ಬೇರೆ ಆಗುವುದಿಲ್ಲ. ಅದರ ಕೆತ್ತೆ ಕೂಡ ನಮಗೆ ಉಪಯೋಗಕ್ಕೆ ಸಿಗ್ತದೆ. ಅದಲ್ಲದೆ ಈಗ ನನ್ನ ಮನೆಯಲ್ಲಿ ನಾನು ದಾರಂದ ಮತ್ತು ಇದು ಮನೆ ಕಟ್ಟುವಾಗ ದಾರಂದ ಕಿಟಕಿ ದೇವರ ಕೋಣೆ ವಾಸ್ತುವರು ಹೇಳ್ತಾರೆ ಹಲಸಿನ ಮರದ್ದಾದರೆ ಒಳ್ಳೆಯದಂತೇಳಿ. ಹಾಗೆ ಹಲಸಿನ ಮರದ್ದವೇ ನಾವು ಮಾಡ್ತೇವೆ. ಈಗ ನನ್ನ ಅಜ್ಜ ಕಾಲದಲ್ಲಿ ಸಸಿ ನೆಟ್ಟದ್ದು ನನಗೆ ಈಗ ಮರವಾಗಿ ಸಿಕ್ಕಿದೆ, ಆದರೆ ಮುಂದಿನ ಪೀಳಿಗೆಗೆ ನನ್ನ ಹತ್ರ ಮರ ಇಲ್ಲ. ಇವತ್ತು ನಾವು ಆ ಮರ ಸಸಿಯನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಉಪಯೋಗಿಸುವಂಥ ಕೆಲಸವನ್ನು ನಾವು ಮಾಡಬೇಕು, ಪ್ರಕೃತಿಯನ್ನು ಉಳಿಸುವಂಥ ಕೆಲಸ ಮಾಡಬೇಕು. ಯಾಕಂತ ಹೇಳಿದರೆ ಒಂದು ಮರ ನೋಡಿ, ಒಂದು ಹಲಸಿನ ಮರ 100 ವರ್ಷ ಬಾಳಿದ ಹಲಸಿನ ಮರ ಸತ್ತರೆ ಅದು ಇನ್ನೂ 100 ವರ್ಷ ನಮಗೆ ಉಪಯೋಗಕ್ಕೆ ಬರ್ತದೆ. ಆದರೆ 100 ವರ್ಷ ಬಾಳಿದ ಮನುಷ್ಯ ಸತ್ತರೆ ಮೂರೇ ದಿವಸದಲ್ಲಿ ನಾವು ಮಣ್ಣಾಗ್ತೇವೆ. ಆದ್ದರಿಂದ ಪ್ರಕೃತಿಯನ್ನು ಉಳಿಸುವಂತಹ ಕೆಲಸವನ್ನು ನಾವು ಮಾಡಲೇಬೇಕು. ಇಂಥ ಹಲಸು ಹಬ್ಬವನ್ನು ಹೆಚ್ಚಿನ ರೀತಿಯಲ್ಲಿ ನಡೆಸುವಂಥ ಪ್ರೋತ್ಸಾಹ ಇಂಥ ಸಂಸ್ಥೆಗಳಿಗೆ ನಾವು ನೀಡಬೇಕು. ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿದಂಥ JC ಅವರು ಮೊನ್ನೆ ಪುತ್ತೂರು ಜಾತ್ರೆಯಲ್ಲಿ ಇದು ನನ್ನ ಹತ್ರ ಇವರು ಹೇಳಿದರು, ನಮ್ಮ ಮೋಹನ್ರವರು ಹೇಳಿದರು ಈ ನಮಗೆ ಸ್ವಲ್ಪ ಜಾಗ ಕೊಡಬೇಕು, ಅಲ್ಲಿ ನಾವು ಎಂಥ ಕಾರ್ಯಕ್ರಮ ನಡೆಸ್ತೇವೆ ಅದರ ಉದ್ಘಾಟನೆಗೆ ಬರಬೇಕಂತೇಳಿ. ನಾನು ಆಯ್ತಂತೇಳಿ ಅದರ ಉದ್ಘಾಟನೆಗೆ ಹೋದೆ. ನನಗೆ ಅಲ್ಲಿ ನೋಡಿ ಬಹಳ ಖುಷಿಯಾಯಿತು. ಒಂದನೇ ಏನಂತೇಳಿದರೆ ಜ್ಯೂಸ್ ಎಲ್ಲ ಒಂದು ಜಾತ್ರೆ ಗೆದ್ದೆಯಲ್ಲಿ ಅಷ್ಟು ಒಳ್ಳೆ ಜ್ಯೂಸು ಸಿಕ್ಕುದಿದ್ದರೆ ಅದು JC ಅವರಿಂದ ಮಾತ್ರ. ವಿಧ ತಿಂಡಿಗಳು ಜ್ಯೂಸು ಎಲ್ಲ ಸಿಕ್ತಿತ್ತು. ನಂತರ ನಾನು ಅದರ ಬಗ್ಗೆ ಅವರ ಹತ್ರ ಕೇಳಿದೆ. ನಾನು ಕೂಡ ಒಂದು 100 ಟಿಕೆಟ್ ಅದನ್ನು ತೆಕ್ಕೊಂಡೆ, ಎಲ್ಲ ಬಡವರಿಗೆ ಅದನ್ನು ಹಂಚಿದೆ. ಎಲ್ಲ ಬಡವರು ಕೂಡ ಅಲ್ಲಿ ಬಂದು ಜ್ಯೂಸನ್ನು ಕುಡಿದ್ರು, ತಿಂಡಿಯನ್ನು ತಿಂದರು. ನನಗೆ ಅದಕ್ಕಿಂತ ಎಲ್ಲ ಸಂತೋಷ ಅದು ಅದರ ಉಳಿತಾಯದ ದುಡ್ಡನ್ನು ಸುಮಾರು ಅಧ್ಯಕ್ಷರ ಹತ್ರ ಕೇಳಿದೆ, 170,000 ರೂಪಾಯಿ ಅದಕ್ಕೆ ಉಳಿದಿದೆ ಅಂತೆ. ಅದನ್ನು ಇವರು ಅವತ್ತು ಸಮಾಜದಲ್ಲಿ ಕಡು ಬಡವರಿಗೆ ಇವತ್ತು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಸ್ಪಿಟಲಲ್ಲಿ ಇರಬಹುದು, ಎಲ್ಲೇ ಇರಬಹುದು, ಅಂತಹ ಒಂದು ಸಂಘ ಸಂಸ್ಥೆಯು ಇವತ್ತು JC ಅವರು ಇದಕ್ಕೆ ಬಹಳ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅದಲ್ಲದೆ GL ಆಚಾರ್ಯವರು ಅವರ ಉದ್ಯಮದಲ್ಲಿ ಸಾಕಷ್ಟು ದುಡ್ಡು ಸಂಪಾದಿಸಿ ಸಮಾಜಕ್ಕೆ ಒಂದು ದಾನವಾಗಿ ನೀಡುವಂಥವರು. ಹಾಗೆ ನಮ್ಮ ನವಚೇತನ ಅವರವರು ಬಹಳ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಕೂಡ ಮಾಡುವವರು. ಅಡಿಕೆ ಪತ್ರಿಕೆಯನ್ನು ನಾನು ಓದದ್ದಿಲ್ಲ, ಅದರ ಬಗ್ಗೆ ಎಲ್ಲ ಕೃಷಿಯ ಬಗ್ಗೆ ನಮಗೆ ಅನುಭವವನ್ನು ನೀಡುವಂಥ ಕೆಲಸವನ್ನು ಇವತ್ತು ಅಡಿಕೆ ಪತ್ರಿಕೆ ಕೂಡ ಮಾಡ್ತಾರೆ. ಎಲ್ಲ ಈ ಪ್ರಾಯೋಜಕಿಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಪ್ರಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಉದಾಹರಣೆಗೆ ನಾನೊಂದು ಮನೆಯ ಎದುರೊಂದು ಜಮ್ನರಳ ಗಿಡ ಇತ್ತು,
ಅದನ್ನು ವಾಸ್ತಿನವರು ಬಂದು ಹೇಳಿದರು, ಆ ಜಮ್ನಳ್ಳಿ ಗಿಡವನ್ನು ಕಡಿ ಅಂತೇಳಿ, ಇಲ್ಲದಿದ್ದರೆ ನಿಮಗೆ ಉಪದ್ರ ಉಂಟು ಅಂತೇಳಿ, ಹೋದ ಕೆಲಸ ಆಗುವುದಿಲ್ಲ ಅಂತೇಳಿ ನಾನು ಆ ಜಮ್ನಳ್ಳಿ ಗಿಡವನ್ನು ಕಡಿದೆ. ಮರ ದಿವಸ ಒಂದು 5:30-6:30 ಒಂದು 100 ಹಕ್ಕಿಗಳು ಅದರ ಸುತ್ತಮುತ್ತ ಬಂದು ಭಾರಿ ಬೇಜಾರದಲ್ಲಿರೋದನ್ನು ನಾನು ಕಂಡಿತ್ತು. ನನ್ನ ಹೆಂಡತಿ ಮಕ್ಕಳೆಲ್ಲ ನನಗೆ ಬೈದರು. ನಾನು ನಂತರ ದಿವಸದಲ್ಲಿ ಒಂದು 10-20 ಪಪ್ಪಾಯಿ, ಪೇರಳೆ, ಜಮ್ನರಳೆ, ಚಿಕ್ಕು ಎಲ್ಲ ಒಂದು ತಟ್ಟಲ್ಲಿ ನಡೆಸಿದೆ. ಅದನ್ನು ಯಾವಾಗಲೂ ನಾನು ಕೊಯ್ಯುವುದಿಲ್ಲ, ಅದು ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಬಿಡ್ತಾ ಇದ್ದೇನೆ. ಅಂಥ ಕೆಲಸವನ್ನು ಈಗ ನಾವು ಮಾಡಬೇಕು. ಪ್ರಕೃತಿ ಈಗ ಇದು ಪ್ರಕೃತಿ ಕೊಟ್ಟ ನಮಗೆ, ಪ್ರಕೃತಿಯು ನಮಗೆ ಕೊಟ್ಟಿದೆ, ಇದನ್ನು ನಾವು ಉಳಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇದು ನಮಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕೂಡ ಇದು ಉಪಯೋಗಕ್ಕೆ ಬರುತ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ರಾಜ್ಯವೇ ಗುರುತಿಸುವಂಥ ಕಾರ್ಯಕ್ರಮ ಇಲ್ಲಿ ನಡೆಯಲಿ. ಅದಲ್ಲದೆ ಬನ್ನೂರು ರೈತರ ಸೇವಾ ಸಹಕಾರಿ ಸಂಘದಲ್ಲಿ ನಾವು 6,500 ಸದಸ್ಯರಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಕೊಡುವ ಯಾರೇ ಕೊಡಲಿ ಅವರೊಂದಿಗೆ ಕೈಜೋಡಿಸುವಂಥ ಕೆಲಸವನ್ನು ನಮ್ಮ ಸಂಘ ಮಾಡ್ತೇವೆ ಎಂದೇ ಹೇಳುತ್ತಾ ನಿಮಗೆ ಈ ಸಂದರ್ಭದಲ್ಲಿ ಈ ಭರವಸೆ ಕೊಡುತ್ತಾ ದೇವರು ನಿಮಗೆ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಘಟಕರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿ ನಮ್ಮನ್ನು ಹುರಿದುಂಬಿಸಿದ್ದೀರಿ, ಧನ್ಯವಾದಗಳು ಸರ್. ಶ್ರೀ ರತ್ನಾಕರ ಕುಳೆ ಅವರು ಅನಿವಾರ್ಯ ಕಾರಣಗಳಿಂದ ನಮ್ಮನ್ನು ತೆರಳ್ತಾ ಇದ್ದಾರೆ, ಅವರಿಗೆ ಈ ವೇದಿಕೆಯ ತುಂಬುಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಅಧ್ಯಕ್ಷರ ಮಾತಿನಿಂದ ಮುಂಚೆಗೆ ಈ 2 ದಿನಗಳಲ್ಲಿ, ಅಂದರೆ 3 ದಿನದ ಕಾರ್ಯಕ್ರಮ, ಅದರಲ್ಲಿ 2 ದಿನಗಳಲ್ಲಿ ನಾವು ವಿವಿಧ ಹಲಸಿನ ಒಂದು ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದೆವು. ಅದರಲ್ಲಿ ಭಾರವಾದ ಹಲಸನ್ನು ಎತ್ತುವ ಸ್ಪರ್ಧೆ ಇರ್ಬೋದು, ಅದನ್ನು ನೋಡಿ ನಿಖರವಾದ ತೂಕವನ್ನು ಅಂದಾಜಿಸುವ ಸ್ಪರ್ಧೆ ಇರ್ಬೋದು, ಒಂದು ಡಬ್ಬಿಯಲ್ಲಿ ಹಲಸಿನ ಬೀಜಗಳು ಜ್ಯಾಕ್ ಸೀಡನ್ನು ಹಾಕಿ ಅದರಲ್ಲಿ ನಿಖರವಾದ ಸಂಖ್ಯೆ ಎಷ್ಟಿರಬಹುದು ಅಂತೇಳಿ ನೋಡುವ ಸ್ಪರ್ಧೆ ಇರ್ಬೋದು, ಅಥವಾ ಇವತ್ತು ಹಲಸಿನ ಬಿಡಿಸುವ ಸ್ಪರ್ಧೆ, ಹಲಸನ್ನು ತಿನ್ನುವ ಸ್ಪರ್ಧೆ, ಹೀಗೆ ಮತ್ತು ಮಕ್ಕಳಿಗೋಸ್ಕರ ಪ್ರಬಂಧ ಸ್ಪರ್ಧೆ ಮತ್ತು ಡ್ರಾಯಿಂಗ್ ಸ್ಪರ್ಧೆಯನ್ನು ಕೂಡ ಈ ವೇದಿಕೆಯಲ್ಲಿ ಜೆಸಿಐ ಪುತ್ತೂರಿನ ನೇತೃತ್ವದಲ್ಲಿ ನಾವು ನಡೆಸಿರ್ತೇವೆ. ಈ ಈ ಸ್ಪರ್ಧೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಈಗ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಇದನ್ನು ನಡೆಸಿಕೊಡಬೇಕು ಅಂತ ಪುತ್ತೂರು ಜೆಸಿಐಯ ಪೂರ್ವಾಧ್ಯಕ್ಷರಾದ ಜೆಸಿ ಪಶುಪತಿ ಶರ್ಮಾ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಲಸು ಹಣ್ಣು ತಿನ್ನುವ ಸ್ಪರ್ಧೆ ಪ್ರಥಮ ಬಹುಮಾನ ಸುಮಂಗಳ ಶೆಣೈ. ನಿಮ್ಮೆಲ್ಲರ ಜೋರಾದ ಚಮಳ ಮೂಲಕ ಇಬ್ಬರು ಹಂಚಿಕೊಂಡಿರ್ತಾರೆ. ಶೈಲಾ ಪ್ರಭು ಸುಮಂಗಳ ಶೆಣೈಯವರು ಬರಬೇಕು ವೇದಿಕೆಗೆ. ಈ ಬಹುಮಾನವನ್ನು ನಮ್ಮ ಪಂಜುಗುಡ್ಡೆ ಈಶ್ವರ ಭಟ್ ಅವರು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಶೈಲಾ ಪ್ರಭು ಅವರು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಈಶ್ವರ ಭಟ್ ಅನನ್ಯವರಿದ್ದ ಎಸ್ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಟೋನಿ ನೆಲ್ಯಾಡಿ ಅವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ದ್ವಿತೀಯ ಬಹುಮಾನ ವಸಂತ ನಗರ. ಸೊಳೆ ಬಿಡಿಸುವ ಸ್ಪರ್ಧೆ ಪುರುಷರ ವಿಭಾಗ ಚೇತನ್ ಪುಣಚ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿರ್ತಾರೆ, ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನು ಪಡೆದವರು ನವೀನ್. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಶಶಿಕಲಾ ಅವರು, ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸರ್. ದ್ವಿತೀಯ ಬಹುಮಾನವನ್ನು ಯಮುನಾ ಅವರು ಪಡೆದುಕೊಂಡಿದ್ದಾರೆ. ವಿಜೇತರನ್ನು ಪ್ರೋತ್ಸಾಹಿಸಿ, ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ, ಅದರಲ್ಲಿ ಮಹಿಳೆಯವರು ಸ್ಪರ್ಧಿಗಳೇ ಕಡಿಮೆ ಇದ್ದಾರೆ, ದಯವಿಟ್ಟು ಪ್ರೋತ್ಸಾಹಿಸಿ ಇವರನ್ನು. ಬೀಜ ಎಣಿಕೆ ಒಂದು ಸ್ಪರ್ಧೆ ಮಾಡಿದ್ದೆವು, ದಿನೇಶ್ ಪ್ರಸನ್ನ ಅವರು ನಡೆಸಿಕೊಟ್ಟಿದ್ದರು. ದಿವ್ಯಪ್ರಸಾದ್ ಅವರು
ಬಹುಮಾನವನ್ನು ಪಡೆದುಕೊಂಡಿದೆ. ದಯವಿಟ್ಟು ವೇದಿಕೆ ಬರಬೇಕು. ಡಾಕ್ಟರ್ ಯು ಪಿ ಶಿವಾನಂದ ಅವರು ಬಹುಮಾನ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಚಪ್ಪಾಳೆ ಬರಲಿ ನಿಮ್ಮೆಲ್ಲರ ಚಪ್ಪಾಳೆ ಜೋರ ಚಪ್ಪಾಳೆ. ಅತ್ಯಂತ ಖುಷಿ ಕೊಟ್ಟಂತಹ ಸ್ಪರ್ಧೆ ಹಲಸು ಹಣ್ಣು ಎತ್ತುವ ಸ್ಪರ್ಧೆ. ಮಹಿಳೆಯರಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ ಕೃಷ್ಣ ಲೀಲಾ ಅವರು. ದಯವಿಟ್ಟು ಬರಬೇಕು, ವೇದಿಕೆ ಬರಬೇಕು. ನಿಮ್ಮೆಲ್ಲ ಜೋರದ ಚಪ್ಪಾಳೆ ಮೂಲಕ ಕೃಷ್ಣ ಲೀಲಾ ಅವರನ್ನು ಆಗಮಿಸಿ. ಕಂಗ್ರಾಚುಲೇಷನ್ಸ್ ಕೃಷ್ಣ ಲೀಲಾ ಅವರಿಗೆ. ಬನ್ನಿ ಮೇಡಮ್, ದೂರದ ಮುಲ್ಕಿಯಿಂದ ಬಂದಿದ್ದಾರಲ್ಲ ಮೇಡಮ್. ಮುಲ್ಕಿ ಮಂಗಳೂರು ಮಂಗಳೂರು ಮಂಗಳೂರಿಂದ ಬಂದಿದ್ದಾರೆ. ದ್ವಿತೀಯ ಬಹುಮಾನ ಪಡ್ಕೊಂಡಿದ್ದಾರೆ ಬಿಂದು ಅವರು. ದಯವಿಟ್ಟು ವೇದಿಕೆ ಬರಬೇಕು. ಡಾಕ್ಟರ್ ಶಿವಾನಂದ ಅವರು ಬಹುಮಾನವನ್ನು ನೀಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೆ. ಅಭಿನಂದನೆಗಳು ಬಿಂದು ಅವರಿಗೆ. ಥ್ಯಾಂಕ್ ಯು ಸರ್. ಅದೇ ರೀತಿಯಲ್ಲಿ ಪುರುಷರಿಗಾಗಿ ನಡೆದ ಸ್ಪರ್ಧೆಯಲ್ಲಿ ಪ್ರಜ್ವಲ್ ಮತ್ತು ಅಕ್ಷಯ್ ಅವರು ಇಬ್ಬರು ಕೂಡ ಪ್ರಥಮ ಬಹುಮಾನವನ್ನು ಗೆದ್ದಿರ್ತಾರೆ. ಪ್ರಥಮವಾಗಿ ಬರಬೇಕಾದ ಪ್ರಜ್ವಲ್ ಅವರು ದಯವಿಟ್ಟು ವೇದಿಕೆ ಬರಬೇಕು, ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಇಬ್ಬರಿದ್ದಾರೆ, ಭುಜಬಲರು ಹಾಗೂ ಬಾಹುಬಲಿಗಳು ಇಬ್ಬರಿದ್ದಾರೆ ಜಂಟಿಯಾಗಿ. ಶಿವತ ಶ್ರೀ ಪ್ರಡ್ಡೆ ಅವರು ಈ ಬಹುಮಾನವನ್ನು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಹಲಸು ಹಣ್ಣು ಎತ್ತುವ ಸ್ಪರ್ಧೆಯಲ್ಲಿ ಪ್ರಜ್ವಲ್ ಅವರು, ಕಂಗ್ರಾಚುಲೇಷನ್ಸ್. ಅಕ್ಷಯ್ ಗಮನಿಸಿ ಇಲ್ಲಿ ದಯವಿಟ್ಟು ಎದುರು ಇರುವಂತಹ ಹಲಸಿನ ಹಣ್ಣು ಎತ್ತಿದವರು ಅವರು ಎಷ್ಟು ಸತಿ ಎತ್ತಿದ್ದಾರೆ ನಂಬರ್ಸು 10-18 ಸತಿ ಎತ್ತಿದ್ದಾರೆ. ದ್ವಿತೀಯ ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ ದಿವ್ಯ ಪ್ರಸಾದ್ ಅವರು. ದಯವಿಟ್ಟು ವೇದಿಕೆ ಬರಬೇಕು, ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಅನಂತ ಪ್ರಸಾದ್ ನೈತಾಡ್ಕೋ ಅವರು ಬಹುಮಾನ ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ದಿವ್ಯ ಪ್ರಸಾದ್ ಅವರಿಗೆ ದ್ವಿತೀಯ ಬಹುಮಾನ. ಅಂದಾಜು ತೂಕ ಹೇಳುವ ಸ್ಪರ್ಧೆ. ಮಹಿಳೆಯರಲ್ಲಿ ಬಿಂದು ಅವರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು, ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ಪಂಜುಗುಡ್ಡ ಈಶ್ವರ ಭಟ್ ಅವರು ಬಹುಮಾನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಬಿಂದು ಅವರು ಬಹುಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಪುರುಷರಲ್ಲಿ ಪುಷ್ಪರಾಜ್ ಓಕೆ. ಪ್ರಬಂಧ ಸ್ಪರ್ಧೆ ಮಕ್ಕಳಿಗಾಗಿ ಜರುಗಿತ್ತು. ಸೊ ಸಮಾಧಾನ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ದಕ್ಷ ಮತ್ತು ನಿರೀಕ್ಷಾ. ದಯವಿಟ್ಟು ಇದ್ರ ವೇದಿಕೆ ಬರಬೇಕು. ಇಬ್ಬರು ಕೂಡ ಪ್ರಬಂಧ ಸ್ಪರ್ಧೆಯಲ್ಲಿ ಹಲಸು ಎಂಬ ವಿಷಯದ ಮೇಲೆ ಒಬ್ಬೊಬ್ಬರಾಗಿ ಬನ್ನಿ. ದಕ್ಷ ಅದೇ ರೀತಿಯಲ್ಲಿ ನಿರೀಕ್ಷಾ. ಧನ್ಯವಾದಗಳು ಸರ್. ಈಶ್ವರ ಭಟ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆಕೊಂಡವರು ದಕ್ಷ. ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಬರಲಿ, ಯಾಕಂದೇಳಿದ್ರೆ ಹಲಸಿನ ವಲಯ ಉಪಾಧ್ಯಕ್ಷರಾದಂಥ ಶ್ರೀ ಶಂಕರ್ ಅವರವರು ಬಹುಮಾನ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ನಿಕ್ಷಾ. 6 ವರ್ಷದ ಮಗು ದೊಡ್ಡ ಹಲಸಿನ ಹಣ್ಣಿನ ಚಿತ್ರ ಮಾಡಿದೆ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. 12 ವರ್ಷದ ಮೇಲಿನವರಿಗೆ ಜರುಗಿದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅವನಿ ಎಸ್ ವಿ. ಅವನಿ ಎಸ್ ವಿ ಡಾಕ್ಟರ್ ಯು ಪಿ ಶಿವಾನಂದ ಅವರು ಬಹುಮಾನ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ನಿಹಾಲ್ ಸಿರೈ. ಅದೇ ರೀತಿಯಲ್ಲಿ ಈ ಕ್ಯಾಟಗರಿಯಲ್ಲಿ ಸಮಾಧಾನಕರ ಬಹುಮಾನವನ್ನು ಪಡೆದವರು ನಿರೀಕ್ಷಾ. ದಯವಿಟ್ಟು ಬರಬೇಕು, ವೇದಿಕೆ ಬರಬೇಕು, ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಜೆಸೆ ಪುತ್ತೂರಿನಿಂದ ನಡೆದಂತಹ ಆಟೋಟ ಸ್ಪರ್ಧೆಯಲ್ಲಿ ಕೊನೆಯ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ನಾನು ಮತ್ತು ದಿನೇಶ್ ಪ್ರಸನ್ನ ಅವರು ಕಳೆದ 7 ವರ್ಷದಿಂದ ನಾವು ಇಂಥ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಸ್ಪರ್ಧೆ ಯಶಸ್ವಿಯಾಗಿ ನಡೀತಾ ಇದೆ. ಹಲಸಿನ ಐಟಮ್ಗಳನ್ನು 1 ನಿಮಿಷದಲ್ಲಿ ಎಷ್ಟು ಜಾಸ್ತಿ ಐಟಮ್ ಬರೀತಾರೆ ಅಂತ ಹೇಳುವಂಥದ್ರಲ್ಲಿ ಅದರಲ್ಲಿನೂ ಜಂಟಿಯಾಗಿ ಬಹುಮಾನವನ್ನು ಪಡೆದಿದ್ದಾರೆ ಸರ್. ಬೇರೆ ಬೇರೆ ಬ್ರೀಡ್ ಅಥವಾ ವೆರೈಟಿ ಅನ್ನು ಹೇಳಲಿಕ್ಕೆ ನಾವು ಇಲ್ಲಿ ಸ್ಪರ್ಧೆ ನಡೆಸಿದ್ದೆವು, ಬಟ್ ಅದಕ್ಕೆ ಎಂಟ್ರಿಗಳೇ ಬರಲಿಲ್ಲ. ಬೇರೆ ಬೇರೆ ರೀತಿಯ ಹಲಸಿನ ಹಣ್ಣುಗಳು ಯಾವ ಯಾವ ಊರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಇರ್ತದೆ, ಬಟ್ ಲೇಡೀಸ್ ಅವರು ಬಂದು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ.
ಅಧ್ಯಕ್ಷರ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ಯು ಪಿ ಶಿವಾನಂದ, ಮುಖ್ಯಸ್ಥರು, ಸುದ್ದಿ ಸಮೂಹ ಸಂಸ್ಥೆಗಳು ಪುತ್ತೂರು ಇವರು ನೇತೃತ್ವ ವಹಿಸಿಕೊಂಡಿದ್ದಾರೆ. ಸರ್, ನಿಮ್ಮ ಮಾತುಗಳಿಗಾಗಿ ಈ ವೇದಿಕೆ. ಈ ಜೈನ ಭವನದಲ್ಲಿ ನಡೆಯುತ್ತಿರುವ ಕಳೆದ 23 ದಿವಸ ನಡೆದಿರುವ ಹಲಸು ಹಣ್ಣು ಮೇಳ, ಇದನ್ನು ಆಯೋಜಿಸಿರುವ ನವತೇಜ ಪುತ್ತೂರು, ಅಡಿಕೆ ಪತ್ರಿಕೆ, ಜೆ ಸಿ ಪುತ್ತೂರು ಮತ್ತು ಇತರ ಸ್ಪಾನ್ಸರ್ಸ್ಗಳಿಗೆ ಪ್ರಥಮವಾಗಿ ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಮೇಳ ಸಾಮಾನ್ಯವಾಗಿ ನಮಗೆ ಪತ್ರಿಕೆ ನಡೆಸ್ತಿರೋರಿಗೆ ಹೆಚ್ಚಾಗಿ ನ್ಯೂಸ್ಗಳು ಬರೆದು ರಾಜಕೀಯದ ನ್ಯೂಸ್ಗಳು, ವಿಷಯಗಳು, ಕ್ರೈಮು, ಗಲಾಟೆಗಳು ಇದೇ ಪತ್ರಿಕೆಯನ್ನು ತುಂಬಿಕೊಂಡಿರುತ್ತೆ. ಕಳೆದ 3 ದಿವಸಗಳಿಂದ ಸುದ್ದಿ ಪತ್ರಿಕೆಯಲ್ಲಿ ಪ್ರತಿದಿನ ಹಲಸು ಮೇಳದ ವಿಚಾರ ಬರ್ತಾ ಇದೆ. ಹಲಸು ತಿಂದು ಹೋದರು, ಹಲಸಿನ ಮೇಳದಲ್ಲಿ ಏನಿದೆ, ನಮ್ಮ ಚಾನಲ್ ಅವರು, ಸುದ್ದಿ ಚಾನಲ್ ಅವರು ಕೂಡ ಹಾಗೆ ಬೇರೆ ಬೇರೆ ಕಾರ್ಯಕ್ರಮ ಇರ್ತಾರೆ. ನಿರಂತರವಾಗಿ ಸುದ್ದಿಯ ಕಾರ್ಯಕ್ರಮವನ್ನು ಹಲಸು ಮೇಳಟ್ಟು ಜೋಡಿಸಿಕೊಂಡಿದ್ದಾರೆ, ಅಲ್ಲಿ ಸಂದರ್ಶನಗಳನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಪುತ್ತೂರಿಗೆ ಒಂದು ಹಬ್ಬದ ವಾತಾವರಣ ಇದೆ. ಈ ಹಬ್ಬದ ವಾತಾವರಣ ಬರೀ ಹಬ್ಬ ಮಾತ್ರ ಅಲ್ಲ, ಇಲ್ಲಿ ಅದರೊಟ್ಟಿಗೆ ಆಹಾರ ಮೇಳ, ಒಂದು ರೀತಿಯಲ್ಲಿ ಹಲಸು ಮೇಳ ಅಂದರೆ ಆಹಾರ ಮೇಳ, ಒಂದು ರೀತಿಯ ಮನೋರಂಜನೆ ಎಲ್ಲವನ್ನು ಈ ಜೆ ಸಿ ಸಂಸ್ಥೆ ನವತೇಜ ಕ್ಷೇತ್ರದಿಂದ ಮತ್ತು ಇವತ್ತಿನ ಈ ಕಾರ್ಯಕ್ರಮ ಮಾಡಿರುವ ಅಡಿಕೆ ಪತ್ರಿಕೆ ಇವರೆಗೆ ಈ ಕಾರ್ಯಕ್ರಮ ಜನರ ಮನಸ್ಸನ್ನು ಗೆದ್ದಿದೆ. ನಮಗೆ ನಾನು 2-3 ವರ್ಷಗಳ ಹಿಂದೆ ಒಮ್ಮೆ ಸಸ್ಯ ಜಾತ್ರೆ ಮಾಡಿದ್ದೆ ಕೋಟ್ ಮೈದಾನದಲ್ಲಿ. 2 ದಿವಸ ಭಾಳ ಚೆನ್ನಾಗಿ ನಡೀತು. ನನಗೂ ಭಾಳ ಆಶ್ಚರ್ಯ ಆಗಿತ್ತು, ಅಷ್ಟೊಂದು ಸಸ್ಯ ಜಾತ್ರೆಗೆ ಬೆಂಬಲ ಇದೆಯಾ, ಜನ ಬರ್ತಾರಾ ಅಂತ. ಆ ಸಸ್ಯ ಜಾತ್ರೆ ಮಾಡಿದ ಒಂದು ನನಗೆ ಪ್ರಯೋಜನ ಆಗಿದೆ. ಒಂದು, ಕೃಷಿಕರೊಟ್ಟಿಗೆ ಸಂಬಂಧ ಬೆಳೆಸಿದ್ದೇನೆ. ಮೊದಲು ನಾನು ಕೃಷಿಕರ ಸಂಬಂಧ ಕಡಿಮೆ, ರಾಜ್ಯಕ್ಕಿದ್ದವರ ಸಂಬಂಧ ಇಂಥದೇ ವಿಚಾರಗಳಿತ್ತು. ಸಸ್ಯ ಜಾತ್ರೆ ಮಾಡಿದ ಮೇಲೆ ಹೋದಲ್ಲಿ ಕೃಷಿಕರು ಮಾತಾಡ್ತೇವೆ, ಮೇಳದ ಒಟ್ಟಿಗಿರ್ತೇವೆ, ಅವರೊಟ್ಟಿಗೆ ಸಂಬಂಧ ಬೆಳೆಸಿದೆ. ಅದು ಭಾಳ ಒಳ್ಳೆಯ ಕೆಲಸ ಅಂತಾಗಿದೆ. ಇವತ್ತಿನ ಈ ಸಮಾರೋಪದ ಅಧ್ಯಕ್ಷ ಸ್ಥಾನಕ್ಕೂ ಒಂದು ಅರ್ಹತೆ ಅದೇ ನನಗೆ ಕೊಟ್ಟಿರ್ಬೋದು ಅಂತ ಅನಿಸ್ತದೆ. ಸಸ್ಯರೊಟ್ಟಿಗೆ, ಸಸ್ಯದೊಟ್ಟಿಗೆ ಸಸ್ಯ ಜಾತ್ರೆ, ಕೃಷಿಕರೊಟ್ಟಿಗಿರೋ ಸಂಬಂಧ ಅದು ಭಾಳ ಅಮೂಲ್ಯವಾದದ್ದು ಅಂತ ನಾನು ಅನ್ನಿಸ್ತಾ ಇದ್ದೇನೆ. ಇವತ್ತಿನ ಭಾಷಣದಲ್ಲಿ ಮುಖ್ಯವಾಗಿ ಪಡ್ರೆಯವರು ತುಂಬ ದಿವಸ ನೋಡ್ತಾ ಇರ್ತೇವೆ. ಅವಳು ಒಂದು ತುಂಬ ಸಂಬಂಧ ಇರ್ತೇವೆ, ನೋಡ್ತೇವೆ. ಅವರು ತುಂಬ ವರ್ಷದಿಂದ ಪತ್ರಿಕೆ ಮಾಡ್ತಾ ಇದ್ದಾರೆ ಅಡಿಕೆ ಪತ್ರಿಕೆಯಲ್ಲಿ. ನಾವು ಬೇರೆ ಬೇರೆ ಕಡೆ ಇರ್ತೇವೆ, ಭೇಟಿ ಆಗ್ತೇವೆ, ಕೆಲವೊಮ್ಮೆ ಅವರನ್ನು ಭೇಟಿ ಆದಿದೆ. ಅರೆ, ಅವರು ಸ್ವಲ್ಪ ಸೀರಿಯಸ್ ಆಗಿರ್ತಾರೆ. ಅವರು ತುಂಬ ನಗುಮುಖದಿಂದ ನನಗೆ ಸಂಪರ್ಕ ಕಡಿಮೆ, ಮಾತಾಡ್ತೀವಿ. ಅವರ ಮನೆಗೂ ನಾನು ಕಳಿಸ್ತೀವಿ, ಮಳೆ ಕೊಯ್ಲಿಗೆ ಹೋಗಿದ್ದೆ. ಇವತ್ತಿನ ಅವರ ಮಾತು ಭಾಳ ಒಂದು ಯೋಚನೆಯನ್ನು ಹಂಚಿಕೊಳ್ಳುವಂಥದ್ದು. ಪ್ರಾಯಶಃ ಒಂದು ಪಿ ಎಚ್ ಡಿಗೆ ಬೇಕಾದ ವಿಷಯಗಳನ್ನು ಮಾತಾಡಿದರು. ಒಂದು ಯಾವುದೇ ಈ ವಿಚಾರದಲ್ಲಿ, ಹಳಸಿನ ವಿಚಾರದಲ್ಲಿ ಆಗಲಿ, ಇನ್ನೊಂದು ವಿಚಾರದಲ್ಲಾಗಲಿ, ಅದನ್ನು ಮಾರ್ಕೆಟ್ ಮಾಡೆಲಿಂದ ಹಿಡಿದು ಅದರ ಹಿಂದೆ ಬೀಳುವಂಥ ವಿಚಾರಗಳನ್ನು ಒಂದು ಸಂಶೋಧನಾತ್ಮಕವಾಗಿ ಮಾಡಿದ್ದಾರೆ. ಇವತ್ತಿನ ಈ ಭಾಷೆ ನಮ್ಮ ರೆಕಾರ್ಡ್ ಇದೆ, ದಾಖಲೆ ಆಗಿರ್ತದೆ, ಅದನ್ನು ವಿಶೇಷವಾಗಿ ಹಾಗೆ ಬಿಡುಗಡೆ ಮಾಡ್ತೇವೆ. ಅದು ಪ್ರಾಯಶಃ ಯಾರ್ಯಾರಿಗೆ ಅನುಕೂಲ ಆಗ್ತದೆ ಅದನ್ನು ಹಂಚಿಕೊಳ್ಬೋದು. ಅಂದರೆ ಅದರಲ್ಲಿ ಬೆಳವಣಿಗೆ ಮಾತ್ರ ಅಲ್ಲ, ನಮ್ಮ ಆರ್ಥಿಕತೆ ಮಾತ್ರ ಅಲ್ಲ, ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು, ಫುಡ್ಡು ಕೂಡ, ಯಾವ ರೀತಿ ಆಹಾರ ಹೇಗೆ ತಗೊಳ್ಬೇಕು, ಯಾವುದಕ್ಕೆ ಬೆಲೆ ಇದೆ, ಮತ್ತು ಈ ದಕ್ಷಿಣ ಜಿಲ್ಲೆಯಲ್ಲಿ ಯಾರೇ ಮುಂದೆ ಬಂದು ಒಂದು ಅದನ್ನು ಉದ್ಯಮ ಆಗಿ ಮಾಡೋದು. ವಿಶೇಷವಾಗಿ ಹಲಸಿನ ಹಪ್ಪಳದ ಹಪ್ಪಳ ನಮ್ಮನೇಲಿ ಸಹ ಮಾಡ್ತಾರೆ, ಹಪ್ಪಳ ನಮ್ಮಲ್ಲಿ ಹಲಸಿನ ಮಾಡ್ತಾರೆ. ಅದು ಮುಗ್ದಾಗ ನಾವು ಕೇಳ್ತೇವೆ, ಹಲಸಿನ ಮುಗೀತಾ ಅಂತ. ನನ್ನ ಮಿಸ ಶೋಭ ಭಾಳ ಚಂದ ಹಪ್ಪಳ ಮಾಡ್ತಾರೆ, ಖಾಲಿ ಆದಾಗ ಪುನಃ ಹಪ್ಪಳ ತಂದು. ಅಂದರೆ ಪ್ರತಿ ಮನೆಯಲ್ಲಿಯೂ ಹಲಸಿನ ವಿಚಾರ ಸ್ವಲ್ಪ ಸ್ವಲ್ಪ ಇರ್ತದೆ. ನಾವು ಸಣ್ಣದಿರುವಾಗ ಆಹಾರದ ಕೊರತೆಗಳಿದ್ದಾಗ ಹಲಸಿನ ಬೀಜ ಅದನ್ನು ಒಣಗಿಸಿಡ್ತಿದ್ರು. ಅದು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಒಣಗಿಸಿಟ್ಟದನ್ನು ಅದನ್ನು ಬೇಯಿಸಿ ತಿಂತಿದ್ದೆವು. ಯಾವಾಗಲೂ ಅದನ್ನು ತಿನ್ನಲಿಕ್ಕೆ ಒಂದು ಆಹಾರ ಅದು. ಹಾಗೆ ಹಲಸಿನ ವಿಚಾರ ಸಣ್ಣದರಿಂದ ಗೊತ್ತಿದೆ. ಮತ್ತು ಹಲಸು ಭಾಳ ಸುಲಭವಾಗಿ ಸಿಕ್ಕುವ ಆಹಾರ, ಅದಕ್ಕೆ ದುಡ್ಡು ಕೊಟ್ಟು ತರಬೇಕಂತಿರಲಿಲ್ಲ, ಮನೆಯಲ್ಲಿ ಸಿಗ್ತದೆ. ಯಾರ ಮನೆಗೋದರೂ ಹಲಸಿನ ಹಣ್ಣು ತಗೊಂಡು ಹೋಗು ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲಿ ಹೋದರೂ ಕೂಡ ಮನಸ್ಸಲ್ಲಿ ಮೊದಲಿಂದ ಜೀವನದಲ್ಲಿ ಬಂದಾಗ ಹಲಸು ಒಂದು ಜೀವದ ಭಾಗ್ಯ. ಹಾಗಾಗಿ ಹಲಸಿನ ರುಚಿ ಗೊತ್ತಿಲ್ಲದಿರಲಿಲ್ಲ, ಹಲಸಿನ ಬೆಳೆಸೋರು ಕಡಿಮೆ. ಈಗ ಇತ್ತೀಚೆಗಿನ ವರ್ಷಗಳಲ್ಲಿ ಹಲಸನ್ನು ನರ್ಸರಿ ಮಾಡಿ ಸಾಕಷ್ಟು ಹಣ ಮಾಡೋರಿದ್ದಾರೆ. ಈಗ ಹೊರಗೆ ನೋಡಿದ್ದೇವೆ ನಾವು ಹಲಸಿನ ಗಿಡಕ್ಕೆ ಎಷ್ಟೆಷ್ಟು ರೇಟ್ ಇದೆ ಅಂತ. 250 ರೂಪಾಯಿ ಇದೆ ಗಿಡಕ್ಕೆ, ಕೆಲವು ಗಿಡಗಳಿಗೆ. ಅಂದರೆ ಹಲಸನ್ನು ಗಿಡವನ್ನು 250 ಕೊಟ್ಟು
ಗಿಡ ನರ್ಸರಿ ತೊಗೊಂಡೋಗಿ ಮಾಡುವಲ್ಲಿಗೆ ನಾವು ಕಲ್ಚರಲ್ಲಿ ಬೆಳೀತಿದ್ದೆ. ಅಂದರೆ ಹಲಸಿಗೆ ನಾವು ತುಂಬ ನೋಡ್ತೇವೆ, ಎಲ್ಲ ನರ್ಸರಿಗಳಿಗೆ ಬಂದು ಕೇಳ್ತೇವೆ, ಬೇರೆ ಬೇರೆ ರಾಜ್ಯದಿಂದ ಕಳ್ಸತ್ತೆ. ನಾನು ನರ್ಸರಿಗೆ ಹೋಗಿದ್ದೆ, ಅಲ್ಲಿ ಒಂದು ನರ್ಸರಿ ಕಬ್ಬಕ್ಕದ ಒಂದು ನರ್ಸರಿಯಲ್ಲಿ ಆಂಧ್ರದಿಂದ ಒಂದು ಲೋಡ್ ನರ್ಸರಿ ಗಿಡಗಳನ್ನು ತೊಗೊಂಡೋಗಿದ್ದಾರೆ. ಇಡೀ ಅಲ್ಲಿ ಎಕರೆ ಗಟ್ಟಲೆ ಹಾಕ್ತಾಯಿದ್ದಾರೆ. ತುಮಕೂರು ಕಡೆಗಳು ನೋಡ್ತದೆ ಅಲ್ಲಿ ಗಿಡಗಳು ರಚನೆ ಹಣ್ಣು ಯಾವುದೆಲ್ಲ ಆಗ್ತದೆ ನನಗೆ ಐಡಿಯಾ ಇಲ್ಲ. ಆದರೆ ಹಲಸು ಪುತ್ತೂರಿನಿಂದ ಬೇರೆ ಕಡೆ ಹೋಗ್ತದೆ. ಎಲ್ಲಿಯೇ ಬ್ಯಾಂಗ್ಳೂರು ನರ್ಸರಿ ಕೃಷಿ ಮೇಳ ಆಗಲಿ, ಪುತ್ತೂರು ನರ್ಸರಿ ಇರ್ತಾರೆ, ನವನೀತರು ಇರ್ತಾರೆ, ಬೇರೆ ನರ್ಸರಿ ಇರ್ತಾರೆ, ಅಲ್ಲಿ ನಮ್ಮ ಎಲ್ಲ ಗಿಡಗಳಿಗೆ ಮಾರುಕಟ್ಟೆ ಇದೆ. ಹಾಗೆ ಕೃಷಿಯಲ್ಲಿ ವರ್ಧನೆಗೆ ಒಂದು ಅವಕಾಶಗಳನ್ನು ಕೊಟ್ಟಿದೆ. ನನಗೆ ಕಂಡ ಹಾಗೆ ಹಲಸಿನಲ್ಲಿ ಬಹುಮುಖ ಇದೆ. ನಾವು ಬೇರೆ ಗಿಡಗಳಲ್ಲಿ ಕಿಡಿಸಿ ಅಡಿಕೆ ಗಿಡ ಕೊಟ್ಟರೆ ಮರ ಇಲ್ಲ, ತೆಂಗು ಮರ ಆಗಿ ನಮಗೆ ಬಾಳಿಕೆ ಬರೋದಿಲ್ಲ. ಹಲಸಾದರೆ ಆ ಮಲಸಿನ ಮರದ ಬಾಳ್ವಿಕೆ ಭಾಳ ಮುಖ್ಯ. ಇಷ್ಟು ವರ್ಷದ ಹಿಂದೆ ಮರ ನೆಟ್ಟಿದ್ದರೆ ಹಲಸಿನ ಹಣ್ಣು ತಿಂತ ತಿಂತ ಮರದಲ್ಲಿ ದುಡ್ಡು ಮಾಡಿದವರು ಇದ್ದಾರೆ. ತುಂಬ ಮನೆಯಲ್ಲಿ ಹಲಸಿನ ಮರ ಇರ್ತದೆ, ಅದಕ್ಕೆ ಭಾಳ ಬೆಲೆ ಇದೆ. ಹಾಗಾಗಿ ಹಲಸನ್ನು ನಾವು ಯೋಚನೆ ಮಾಡೋ ಇವತ್ತು ಮೇಳ ಮಾಡಿದಾಗ ಅದರಲ್ಲಿ ವಿಚಾರಗಳೆಲ್ಲ ಹಲಸಿನ ಇವತ್ತು ಮೇಳದಲ್ಲಿ ಹಣ್ಣಿನ ಮತ್ತು ಅದರ ಮೌಲ್ಯವರ್ಧನೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಈ ಹಲಸಿನ ಮೇಳಕ್ಕೆ ಕಳೆದ 7 ವರ್ಷಗಳು ಮಾಡ್ತೇವೆ ನಾವು, 7 ವರ್ಷದಿಂದ ಬರ್ತಾ ಇದ್ದೀವಿ. ಅಲ್ಲಿ ಹಲಸಿನ ಹೋಳಿಗೆ ಮಾಡೋರಿದ್ದಾರೆ, ಚಿಪ್ಸ್ ಮಾಡೋರಿದ್ದಾರೆ, ಬೇರೆ ಬೇರೆ ಆಹಾರದ ವಿಷಯ ನಮ್ಮಲ್ಲಿ ಸಿಗುವುದಿಲ್ಲ. ನನ್ನ ತಂಗಿ ಇವತ್ತು ಡೆಲ್ಲಿಯಿಂದ ಬಂದಿರೋ ಭಾವ ಬಂದಿದ್ದಾರೆ, ಅವರಿಗೆ ಅದು ಏನು ಬೇಕಾದ್ರೆ ತಗೊಂಡೋಗಿ ಹಲಸಿನ ಇಲ್ಲಿ ಚಿಪ್ಸ. ಹಾಗಾಗಿ ಹೊರಗಿಂದ ಬಂದವರಿಗೆ ಸಿಗದ ವಸ್ತು, ಮನೆಯಲ್ಲಿ ಮಾಡುವ ವಸ್ತು ಅದರ ಸಿಗದ ವಸ್ತು, ಅದನ್ನು ಸಿಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಸಂಸ್ಥೆಯಲ್ಲಿ ಇವತ್ತು ಮಾಡಿದಾಗ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಪ್ರಯೋಜನ ಮಾಡಿದ್ದೀರಿ. ಇವತ್ತು ಭಾಳ ಕಷ್ಟದ ಕೆಲಸ ಸ್ಟಾಲ್ ಮಾಡೋದಲ್ಲ, ಆ ಸ್ಟಾಲ್ನಲ್ಲಿ ಬಂದವರಿಗೆ ಜನಗಳು ಬರುವಾಗೆ ಮಾಡುವಂಥದ್ದು, ಜನ ಅವರಿಗೆ ವ್ಯಾಪಾರ ಆಗುವಂಥದ್ದು. ತುಂಬ ಕಡೆಗಳಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಈ ಸಂಸ್ಥೆಗಳು ಇಂಥ ಕಾರ್ಯಕ್ರಮ ಮಾಡುವವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇರ್ತದೆ. ಒಂದು ವ್ಯವಸ್ಥೆಗಳನ್ನು ಕೊಡೋದು ಮಾತ್ರ ಅಲ್ಲ, ಆ ವ್ಯವಸ್ಥೆಗಳಲ್ಲಿ ಬೇಕಾದ ಅವರಿಗೆ ಬೇಕಾದ ವ್ಯವಸ್ಥೆಗಳಿರಬೇಕು. ಕರೆಂಟಿಂದ ಹಿಡಿದು ಬೇಕಾದ ವ್ಯವಸ್ಥೆ, ನೀರುಗಳೆಲ್ಲ ಉಳ್ಕೊಳ್ಳೋ, ಅದಕ್ಕಿಂತ ಎಲ್ಲ ಭಾಳ ಮುಖ್ಯವಾದದ್ದು ಸಾಕಷ್ಟು ಜನರನ್ನು ಎಳೆಯುವಂಥ ಕಾರ್ಯಕ್ರಮ ಅದು ಆಗಬೇಕು. ಅದಕ್ಕೆ ಪ್ರಚಾರ ಸಿಗಬೇಕು, ಬರುವಂಥವ್ರಿಗೆ ವ್ಯವಸ್ಥೆಗಳಾಗಬೇಕು. ಅದು ಇವಿಲ್ಲಿ ಭಾಳ ಯಶಸ್ವಿಯಾಗಿ ಮಾಡಿದೆ. ನಾನು ಕೇಳಿದೆ ಎಲ್ಲ ವ್ಯಾಪಾರಸ್ಥರು ಅಂಗಡಿಗೆ ಹೋದಾಗ ಹೇಗಿದೆ ವ್ಯಾಪಾರ ಅಂತ ಕೇಳಿದೆ. ನಾನು ಇಲ್ಲಿ ಅಳತೆ ಹೇಗೆ ಅಲ್ಲಿ ದೊರೆದು ಕೇಳಿದ್ರು ವ್ಯಾಪಾರ ಹೇಗಾಗಿದೆ. ವ್ಯಾಪಾರ ಚೆನ್ನಾಗಿ ಆಗಿದೆ ಆದರೆ ಈ ಮೇಳ ಯಶಸ್ವಿಯಾಗಿದೆ ಅಂತ ಅರ್ಥ. ಅಂದರೆ ಅವರಿಗೂ ಒಳ್ಳೆಯದಾಗಿದೆ, ಬಂದವರಿಗೂ ಪ್ರಯೋಜನ ಆಗಿದೆ. ಹಾಗಾಗಿ ಇಲ್ಲಿ ನಾನು ಈ ಮೇಳ ಆರ್ಗನೈಸ್ ಮಾಡಿದವರಿಗೆ ಮತ್ತು ಮೇಳಕ್ಕೆ ಬಂದವರಿಗೆ ಇನ್ನೊಮ್ಮೆ ಕರೆದರೆ ಬರುವಂಥದ್ದವರಾಗಿದ್ದಾರೆ, ಬೇರೆ ಬೇರೆ ದೂರದಿಂದ ಬಂದವರಿದ್ದಾರೆ, ಇನ್ನೊಮ್ಮೆ ಕರೆದರೆ ಅವರು ಖಂಡಿತ ಬರ್ತಾರೆ, ಯಾಕೆಂದರೆ ಅವರಿಗೆ ಸಂತೋಷ ಆಗಿದೆ. ಹಾಗಾಗಿ ಬಂದವರಿಗೆ ಸಂತೋಷ ಆಗಿದೆ ಅಂತಾದರೆ ಈ ಮೇಳ ಅತ್ಯಂತ ಯಶಸ್ವಿನ ಮೇಳ. ಅದಕ್ಕಾಗಿ ಈ ಮೇಳದ ಆರ್ಗನೈಸರ್ಸ್ಗಳಿಗೆ ಇಲ್ಲಿಯ ಜನರ ಪರವಾಗಿ, ಒಂದು ಸುಳ್ಯ ಪುತ್ತೂರು ತಾಲೂಕಿನ ಜನರ ಪರವಾಗಿ, ಬೇರೆ ಕಡೆಯಿಂದ ಬಂದಿರ್ಬೋದು, ಜನರ ಪರವಾಗಿ ನನ್ನ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಈ ರೀತಿಯ ಮುಂದುವರಿಬೇಕು. ಮತ್ತು ಇಲ್ಲಿ ಒಂದು ಇವತ್ತಿನ ವೇದಿಕೆಯಲ್ಲಿ ಮಾತಾಡೋದು ಪಂಜಿಗಟ್ಟೆ ಇರ್ಬೋದು, ಅವರು ನಮ್ಮ ಅನನ್ಯ ಫಾರ್ಮರ್ ಇರ್ಬೋದು, ಅಥವಾ ನಮ್ಮ ಸಾವಯವ ಕೃಷಿಕ ಬಳಗ ನಿರಂಜನ ಪೋಳ್ಯ ಇವರೆಲ್ಲ ಭಾಳ ವಿಚಾರಗಳನ್ನು ಮಂಡಿಸಿದ್ದಾರೆ. ನನಗೆ ಅನಿಸಿತು ಅವರ ವಿಚಾರಗಳಿಗೆ ಈ ವೇದಿಕೆಯಲ್ಲಿ ಸಾಕಷ್ಟು ಸಮಯಕಾಶ ಸಿಗಲಿಲ್ಲ. ಅವರೆಲ್ಲರೂ ಕೂಡ ಒಂದು ತಗೊಳ್ಳೋ ವಿಚಾರ, ಕನಿಷ್ಠ ಒಂದು 15 ನಿಮಿಷದಿಂದ 1/2 ಗಂಟೆ ಒಳಗೆ ಮಾತುಗಾರಿಕೆಗಿದ್ದು ಅದರಲ್ಲಿ ವಿಚಾರ ವಿನಿಮಯ ಆದರೆ ಅದೊಂದು ಮೇಳದಲ್ಲಿ ಇದ್ದವರಿಗೆ ಬಂದವರಿಗೆ ಭಾಗಿಸಿ ಪ್ರಯೋಜನ ಆಗುತ್ತೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಇಲ್ಲಿ ಕಡಿಮೆ ಇದ್ದಿರ್ಬೋದು, ಇದು ಮೇಳದ ಒಂದು ವ್ಯವಸ್ಥೆ. ಆದರೆ ಇನ್ನು ಮುಂದೆ ಬಂದಾಗ ಇವರ ವೇದಿಕೆಯಲ್ಲಿರುವ ಜನಗಳ ಮಾತುಗಳಿಗೆ ಅದು ಅರ್ಥಪೂರ್ಣವಾಗಿ ತಗೊಂಡೋಗಲಿಕ್ಕೆ ಮತ್ತು ಆಗಲಿಕ್ಕೆ ಮೇಳದಲ್ಲಿ ಸ್ವಾಧೀನಿಸಿದಾಗೆ ಈ ವೇದಿಕೆಯಲ್ಲಿ ಇನ್ನು ಮಾಡಿದ ಕಾರ್ಯಕ್ರಮದಲ್ಲಿ ಅತಿಥಿಗಳು ಅಥವಾ ಬೇರೆ ಬೇರೆ ಜನ ಮಾತಾಡಿದವರಿಗೆ ಒಂದು ಅರ್ಥಪೂರ್ಣವಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ಬೇಕಾದ ಪ್ರಾಯೋಗಿಕವಾಗಿ ಅದನ್ನು ಇನ್ನು ಮುಂದೆ ಮಾಡುವಾಗ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದು ಒಂದು ಕಡೆ, ಅಥವಾ ನೀವು ಮಾಡಿದ್ದನ್ನು ಅದನ್ನು ಅವರಿಗೆ ಮುಟ್ಟಿಸುವಂಥ ಕೆಲಸ ರೆಕಾರ್ಡ್ ಮಾಡಿ ಮುಟ್ಟಿಸುವಂಥ ಕೆಲಸ, ಅಥವಾ ಬಳಗಗಳಿವೆ, ಬೇರೆ ಕೃಷಿ ಬಳಗಗಳಿವೆ ಅವ್ರು ಮುಟ್ಟಿಸುವಂಥ ಕೆಲಸ ನಡೀಲಿ. ನಾವು ಪತ್ರಿಕೆ ಮತ್ತು ನಮ್ಮ ಚಾನಲಲ್ಲಿ ಅದನ್ನು ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ನೀವು ಮೇಳವನ್ನು ಮಾಡಿದಾಗ ಭಾಳ ಒಳ್ಳೇದು ಮಾಡಿದ್ರಿ. ಒಂದು ಮೇಳದಲ್ಲಿ ಹಲಸಿಗೆ ಸಂಬಂಧಪಟ್ಟದ್ದೇ ಸ್ಪರ್ಧೆಗಳು, ಹಲಸಿನ ಹಣ್ಣು ಎತ್ತುವ ಸ್ಪರ್ಧೆ, ಅದರ ಸೋಳೆ ಬಿಡಿಸುವ ಸ್ಪರ್ಧೆ, ಅದರ ಬೀಜ ಲೆಕ್ಕ ಸ್ಪರ್ಧೆ, ಈ ಏನು ಮಾಡಿದ್ರಿ ಹೇಳಿ, ಎಲ್ಲ ತಿನ್ನುವ ಸ್ಪರ್ಧೆ. ಈ ಸ್ಪರ್ಧೆಗಳ ಮೂಲಕ ಹಲಸಿಗೆ ಒಂದು ವಿಚಾರವಾದ ಒಂದು ಮೇಳದ ಒಟ್ಟಿಗೆ ಎಲ್ಲರಿಗೆ ಆಕರ್ಷಣೀಯವಾಗಿ ಭಾಗವಹಿಸೋದು ಮಾತ್ರ ಅಲ್ಲ, ಕಳೆಗೆ ಕೂತವರಿಗೆ ಹಲಸಿನ ಸೋಳೆಗಳನ್ನು ಪುನಃ ತಗೊಂಡು ಕೊಡ್ತಿದ್ರು, ಆಹಾರ ಕೂಡ ಆಯಿತು ತಿನ್ನಲಿಕ್ಕೆ. ಹಾಗಾಗಿ ಈ ಸ್ಪರ್ಧೆಗಳು ಇನ್ನು ಶಾಲೆಗಳಲ್ಲಿ ಹೋಗಲಿ, ಇದನ್ನು ನೀವು ಶಾಲೆಗಳಲ್ಲಿ ಮಾತಾಡಬೇಕು, ಶಿಕ್ಷಣ ಇಲಾಖೆಯಲ್ಲಿ ಮಾತಾಡು. ಒಂದು ಸ್ಪರ್ಧೆಗಳ ಕೂಡ ಕೊಟ್ಟಾಗ ಜೆ ಸಿ ಅವರ ಸ್ಪರ್ಧೆಗಳಿದೆ, ಅವರು ಬೇರೆ ಸ್ಪರ್ಧೆ ಕಾಲ್ ಮಾಡ್ತಾರೆ. ಬರೀ ಹಲಸಿನ ಮೇಳಕ್ಕಲ್ಲ, ಹಲಸಿನಲ್ಲಿ ವಿಚಾರಗಳನ್ನು ಒಂದು ಸ್ಪರ್ಧೆಯ ರೂಪದಲ್ಲಿ ಮಾಡಿ ಕಡಿಮೆ ಖರ್ಚಿನಲ್ಲಿ.
ಆಕರ್ಷಣೀಯವಾಗಿರುವಂಥ ಸ್ಪರ್ಧೆಯನ್ನು ಮಾಡಿದಿರಿ. ಅದಕ್ಕೆ ಕೂಡ ನಿಮ್ಮ ವಿಶೇಷ ಆಲೋಚನೆಗಳಿಗೆ, ಅದನ್ನು ಕಂಡಕ್ಟ್ ಮಾಡಿದ್ದಕ್ಕೆ, ಮತ್ತು ಬಹುಮಾನ ಕೊಟ್ಟದಕ್ಕೆ, ಮತ್ತು ಪ್ರೋತ್ಸಾಹ ಅವರಿಗೆ, ಪ್ರೋತ್ಸಾಹ ಏನೋ ಸಣ್ಣ ವಿಚಾರ, ಆದರೆ ಹಲಸಿನಣ್ಣು ಎತ್ತುವುದಕ್ಕೆ ಬಹುಮಾನ, ಲೆಕ್ಕ ಮಾಡಿದ್ದಕ್ಕೆ ಬಹುಮಾನ. ಇದು ಒಂದು ವಿಚಾರ ಹೇಗೆ ಅಂತೇಳಿದರೆ, ಅವರನ್ನು ತೊಡಗಿಸಿಕೊಳ್ಳೋ ಒಂದು ಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದಿರಿ. ಇದು ಮತ್ತೆ ಮಾತನಾಡುವ, ನಾನು ಅಧ್ಯಕ್ಷನಾಗಿ ಮಾತನಾಡುವಂಥ ವಿಚಾರಕ್ಕಿಂತ ಎಲ್ಲರ ವಿಚಾರಗಳನ್ನು ಬಹಳ ಗಂಭೀರವಾಗಿ ತಗೊಳ್ಳುವಂಥ ವಿಚಾರ ಇದು. ಮತ್ತು ಇನ್ನು ಮುಂದೆ ಆದರೂ ಕೂಡ ಈ ಮೇಳದಲ್ಲಿ ಯಶಸ್ವಿಯಾದಾಗ ಇವೆಲ್ಲ ದಾಖಲೆಗಳಾಗಲಿ, ಇವತ್ತೇನು ಇವತ್ತು ಇಲ್ಲಿ ವೇದಿಕೆಯಲ್ಲಿ ಏನು ಹೇಳಿದಾರ, ಆ ಕಾರ್ಯಕ್ರಮ ಯಶಸ್ವಿಯಾಗಲಿ, ಹೆಚ್ಚು ಅರ್ಥಪೂರ್ಣವಾಗಿ ಸಂಶೋಧನಾತ್ಮಕವಾಗಿ ಆರ್ಥಿಕ ಭದ್ರತೆ ಕೊಡುವ ಎಲ್ಲ ವ್ಯವಸ್ಥೆಗಳು ಬರಲಿ, ಅದಕ್ಕೆ ಬೇಕಾದ ಉದ್ದಿಮೆಗಳು ಪ್ರಾರಂಭ ಆಗಲಿ, ಉದ್ದಿಮೆಗಳು ಬ್ಯಾಂಕ್ ಸಹಾಯಗಳಾಗಲಿ, ಆ ಉದ್ದಿಮೆ ಮಾಡಲಿಕ್ಕೆ ಬೇಕಾದ ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನು ಕೂಡ ಪ್ರಾಯಶಃ ಈ ಬಳಗ, ಇನ್ನು ಮುಂದೆ ಯಾರು ಮಾಡ್ತಾರೋ, ಇನ್ನು ಮುಂದೆ ಯಾರು ಮುಂದೆ ಬರ್ತಾರೋ, ಅವರಿಗೆ ಹಲಸಿನ ಉದ್ಯಮದಲ್ಲಿ ಮಾಡಲಿಕ್ಕೆ ಮುಂದೆ ಬರುವವರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡುವಂಥದ್ದು ಬ್ಯಾಂಕಿನ ಮೂಲಕ ಇರ್ಬೋದು, ಸೌಲಭ್ಯಗಳ ಮೂಲಕ ಇರ್ಬೋದು, ಮಾಹಿತಿಯ ಮೂಲಕ ಇರ್ಬೋದು, ಅವರಿಗೆ ಬೇಕಾದ ಸಲಕರಣೆ ಉದ್ಯಮಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ರೂಪಿಸಿದರೆ ಪುತ್ತೂರಿನಲ್ಲಿ ಹಲಸಿನ ಉದ್ಯಮಕ್ಕೆ ಒಂದು ಬೆನ್ನು ಕೊಟ್ಟಾಗ್ತದೆ. ಇಲ್ಲದ್ರೆ ಬೆನ್ನು ಮೂಳೆ ಇಲ್ಲದೆ ಅವರು ಭಾಳ ಬಗ್ಗುವಂಥ ಕೆಲಸ ಆಗ್ತದೆ. ಅಡಿಕೆ ಪತ್ರಿಕೆಯ ನಮ್ಮ ಇವತ್ತು ಪಡ್ರವರು ಹೇಳಿದ ಮಾತುಗಳು ತುಂಬ ಇದೆ, ಎಲ್ಲವನ್ನು ತಗೊಳ್ಳಿಕ್ಕೆ ಆಗದಿದ್ದರೂ ನಮ್ಮ ಊರಿನ ಜನರಿಗೆ ಬೇಕಾದ ಮಾಹಿತಿಯ ಶಕ್ತಿಯನ್ನು ಮತ್ತು ಮಾರಾಟದ ಶಕ್ತಿಯನ್ನು, ಅದಕ್ಕೆ ಬೇಕಾದ ಪ್ರಚಾರ ಶಕ್ತಿಯನ್ನು ಕೊಡಲಿಕ್ಕೆ ಇವತ್ತು ಮಾಧ್ಯಮಗಳಿವೆ. ನಾವಂತೂ ಸುದ್ದಿಪತ್ರಿಕೆ, ನಾವು ಕೃಷಿ ವಿಭಾಗವನ್ನೇ ತೆರೀತಾ ಇದ್ದೇವೆ, ಅದರಲ್ಲಿ ಕೃಷಿ ವಿಭಾಗವನ್ನೇ ನಮ್ಮಲ್ಲಿರುವುದರಿಂದ ಸಸ್ಯಗಳ ಅಪರೂಪ ಸಸ್ಯಗಳ ಬಗ್ಗೆ, ಮೆಡಿಸಿನ್ ಪ್ಲಾಂಟ್ಗಳ ಬಗ್ಗೆ ಈಗ ನಿರಂತರವಾಗಿ ನಮ್ಮಲ್ಲಿ ತರಬೇತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ನಾವು ಸುದ್ದಿ ಬಳಗ ಅದಕ್ಕೆ ಒಂದು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ. ಯಾವುದೇ ಮಾರ್ಕೆಟ್ ಮಾಡಿ, ಯಾವುದೇ ಸಂಶೋಧನೆ ಮಾಡಿ, ಯಾವುದೇ ನಮ್ಮಲ್ಲಿ ಸಾಧನೆ ಮಾಡಲಿ, ಯಾವುದೇ ಪ್ರಯೋಜನ ಆಗಲಿ, ಅವರಿಗೆ ಸುದ್ದಿ ಬಳಗ ತನ್ನ ಒಂದು ಜಾಗೆಯನ್ನು, ಸ್ಥಳವನ್ನು ಮತ್ತು ವೇದಿಕೆಯಲ್ಲಿ ಅಥವಾ ಚಾನಲ್ಗೆ ಬಂದು ನಮ್ಮ ಸ್ಟುಡಿಯೋಕ್ಕೆ ಬಂದು ಅವರ ಬೈಟನ್ನು ಕೊಡುವಂಥ ಕಾರ್ಯಕ್ರಮ ಮಾಡ್ಬೋದು. ಹಾಗೆ ನಿರಂತರ ತಿಂಗಳಿಗೊಮ್ಮೆ ಕಾರ್ಯಕ್ರಮ ಕೊಡಿಬೇಕಾದರೆ ಪ್ರತಿ ತಿಂಗಳು ಅವತ್ತಿನ ಸಾಧಕರನ್ನು ಕೊಡಿ. ಯಾವುದೇ ರೂಪದಲ್ಲಿ ನಮಗೆ ಕೂಡ ಲಾಭ ಆಗ್ತದೆ, ನಮಗೆ ಕೃಷಿಕರೊಟ್ಟಿಗೆ ಸಂಬಂಧ ಬರ್ತದೆ, ಓದುಗರ ಸಂಖ್ಯೆ ಬೆಳೀತದೆ. ಅದಕ್ಕಿಂತ ಮುಖ್ಯವಾಗಿ ಏನು ಹೆಚ್ಚು ಖರ್ಚಿಲ್ಲದ ಆಹಾರ, ಯಾವುದೇ ಜಂಕ್ ಫುಡ್ಗಳಿಗಿಂತ ಒಂದು ಆಹಾರದ ಸಮೃದ್ಧನೇ ನಮ್ಮ ದೈಹಿಕ ಸಮೃದ್ಧಿಯನ್ನು ಬೆಳೆಸುವಂತಹ ಒಂದು ಒಳ್ಳೆಯ ಫುಡ್ ಕಲ್ಚರನ್ನು, ಸ್ಥಳೀಯ ಫುಡ್ ಕಲ್ಚರನ್ನು ನೀವು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದಿರಿ. ಹಾಗೆ ಸಂಯೋಜಕರಿಗೆ ಮತ್ತು ಭಾಗವಹಿಸಿದ ಎಲ್ಲರಿಗೂ ಕೂಡ, ಅವರು ಭಾಗವಹಿಸಿರಬೇಕು, ಹಾಗೆ ವೇದಿಕೆ ಮುಂದಿದ್ದನ್ನು ಕೇಳ್ತಾ ಇರೋರಿಗೆ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಮತ್ತು ಹತ್ತುಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತಾ ನನಗೆ ಕೊಟ್ಟ ಅವಕಾಶಗಳಿಗೆ ವಂದನೆಗಳು ಸಲ್ಲಿಸ್ತೇವೆ. ಬಿಟ್ಟು ಹೋಗಿದ್ದ ಅವಾರ್ಡನ್ನು ಮತ್ತೆ ಅನೌನ್ಸ್ ಮಾಡ್ತೇವೆ. ಯಾಕಂದೇಳಿದರೆ ಆಟ ಆಡಿಸೋತ್ತಿಗೆ ಬೇರೆ ಬೇರೆ ಆ್ಯಡ್ ಆಗ್ತಾಯಿದೆ, ಈ ವರ್ಷ ಹೊಸತು ಆ್ಯಡ್ ಆಯಿತು, ಹಾಗಾಗಿ ಲಿಸ್ಟಲ್ಲಿ ಬಿಟ್ಟು ಹೋಗಿತ್ತದು, ಕ್ಷಮೆ ಇರಲಿ. ಆದರೆ ಭಾಗವಹಿಸಿದ್ದು ಭಾಳಷ್ಟು ಖುಷಿ ತಂದಿದೆ. ಹಲಸಿನ ತಿಂಡಿಯ ಲಿಸ್ಟ್ ಮಾಡಲಿಕ್ಕಿತ್ತು ನಾವು ಮತ್ತು ದಿನೇಶ್ ಪ್ರಸನ್ನ ಅವರು ಒಂದು ಆಲೋಚನೆ ಮಾಡಿ ಅದೇ ಹೊತ್ತಿನಲ್ಲಿ ಅಲ್ಲಿ ಸ್ಪಾಟ್ ಗೇಮ್ ಮಾಡಿರೋದ್ರಿಂದ ಅದು ಬಿಟ್ಟು ಹೋಯಿತು, ಕ್ಷಮೆ ಇರಲಿ. ಸೊ ಇದರಲ್ಲಿ ಪ್ರಥಮ ಬಹುಮಾನವನ್ನು ಪಡೆದರು ನಮ್ಮ ಶ್ರೀಮತಿ ವಿಜಯ ಮೇಡಮ್ ಅವರು, ಅದೇ ರೀತಿಯಲ್ಲಿ ಶ್ರೀಮತಿ ಜಯಪ್ರಭಾ ಅವರು ಮಂಗಳೂರಿಂದ. ಸೊ ಇವರಿಬ್ಬರಿಗೆ ಜೋರಾದ ಚಪ್ಪಾಳೆಯನ್ನು ನೀವು ಕೊಡಬೇಕು ಖಂಡಿತವಾಗಿ. ಅದೇ ರೀತಿಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡವರು ಶ್ರೀಮತಿ ಪೂರ್ಣಿಮಾ ಮಲ್ಯ ಅವರು. ಮನೆಯಲ್ಲೇ ಇದ್ದಾಗ ಅದೇ ನಾವು ಹೇಳ್ತಾ ಇದ್ದೆವು, ದೊಡ್ಡವರಿಗೆ ಆಟ ಆಡಲಿಕ್ಕೆ ಏನು ಸಿಗುವುದಿಲ್ಲ ಅಂತೇಳಿ. ಈ ಹಲಸಿನ ಹಣ್ಣಲ್ಲಿ ಹಣ್ಣಿನ ಮೇಳದಲ್ಲಿ ಇಂಥ ಆಟಗಳು ಸಿಗ್ತಾ ಇದೆ, ಅವರು ಬಂದು ಭಾಗವಹಿಸ್ತಾ ಇದ್ದಾರೆ, ಅದು ಅತ್ಯಂತ ಖುಷಿಯಾಗಿರುವಂಥದ್ದು. ಸೊ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. ನಮ್ಮ ಜೊತೆ ಜೆ ಸಿ ದಿನೇಶ್ ಪ್ರಸನ್ನ ಮತ್ತು ಜೆ ಸಿ ಪಶುಪತಿ ಶರ್ಮಾ ಅವರು ಇದರ ನಿರ್ವಹಣೆಯನ್ನು ಮಾಡಿರ್ತಾರೆ. ತಾಂತ್ರಿಕ ಸಲಹೆಗಾಗಿ ನಮ್ಮ ಜೆ ಸಿಯ ಕವಿತಾ ದಿನಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ್ದಾರೆ. ಮೂರು ದಿವಸ ನಡೆದಂತಹ ಕಾರ್ಯಕ್ರಮ ಈಗ ಸಮಾಪ್ತಿಗೊಳ್ತಾ ಇದೆ. ಬಂದಂಥ ಎಲ್ಲ ಅತಿಥಿಗಳನ್ನು ತಮ್ಮ ಧನ್ಯವಾದ ಮೂಲಕ ಅಭಿನಂದಿಸಬೇಕು ಅಂತ ನಮ್ಮ ನವತೇಜ ಟ್ರಸ್ಟಿನ ಅಧ್ಯಕ್ಷರಾದಂಥ ಶ್ರೀ ಅನಂತಪ್ರಸಾದ್ ನೈತಡ್ಕ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಇವರು ಅಭಿನಂದಿಸ್ತಿರೋ ಹೊತ್ತಲ್ಲಿ ನಮ್ಮವರೇ ಆದಂಥ ಪ್ರಕಾಶ್ ಕೊಡಂಕಿರಿ ಅವರು ತಮ್ಮ ನಮ್ಮ ಎಲ್ಲರ ಪರವಾಗಿ ಒಂದು ಪ್ರೀತಿಯ ಉಪಾಯನವನ್ನು ಬಂದಂಥ ಅತಿಥಿಗಳಿಗೆ ನೀಡಬೇಕು ಅಂತೇಳಿ ಪ್ರಕಾಶನದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಲಸು ಪ್ರೇಮಿಗಳಿಗೆ, 2018 ಪ್ರಾರಂಭಗೊಂಡಂತಹ ಈ ಹಲಸು ಮೇಳ 7ನೇ ಮೇಳವು ಇವತ್ತು ನಡೀತಾ ಇದೆ, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಖಾಲಿ 9 ದಿವಸಗಳಲ್ಲಿ ಒಂದು ಹಲಸ ಮೇಳವನ್ನು ಶ್ರೀ ಪಡ್ರೆಯವರ ಹಿಂದಿನಿಂದ ನಮಗೆ ಪುಷ್ ಕೊಟ್ಟಿದ್ದಾರೆ.
ಆ ಒಂದು ಮೇಳವನ್ನು ಖಾಲಿ 9 ದಿವಸದಲ್ಲಿ ಪ್ರಪ್ರಥಮವಾದಂತಹ ಮೇಳವನ್ನು ನಾವು ಮಾಡಿದ್ದೇವೆ. ಆ ಮೇಳದ ಪ್ರೋತ್ಸಾಹದಿಂದ ಇವತ್ತು ನಾವು 7ನೇ ಮೇಳಕ್ಕೆ ತನಕ ನಾವು ಈ ಬಂದಿದ್ದೇವೆ. ಅವರು ಹಾಗೆ ಹೇಳಿದಾಗೆ ಹಲಸು ಇಲ್ಲದ ಸಮ್ಮೇಳನದ ಅದೇ ವರ್ಷ ಅಕಾಲ ಹಲಸು ಮೇಳವನ್ನು ಬಿ ಸಿ ರೋಡಿನಲ್ಲಿ 2 ದಿವಸಗಳ ಕಾಲ ಮಾಡಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಅದು ಸನತ ನಡೆದಿತ್ತು. ಈ 7ನೆಯ ಈ ಹಲಸು ಮೇಳದ ಕಡೆಯ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದ್ದೇವೆ. ಈ ಕಾರ್ಯಕ್ರಮದ ಈ ಸಮಾರೋಪ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿದಂತಹ ಸುದ್ದಿ ಸಮೂಹ ಬಳಗದ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಶಿವಾನಂದರವರಿಗೆ ನಿಮಗಿದು ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾರೋಪ ಸಮಾರಂಭದ ಸಮಾರೋಪ ಭಾಷಣವನ್ನು ಮಾಡಿದ ನಮ್ಮ ಈ ಎಲ್ಲ ಹಲಸು ಮೇಳಗಳಿಗೆ ಹಿಂದಿನ ಒಂದು ಚೈತನ್ಯ ಅಂತ ಹೇಳ್ಬೋದಂತ ಹೇಳಿದಂಥ ನಮ್ಮ ಶ್ರೀ ಪಡ್ರೆಯವರು, ಈ ಅವರಿಗೆ ಎಷ್ಟು ಯಾವ ರೀತಿಯಲ್ಲಿ ನಾನು ಧನ್ಯವಾದ ಅಂತ ಹೇಳೋದು ಅಂತ ಗೊತ್ತಿಲ್ಲ. ಆದರೂ ಅವರಿಗೆ ತುಂಬ ಹೃದಯದ ಪ್ರಣಾಮಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಳಿಕೆ ಮೇಲೆ ಬಂದಂತಹ ಪಂಜಿಗುಡ್ಡೆ ಈಶ್ವರ ಭಟ್ರವರು, ಅವರು ತುಂಬ ಬ್ಯುಸಿ ಇದ್ದರು. ನಾವು ಕೆಲವು ಸಾರಿ ಫೋನ್ ಮಾಡಿ ಅವರಿಗೆ ಅಡಚಣೆಯನ್ನು ಮಾಡಿದ್ದೇನೆ, ಆದರೂ ಸಂತೋಷಪೂರ್ವಕವಾಗಿ ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ನಿಮಗಿದು ವಂದನೆಗಳು. ಸಮೃದ್ಧಿ ಗಿಡಬೆಳೆತನ ಸಂಘದ ಅಧ್ಯಕ್ಷರಾದಂತಹ ನಿರಂಜನ್ ಪೋಳ್ಯ ಅವ್ರ ಹತ್ರ ಮೊದಲೇ ನಾನು ಒಂದು ಸಂದರ್ಭದಲ್ಲಿ ಈ ವಿಚಾರ ಮಾತಾಡಿದ್ದೆ. ಅನಂತರ ನಮ್ಮ ಜೊತೆ ಸುಹಾಸರವರು ಮಾತಾಡಿ ನಮ್ಮ ಜೊತೆ ಬಂದುಕೊಂಡಿದ್ದಾರೆ. ಈ ಒಂದು ಸಮಾರೋಪ ಸಮಾರಂಭಕ್ಕೆ ನೀವು ಬಂದಿದ್ದೀರಿ ಅತಿಥಿಗಳಾಗಿ, ನಿಮಗಿದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೆ. ವ್ಯಕ್ತಿತ್ವ ವಿಕಸನ ಸಂಸ್ಥೆ ನಮ್ಮ ಜೊತೆ ಯಾವತ್ತೂ ಇದೆ, ಅದರಲ್ಲಿ ನಾನು ಬೆಳೆದವ, ಇವತ್ತು ವೇದಿಕೆಯಲ್ಲಿ ನಿಂತವ. ಅಂತಹ ವ್ಯಕ್ತಿತ್ವ ವಿಕಸನ ಸಂಸ್ಥೆಯ ಜಿ ಸಿ ಉಪಾಧ್ಯಕ್ಷರಾದಂತಹ ಶಂಕರ್ ರಾವ್, ನಿಮಗಿದು ಪ್ರಣಾಮಗಳು. ಈ ಒಂದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಖಾಲಿ ನಾವು 95 ಟ್ರಸ್ಟ್ ಮಾತ್ರ ಸಾಕಾಗುವುದಿಲ್ಲ. ನಾವೇನಿದ್ದರೂ 3 ಜನ ಓಡಾಟ ಮಾಡಿಕೊಳ್ತೇವೆ, ಫೋನಲ್ಲಿ ಮಾತಾಡಿಕೊಳ್ತೇವೆ, ಇದ್ದವರನ್ನೆಲ್ಲ ಕರೀತೇವೆ. ಇದಕ್ಕೆ ಪ್ರಪ್ರಥಮವಾಗಿ ಬೇಕಾಗಿರುವುದು ನಮಗೆ ಒಂದು ಸಲಹೆ ಸೂಚನೆಗಳು, ಅದನ್ನು ಒಂದು ಮಾರ್ಗಗಳಂತಹ ಮಾರ್ಗದರ್ಶನ. ಇದಕ್ಕೆಲ್ಲ ನಮಗೆ ಕೊಟ್ಟಂತಹದ್ದು ಅಡಿಕೆ ಪತ್ರಿಕೆ ಬಳಗ ಅವರನ್ನು ಅತ್ಯಂತ ತುಂಬ ಹೃದಯದಿಂದ ನಾವು ಅಭಿನಂದಿಸ್ತಾ ಇದ್ದೇವೆ. ಅದರ ಜೊತೆಗೆ ಇದಕ್ಕೊಂದು ಆರ್ಥಿಕ ಬಲವನ್ನು ಕೊಡಬೇಕು. ನಾವು ಪ್ರಪ್ರಥಮವಾದ ಮೇಳ ಮಾಡುವಾಗ ಕಡೆಗೆ ಕಿಸೆಯಲ್ಲಿ ಎಷ್ಟು ಕೊಡಲಿಕ್ಕೆ ನಮ್ಮ ಕಿಸೆಯಿಂದ ಎಷ್ಟು ಉಳಿತದೆ ಅಂತ ಲೆಕ್ಕ ಹಾಕಿದವರು. ಯಾಕಂತ ಹೇಳಿದರೆ ಪ್ರಥಮ ಮೇಳದಲ್ಲಿ ನಮಗೆ ನಮ್ಮ ಕೈಯಿಂದ ಎಷ್ಟು ಹೋಗಿದೆ ಅಂತ ನಾನು ಸುಹಾಸಲ ಲೆಕ್ಕ ಹಾಕಿದವರು. ಅವಾಗ ಇಲ್ಲಿಯ ನವನೀತ ನರ್ಸರಿಯರು ತಂದೆಯವರು ನಿಮಗೆ ನಾನು ಇದ್ದೇನೆ ಅಂತೇಳಿ ಇದಕ್ಕೆ ನಮ್ಮ ಜೊತೆ ಸಹಕಾರ ಕೊಟ್ಟವರು ಅವರು. ಅದೆಲ್ಲ ನಮ್ಮ ಬೆಳವಣಿಗೆ ಬಂದಂಥ ರೀತಿ. ಆವಾಗ ಅದಿದ್ದರೆ ಈಗ ನಮ್ಮ ಖಾಲಿ ಕೇಳಿಕೆ ಮೇಲೆಗೆ ಜಿಎಲ್ಲಾಚಾರ್ಯ ಗ್ರೂಪಿನವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಮ್ಮ ಜೊತೆ ಬಂದಿದ್ದಾರೆ. ನಿಮಗಿದು ಅನಂತ ಪ್ರಣಾಮಗಳನ್ನು ಅಲ್ಪಿಸ್ತಾ ಇದ್ದೇನೆ. ಕಳೆದ ವರ್ಷವೂ ನಮ್ಮ ಜೊತೆ ಸಹ ಪ್ರಯೋಜಕರಾಗಿ ಸಹ ಎಂಟರ್ಪ್ರೈಸಸ್ ನಮ್ಮ ಜೊತೆ ಇದ್ದರು. ಕಳೆದ ವರ್ಷವೂ ನಾವು ಕೇಳಿದ ತಕ್ಷಣ ಒಪ್ಪಿಕೊಂಡಿದ್ದಾರೆ. ಈ ಸನತ ನಾವು ಕೇಳಿದಾಗ ಅದನ್ನು ಒಪ್ಪಿಕೊಂಡಿದ್ದಾರೆ, ನಮ್ಮ ಜೊತೆ ಬಂದಿದ್ದಾರೆ. ನಿಮಗಿದು ಅನಂತ ಕೃತಜ್ಞತೆಗಳನ್ನು ಸಲ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಾರಿ ಅನನ್ಯ ಫೀಡ್ಸ್ನವರು ಕರೆ ಸಿಕ್ಕಿದ್ರು, ನಮ್ಗೆ ಭಾಳ ಸ್ನೇಹಿತರು. ಅವರು ಹೇಳಿದೆ ನಾವು ಒಂದು ಹಲಸು ಮೇಳಗಳನ್ನು ಮಾಡ್ತಾ ಇದ್ದೇವೆ, ನಿಮ್ಮದು ನನಗೊಂದು ಸಹಕಾರ ಬೇಕು ಮಾರಾರೆ ಅಂತೇಳಿ. ನೀನು ಕೇಳು, ಯಾವಾಗ ಕೇಳಿದ್ರು ನಾವು ಕೊಡ್ತೇವೆ ಅಂತ ಹೇಳಿದರು. ಹಾಗಾಗಿ ಆ ಒಂದು ಪ್ರಯೋಜಕನವರ ಕೇಳಿದ ತಕ್ಷಣ ಒಪ್ಪಿಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೂ ಸಹಿತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕ್ಯಾಂಪು ಸಂಸ್ಥೆಗೆ ಅಧ್ಯಕ್ಷರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಕೆಲವೊಂದು ಒತ್ತಡಗಳು ಓಡಾಟಗಳಿರೋ ಸಂದರ್ಭದಲ್ಲಿ ಅವರ ಕಾಲಿ ಫೋನ್ ಮಾತಾಡಿದಾಗ ನೋಡಿದ್ರೆ ನಿಂದ ಆಗುವಂತಹ ಸಹಾಯ ಮಾಡ್ತೇನೆ, ಯಾವ ದಿವಸ ಬೇಕು ನನ್ನನ್ನು ಕರಿ ನಾನು ಬರ್ತೇನೆ ಅಂತಂದ್ರು. ಹಾಗಾಗಿ ಆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮತ್ತೆ ಇಲ್ಲಿಗೆ ನಮಗೆ ಪ್ರಯೋಜಕರಾಗಿ ಬಂದಂತಹ ಕ್ಯಾಂಪು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯವರಿಗೆ ಸುರಂತ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಮತ್ತೆ ನಾವು ಇಲ್ಲಿ ಪ್ರಯೋಜಕರಿಗೆ ಟೊಯೋಟಾ ಕಂಪನಿಯನ್ನು ಕೇಳಿಕೊಂಡೆವು, ಅವರು ಸಹ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಸುರಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೇವೆ. ಪಶುಪತಿ ಶರ್ಮನ ಅವರ
ಸಂಸ್ಥೆ ಎಸ್ ಪಿ ವಿ ಸಿ ಟಿ ವಿ ಕ್ಲಿನಿಕ್ ಪಶುಪತಿ ಲೈಟ್ಸ್ ಮತ್ತು ಕಳೆದ ವರ್ಷ ಸಹ ನಮಗೆ ಅವರು ಪ್ರಯೋಜಕರಾಗಿದ್ದರು, ಈ ಸಾರಿ ಸಹ ನಮ್ಮ ಪ್ರಯೋಜನಕ್ಕಾಗಿದ್ದಾರೆ. ಅವರಿಗೂ ಸಹ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಸುರುವಿನ ಹಲಸು ಮೇಳದಿಂದ ಈಚೆಗೆ ಇಲ್ಲಿ ತನಕ ನಮಗೆ ಪ್ರತಿಯೊಂದಕ್ಕೂ ನಮ್ಮ ಬೆನ್ನದಲ್ಲಿ ಪ್ರೋತ್ಸಾಹಿಸಿದವರು ಆರ್ಥಿಕವಾಗಿ ಸುಧಾರಣಾ ಸಹೋಮ ಸಂಸ್ಥೆ ಅವರು. ನಾವು ಹೋದ ತಕ್ಷಣ ನನ್ನಿಂದ ಏನಾಗಬೇಕು ಅಂತ ಹೇಳಿ, ನಾನು ಬರೋದಲ್ಲ, ನನ್ನಿಂದ ಏನಾಗಬೇಕು ಅಂತ ಕೇಳುವ ಅವರು ಈ ಕಾರ್ಯಕ್ರಮದ ಸುತ್ತ ಪ್ರಯೋಜಕರಾಗಿ ನಮಗೆ ಸಹಕರಿಸಿದ್ದಾರೆ. ಅವರನ್ನು ಸುತ್ತ ಅವರ ಇಡೀ ಸಂಸ್ಥೆಯವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಪ್ರಪ್ರಥಮವಾಗಿ ನಾವು ಕೇಳಿಕೊಂಡಂತಹ ತೋಟಗಾರಿಕೆ ಇಲಾಖೆಯವರು ಬಂದಿದ್ದಾರೆ, ಅವರ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಹಾಗೆ ನಮ್ಮ ರಾಷ್ಟ್ರೀಯ ಗೀರ್ ನಿರ್ದೇಶನಾಲಯದವರು ನಮ್ಮ ಜೊತೆ ಬಂದು ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇತ್ತು, ಇದನ್ನು ಮೆರಗನ್ನು ಹೆಚ್ಚಿಸಿದ್ದಾರೆ. ಅವರಿಗೂ ಸಹ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕರಿಸಿದಂತಹ ಶೃಂಗಾರ ರೈತೋತ್ಪಾದಕ ಸಂಸ್ಥೆ, ಅಕ್ಷ ಕಾಟೇಜ್ ಇಂಡಸ್ಟ್ರಿ, ನವನೀತ ಫಾರ್ಮ್ಸ್, ಮರಿಕ ಸಾವಯವ ಮಡಿಕೆ, ಸಮೃದ್ಧಿ ಗಿಡಗಳ ಸಂಘ, ನಿರ್ಮಾಣ ಅಸೋಸಿಯೇಷನ್ ಕಲ್ಲಾರೆ, ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ, ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಸ್ಟಾಲ್ನವರಿಗೂ, ಪ್ರತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಸ್ಟಾಲ್ನವರು ಬಹಳ ಅತಿ ಮುಖ್ಯ. ಅದರಲ್ಲಿ ನಾವು ಸ್ಟಾಲ್ನವರು ಎಷ್ಟು ಫೋನ್ ಮಾಡಿದ್ರೆ ಅಷ್ಟು ಸಹ ಫೋನ್ ಮಾಡ್ತಾ ಇರ್ತಾರೆ. ಆ ಸ್ಟಾಲ್ನವರಲ್ಲಿ ಯಾವ ನಮಗೆ ಕ್ವಾಲಿಟಿ ಇದೆ ಅನ್ನೋದನ್ನು ನಾವು ಅದನ್ನು ಚಿಂತಿಸಿ ಅಂಥವರನ್ನು ಮಾತ್ರ ಇಲ್ಲಿ ಕರ್ಕೊಂಡು ತುಂಬ ಜನ ಹೇಳಿದ್ದಾರೆ, ಬೇಸರಿಸಬೇಡಿ, ಮುಂದಿನ ಕಾಲದಲ್ಲಿ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ದೇವೆ. ನಿಗದಿತವಾದಂತಹ 50-60 ಸ್ಟಾಲ್ಗಳಿಗೆ ಮಾತ್ರ ಅವಕಾಶಗಳನ್ನು ನೀಡಿದ್ದೇವೆ. ಎಲ್ಲರೂ ನೀವು ಬಂದಿದ್ದೀರಿ, ನಿಮ್ಮ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಫುಡ್ ಕೋರ್ಟ್ ಅಂದರೆ ಆಹಾರ ಮಳಿಗೆ ಬಹಳ ಪ್ರಮುಖವಾದಂತಹ ಅಂಶ. ಈ ಒಂದು ಕಾರ್ಯಕ್ರಮದಲ್ಲಿ ಆಹಾರವೇ ಮಳಿಗೆ ಇಲ್ಲದ ಹಲಸು ಮೇಳ ಪೂರ್ಣ ಖಂಡಿತಗೊಳ್ಳುವಂಥದ್ದಲ್ಲ. ಆಹಾರ ಮಳಿಗೆ ಎಷ್ಟು ಕಷ್ಟ ಉಂಟಂತಲ್ಲ, ಸ್ವತಃ ಆಹಾರ ಮಳಿಗೆಯನ್ನು ಮಾಡಿ ಅನುಭವಿಸಿದಂತಹ ನಾನು. ಅವರು ಕೇಳಿದ ತಕ್ಷಣ ಸಾಧಾರಣ ನಾವು ಒಂದು 7-8 ಜನರನ್ನು ಆಹ್ವಾನಿಸಿದ್ದೆವು, ಅದರಲ್ಲಿ ಹೆಚ್ಚಿನವರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಅವರಿಗೂ ಸಮೇತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಒಂದು ಸ್ಥಳಾವಕಾಶವನ್ನು ಕೊಟ್ಟಂತಹ, ಮತ್ತು ಇಲ್ಲಿಗೆ ನಿಮಗೆಲ್ಲ ಶಾಮಿಯಾನದ ವ್ಯವಸ್ಥೆಯನ್ನು ಕೊಟ್ಟಂತಹ ಮಂಜುನಾಥ್ ಭಟ್ರು, ಅವರಿಗೂ ಸಹ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಳೆದ 2 ವರ್ಷಗಳಲ್ಲಿ ನಿಮಗೆ ಯಾವ ಥರ ಬೇಕು ಆ ಥರ ನಾನು ಅಲ್ಲಿ ನಮ್ಮ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿಕೊಂಡು ನಮ್ಮ ಜೊತೆ ಇದ್ದುಕೊಂಡು, ಅದರಲ್ಲೇ ಅಲ್ಲದೆ ಈ ಒಂದು ಕಾರ್ಯಕ್ರಮದ ಪ್ರಮೋಷನ್ ಎಷ್ಟು ಪ್ರಮೋಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಎಲ್ಲ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಎಲ್ಲ ಅವರು ಸಹ ನಮ್ಮಿಂದ ಹೆಚ್ಚು ಅವರೇ ಮಾಡಿದ್ದಾರೆ ಪ್ರಮೋಷನ್ಸ್ಗಳನ್ನು. ಅವರಿಗೆ ಸಮೇತ ತುಂಬ ಹೃದಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೆಲ್ಲದ ಮೇಲಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಮಾಧ್ಯಮಗಳ ಸಹಾಯ ಅದನ್ನು ಖಂಡಿತ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸುರುವಿನಿಂದ ಹಿಡಿದ ಇಂದಿನ ತನಕ ನಾವು ಹಾಕಿದಂತಹ ಎಲ್ಲವನ್ನ ಮಾಧ್ಯಮದಲ್ಲಿ ನಾವು ಪ್ರೆಸ್ ನೋಟ್ ಕೊಟ್ಟಿದ್ದೇವೆ, ಪ್ರೆಸ್ ಮೀಟ್ ಮಾಡಿದ್ದೇವೆ, ಮತ್ತೆ ಎಲ್ಲ ವಿಷಯಗಳನ್ನು ಹೇಳಿದ್ದೇವೆ. ಜನರಿಗೆ ತಲುಪಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿದಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ, ಒಬ್ಬರಿಗೆ ಅವರಿವರು ಅಂತ ಹೇಳುವಂತಹದ್ದಲ್ಲ, ಎಲ್ಲ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಪುನಃ ವಂದಿಸುತ್ತಾ ನನ್ನ ವಂದನಾರ್ಪಣೆಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು, ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ